ಶೇಖರನಿಗೆ ಮತ್ತು ವೇಣಿ ಸಂಹಾರ ಜಯದೇವನ ಪ್ರಸನ್ನ ರಾಘವ ಇವೆಲ್ಲ ತುಂಬಾ ವ್ಯುತ್ಪಾದಕವಾದಂತಹ ನಾಟಕಗಳು. ರಾಳ್ಳಪಲ್ಲಿಯವರಿಗೆ ಅನರ್ಧರಾಗುವುದಂತಹ ಕೃತಿಗಳನ್ನ ಪಾಠ ಹೇಳಿಯೇ ಅವರು ವಿದ್ವಾಂಸರಾದರು. ಚಾಮರಾಜನಗರದ ರಾಮಶಾಸ್ತ್ರಿಗಳು ಅವರಿಗೆ ಪಾಠ ಹೇಳ್ತಾ ಇದ್ರು ಅಂತ ಹೇಳಿದ್ದೀವಿ. ಅಂದ್ರೆ ಒಂದು ಸಾಹಿತ್ಯ ಕೃತಿಯನ್ನು ಓದಿದರೆ ಪಾಂಡಿತ್ಯ ಬರುತ್ತದೆ ಅನ್ನೋದು ಈ ಕಾಲದಲ್ಲಿ ಇಲ್ಲವೇ ಇಲ್ಲ. ಸಾಹಿತ್ಯವೇ ಬೇರೆ ಪಾಂಡಿತ್ಯವೇ ಬೇರೆ ಅಂತಾಗಿದೆ. ಎಷ್ಟೋ ಬಾರಿ ಅವೆರಡು ವಿರೋಧ ಪದಗಳು ಆಗಿಬಿಟ್ಟಿವೆ. ಆದರೆ ಪ್ರಾಚೀನ ಕಾವ್ಯ ಪರಂಪರೆಯಲ್ಲಿ ಹಾಗಿಲ್ಲ. ವ್ಯುತ್ಪಾದಕತೆ ಅನ್ನೋದು ಬಹಳ ಮುಖ್ಯ. 1928 ಆಸ್ಪಾಸ್ನಲ್ಲಿ ಸೇಡಿ ಅಪ್ಪು ಕೃಷ್ಣ ಭಟ್ರು ಹೊಸಗನ್ನಡ ಕವಿತೆಯನ್ನು ಕುರಿತು ಒಂದು ಲೇಖನ ಬರೀತಾ ಹೇಳ್ತಾರೆ, ಈ ಹೊತ್ತಿನ ಕವಿತೆಯಿಂದ ಏನು ಒಳ್ಳೆಯದು ಕೆಟ್ಟದ್ದು ಏನೇ ಆಗಿದ್ದರೂ ಒಂದು ದುರ್ಭರ ಪರಿಣಾಮ ಏನಂದ್ರೆ ವ್ಯುತ್ಪತ್ತಿಯನ್ನು ಬೆಳೆಸ್ತಾ ಇಲ್ಲ ಅಂತ ಆ ಕಾಲಕ್ಕೆ ಅವರು ಹೇಳಿದ್ದಾರೆ. ಆ ಮಾತನ್ನ ಅಂತಂದ್ರೆ ಏನು ಅನ್ನುವುದು ನಮಗೆ ಅರ್ಥವಾಗುತ್ತದೆ. ಹಾಗಾಗಿ ಭಾಷೆಯ ಮೇಲೆ ಕಲ್ಪನೆಗಳ ಮೇಲೆ ಹದವಾಗಿ ಅಡಕವಾಗಿ ಆಳಕವಾಗಿ ಅಭಿವ್ಯಕ್ತಿಯನ್ನು ಹೇಗೆ ಸಿದ್ಧಿಸಿಕೊಳ್ಳೋದು ಬೇಕು ಅನ್ನೋದರ ಮೇಲೆ ಗಮನ ಇದ್ದವರೆಲ್ಲ ಇಂತಹ ಕೃತಿಗಳನ್ನು ಪ್ರತಿ ಭಾಷೆಯಲ್ಲೂ ಹೇಳುತ್ತದೆ. ಆ ಭಾಷೆಯ ಯೋಗ್ಯತೆಯೇ ಉತ್ಪಾದಕವಾದ ಕೃತಿಗಳಿಂದಲೂ ತೀರ್ಮಾನವಾಗುತ್ತದೆ. ಇಂಥ ಒಂದು ಗ್ರಂಥವೇಣಿ ಸಂಹಾರ. ನಿನ್ನೆ ನಾವು ಮೂರನೇ ಅಂಕದ ಪ್ರವೇಶಕವನ್ನು ನೋಡಿದ್ವಿ, ರಾಕ್ಷಸ ದಂಪತಿಗಳ ಸಂಭಾಷಣೆ. ಅದಾದ ಮೇಲೆ ಅಶ್ವತ್ಥಾಮ ಪ್ರವೇಶ ಮಾಡ್ತಾನೆ, ತನ್ನ ತಂದೆಯನ್ನ ಯಾರೋ ಕೊಂದಿದ್ದಾರೆ ಎನ್ನುವ ಸುದ್ದಿ, ಅದಕ್ಕಾಗಿ ಆರ್ಭಟ ಮಾಡಿಕೊಂಡು ಬರ್ತಾನೆ, ಕತ್ತಿ ಹಿಡಿದು ಬರ್ತಾನೆ. ಅವನ ಪ್ರವೇಶವೇ ಒಂದು ತುಂಬಾ ಉತ್ಕಟವಾದ ಉತ್ಸಾಹ ಆತಂಕ ಉದ್ವೇಗಗಳನ್ನು ತೋರಿಸುವ ಪೃಥ್ವಿ ಛಂದಸ್ಸಿನ ಪದ್ಯ. ಮಹಾಪ್ರಲಯ ಮಾರುತ ಕ್ಷುಭಿತ ಪುಷ್ಕರಾವರ್ತಕ ಪ್ರಚಂಡ ಘನಗರ್ಜಿತ ಪ್ರತಿರವಾನುಕಾರಿ ಭೂ ರವಶ್ರವಣ ಭೈರವ ಸ್ಥಗಿತ ರೋದಸಿ ಕಂದರ್ ಕುತೋದ್ಯ ಸಮರೋದೇರ್ ಅಭಯಂ ಅಭೂತಪೂರ್ವ ಪರಹ. ಇದ್ಯಾವುದು ಭಯಂಕರವಾದ ಶಬ್ದ, ಅದೇ ಇದರ ತಾತ್ಪರ್ಯ. ಅರೆ ಹೇಳುವ ಬಗೆ ಎಷ್ಟು ಜೋರಾಗಿದೆ. ಪಂಪ ಪಂಕ್ತಿ ಪಂಕ್ತಿ ಇದನ್ನು ತೆಗೆದುಕೊಂಡು ಬಿಟ್ಟಿದ್ದಾನೆ. ಆದಿಪುರಾಣದಲ್ಲಿ ಮೊದಲನೇ ಪಂಕ್ತಿ ಮಹಾಪ್ರಳಯ ಮಾರುತ ಕ್ಷುಭಿತ ಪುಷ್ಕರಾವರ್ತಕ ಹಾಗೆ ಬಂದ್ಬಿಟ್ಟಿದೆ. ಅರ್ಜುನನ ತೀರ್ಥಯಾತ್ರಾ ಕಾಲದಲ್ಲಿ ಗೋಕರ್ಣೇಶ್ವರನ ಕೊಂಡಾಡುವ ಸಂದರ್ಭದಲ್ಲಿ ಬರುತ್ತದೆ. ಆ ಮಟ್ಟಕ್ಕೆ ಪೂರ್ವ ಕವಿಗಳ ವಾಕ್ಯದ ಮೇಲೆ ಉತ್ತರೋತ್ತರ ಕವಿಗಳ ಸ್ವಾಧೀನ ಇತ್ತು, ಗ್ರಂಥ ಸ್ವಾಧೀನ. ನಮ್ಮ ಹಿಂದಿನವರು ಇದರ ಗ್ರಂಥ ಚೌರ್ಯ ಅಂತ ಹೇಳಿಲ್ಲ, ಪೂರ್ವ ಕವಿಯನ್ನು ಮೆಚ್ಚಿಕೊಂಡ ಬಗ್ಗೆ ಅದನ್ನು ಹೇಗೆ ಸ್ವಾಧೀನ ಮಾಡಿಕೊಂಡದ್ದು ಅಂತ. ದಾರಿ ಉದ್ದಕ್ಕೂ ನಾನು ವಾಕ್ ಮಾಡ್ತಾ ಓದಿಕೊಂಡು ಬಂದ ಒಂದು ಪುಸ್ತಕ ಸ್ವರ್ಗೀಯ ಶ್ರೀಧರ್ ಭಾಸ್ಕರ್ ವರ್ಣೇಕರ್ ಅವರ ಕಾಳಿದಾಸ ರಹಸ್ಯಂ ಅನ್ನುವ ಕಾವ್ಯ. ಅನೇಕ ವರ್ಷ ಹುಡುಕ್ತಾ ಇದ್ದೆ. ಅವರ ಮಗ ಚಂದ್ರಗುಪ್ತ ವರ್ಣೇಕರ್ ಅವರ ಅನುಗ್ರಹದಿಂದ ನನಗೆ ಅದು ಸಿಕ್ತು. 100 ಪದ್ಯ ಕಾಳಿದಾಸನ ಮೇಲೆ, ಕಾಳಿದಾಸನ ಒಂದೊಂದು ಪದ್ಯವನ್ನ ಸಮಸ್ಯೆ ಪೂರ್ಣ ತರ ತಗೊಂಡು ಮಾಡಿರತಕ್ಕಂಥದ್ದು ಕಾಳಿದಾಸನ ಪ್ರಶಂಸೆ. ಕಾಳಿದಾಸನ ಪದ್ಯಗಳ ಮೇಲೆ ಅವ್ರಿಗೆ ಹತೋಟಿ 3-4 ದಿವಸಗಳಲ್ಲಿ ರಚನೆ ಮಾಡಿದ್ದಾರಂತೆ. ಅವರೇ ಬರೀತಾರೆ ಕತಿಪಯೇನ ಅಹೋಭಿಹಿ ಅಂತ, ಅನಂತ ಚತುರ್ದಶಿಯ ಆಸುಪಾಸ್ನಲ್ಲಿ ನಾನು ಮಾಡಿದ ರಚನೆ ಇದು ಅಂತ. ಅಂದರೆ ಪೂರ್ವ ಕವಿಗಳ ಮೇಲೆ ಇರುವ ಸ್ವಾಧೀನ ಇಂಥದ್ದು, ಮತ್ತು ಆ ಛಂದೋಬಂಧಕ್ಕೆ ಹೊಂದಿಸುವಂತೆ 3-2 ಪಂಕ್ತಿಗಳನ್ನ ಸೇರಿಸಿ 100 ಪದ್ಯಗಳನ್ನ ಅಭಿನವವಾಗಿ ಅಭಿರಾಮವಾಗಿ ಪ್ರತ್ಯಗ್ರವಾಗಿ ಪ್ರತಿನವವಾಗಿ ಮಾಡುವಂಥದ್ದು ತುಂಬಾ ವಿಶೇಷ. ಹೀಗೆ ಕಂಡಾಗ ನಮಗೆ ಆ ಪರಂಪರೆಯ ಅಖಂಡತೆ ಏನು ಅನ್ನೋದು ಕೂಡ ಗೊತ್ತಾಗುತ್ತದೆ. ಅವನು ಕೇಳ್ತಾನೆ ಅಶ್ವತ್ಥಾಮ, ಇದೆಲ್ಲಿದು ಈ ಮಹಾಗರ್ಜನೆ, ಇದೆಂಥದ್ದು? ಪ್ರಳಯಕಾಂಡವನ್ನು ಅನುಕರಣ ಮಾಡುವಂತಹ ರೀತಿಯಲ್ಲಿದೆ, ಪ್ರಳಯಕಾಲದ ಮೇಘಘೋಷದಂತೆ ಕೇಳಿಸ್ತಾ ಇದೆ, ಶ್ರವಣ ಭೈರವ ಕರ್ಣ ಕಠೋರವಾದದ್ದು, ಇದು ಯಾವುದು? ಯುದ್ಧ ಸಾಗರದಿಂದ ಎದ್ದಂತಹ ಹೆದ್ದರೆಗಳ ಕಲ್ಲೋಲವೇ ಅಲ್ಲೂ ಉಲ್ಲೋಲ ಕಲ್ಲೋಲತಿಯೇ, ಏನಿದು ಅಂತ ಅಂದ್ಕೊಳ್ತಾನೆ. ಆಮೇಲೆ ಹಾಗೆ ನೋಡ್ತಾನೆ, ನೋಡ್ತಾ ಇದ್ದಾಗ ಗೊತ್ತಾಗುತ್ತದೆ ತನ್ನ ತಂದೆ ಇಲ್ಲ ಅನ್ನುವಂಥದ್ದು. ಸೇನಾನಾಥೇ ಸ್ಥಿತೇಸ್ಮಿನ್ ಮಮ ಪಿತರಿ ಗುರು ಸರ್ವ ಧನ್ವೀ ಧನ್ವೀಶ್ವರಾಣ ಕರ್ಣಾಲಂ ಸಂಭ್ರಮೇಣ ವ್ರಜ ಕೃಪ ಸಮರಂ ಮುಂಚ ಹಾರ್ದಿಕ್ಯ ಶಂಕಾಂ ತಾತೇ ಚಾಪದ್ವಿತೀಯೇ ವಹತಿ ರಣಧುರಾಂ ಕೋ ಭಯಸ್ತಾವಕಾಶ ಕೋ ಭಯಸ್ಯ ಅವಕಾಶ. ಎಲ್ಲ ಸೇನೆಯೆಲ್ಲ ಉದ್ವೇಗ ಹೊಂದಿ ಬಹಳ ವಿಭ್ರಾಂತವಾಗಿ ವಿಪ್ರಕೀರ್ಣವಾಗಿ ಚಲಾಪಿಲಿ ಆಗ್ತಾ ಇದೆ. ಅದನ್ನು ದೂರದಿಂದ ನೋಡ್ತಿದ್ದಾನೆ. ಸಂಸ್ಕೃತ ನಾಟಕಗಳಲ್ಲಿ ಅದು ಐಡಿಯಲಿಸ್ಟಿಕ್ ಸ್ಟೇಜ್ ಅಂತಂದೆ, ನಾಟ್ಯಧರ್ಮಿ ಪ್ರಧಾನ, ರಂಗದ ಮೇಲೆ ಯುದ್ಧ ತೋರಿಸೋಕ್ಕೆ ಸಾಧ್ಯ ಇಲ್ಲ, ಭರತ ಅಪ್ರದರ್ಶ್ಯ ತೋರಿಸಬಾರದು ಅನ್ನೋದಕ್ಕೆ ಕಾರಣ ಅದು ತೋರಿಸಕ್ಕಾಗೋಲ್ಲ ಅನ್ನೋದೇ ಹೊರತು ತೋರಿಸಬಾರದು ಅಂತಲ್ಲ. ನಮ್ಮಲ್ಲಿ ಎಷ್ಟೋ ಬಾರಿ ಶಾಸ್ತ್ರ ಗ್ರಂಥಗಳಲ್ಲಿ ಬರುವ ವಿಧಿ ನಿಷೇಧಗಳನ್ನ ಮುಂದಿನವರು ಈಚಿನವರಂತೂ ತುಂಬಾ ಅನರ್ಥಕಾರಿಯಾಗಿ ಅದರ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಆ ಕಠೋರತೆ ಆಚರಣೆಯಲ್ಲಿ ಇರೋಲ್ಲ, ಶಾಸ್ತ್ರದಲ್ಲಿ ಹೇಳುವಾಗ ಇರುತ್ತದೆ. ನನ್ನ ನೆನಪಾಗುತ್ತದೆ
ನಮಗೆ ಎವ್ರಿ ಡಾಕ್ಟರ್ ಹೇಳ್ತಾ ಇದ್ರು ಕೆಲವರಿಗೆ, ಇದನ್ನ ನೀನು ತಿಂದ್ರೆ ಸತ್ತು ಹೋಗ್ಬಿಡ್ತೀಯೋ ಅಂತ. ಪ್ರತಿಯೊಂದು ಅರ್ಥ ಹಾಗೆ, ಶಸ್ತ್ರ ಕಠೋರತೆ ಹಾಗಿರುತ್ತದೆ. ನಾಟ್ಯಶಾಸ್ತ್ರದಲ್ಲಿ ಅಪ್ರದರ್ಶ್ಯ ಅಂದ್ರೆ ಪ್ರದರ್ಶನ ಅಸಾಧ್ಯ ಅನ್ನುವ ತಾತ್ಪರ್ಯವೇ, ಅಥವಾ ಪ್ರದರ್ಶನ ದುಸಾಧ್ಯ ಅನ್ನುವ ತಾತ್ಪರ್ಯವೇ ಹೊರತು ಪ್ರದರ್ಶನ ನಿರೋಧ ಅನ್ನುವಂತೆ. ರಂಗಸ್ಥಳದ ಮೇಲೆ ಯುದ್ಧ ತೋರಿಸಕ್ಕೆ ಹೋದ್ರೆ ಹಾಸ್ಯಾಸ್ಪದವಾಗುತ್ತದೆ. ವೇಷ ಕಳಿಸ್ಕೊಂಡು ಟೋಪನ್ ಜಾರಿ ಬಿದ್ದು ಕಿರೀಟ ಜಾರಿಕೊಂಡು ಏನೇನೋ ಅನರ್ಥ ಆಗುತ್ತದೆ. ಹಾಗೆ ನೀರು ಕುಡಿಯೋದು ಇತ್ಯಾದಿ ಆಹಾರ ಆದಿಗಳನ್ನು ತೋರಿಸಬಾರದು ಅಂತಂದ್ರು. ಅಕಸ್ಮಾತ್ ಕೈಯಿಂದ ಜಾರೋಣ, ಆ ದ್ರವ ಮೇ ಮೇಲೆ ಬೀಳೋಣ, ಬಣ್ಣ ಕರಗೋಣ, ಬಟ್ಟೆ ಒದ್ದೆ ಆಗೋಣ, ಹೀಗೆಲ್ಲ ಆದರೆ ಗಂಭೀರ ಸನ್ನಿವೇಶದ ಆ ಸೀರಿಯಸ್ನೆಸ್ ಎಲ್ಲ ಹೊರಟೋಗ್ಬಿಡುತ್ತದಲ್ಲ. ಅದಕ್ಕಾಗಿ ನಾಟ್ಯಧರ್ಮಿಯಲ್ಲಿ ಪತಾಕಾಸ್ತದ ಮೇಲೆ ಶಿಖರಹಸ್ತನ ತರೋದು ತಂದು ಆ ಪ್ರಸ್ತಾವಕ್ಕೆ ಅಂತ ಇಮಾಮಾಪ ಅಂತ ಅಲ್ಲಿ ನೀರು ತಂದುಕೊಡ್ತಕ್ಕಂಥದ್ದು. ನೀರು ತಂದುಕೊಟ್ಟಂತೆ ನಾಟಯತಿ ಅಷ್ಟೇ, ಅಭಿನಯ ಮಾಡ್ತಕ್ಕಂಥದ್ದು. ಹಾಗೆ ಯುದ್ಧವನ್ನು ತೋರಿಸೋದಕ್ಕೆ ಅಭಿನಯ ಉಂಟು. ದೂರದಲ್ಲಿ ಯುದ್ಧ ನಡೀತಾ ಇದೆ ಅನ್ನೋದನ್ನು ಇವರು ಮಾತಿನಲ್ಲಿ ಮೈಯಲ್ಲಿ ತೋರಿಸ್ತಾರೆ. ಭರತ ನಾಟ್ಯಶಾಸ್ತ್ರದ ಮೊದಲಿನ ಹಲವು ಅಧ್ಯಾಯಗಳಲ್ಲಿ ಅಂದರೆ ಮಧ್ಯದಲ್ಲಿ 8 ಬರತಕ್ಕಂಥ 14 ಅಧ್ಯಾಯಗಳಲ್ಲಿ ಬೇಕಾದಷ್ಟು ಅಂಗಚಲನೆಯನ್ನು ಕುರಿತು ಹೇಳ್ತಾನೆ. ಅಲ್ಲಿ ಕಟ್ಟಕಡೆಗೊಂದು ಹೇಳ್ತಕ್ಕಂಥದ್ದು ಬೇರೆ ಬೇರೆ ವಿಧವಾದ ಗತಿ ಪ್ರಚಾರಗಳನ್ನು ತೋರಿಸುವಂಥದ್ದು, ಮಂಡಲ ಪ್ರಚಾರ ಅಂತ ಹೇಳುವಂಥದ್ದು. ಆ ಮಂಡಲಗಳಲ್ಲಿ 40 ಉಂಟು. ಬಗೆಬಗೆಯ ಯುದ್ಧಗತಿಗಳಿಗಾಗಿ ಇರ್ತಕ್ಕಂಥದ್ದು, ಆಲೀಡ ಪ್ರತ್ಯಾಲೀಡ ರೂಪದಿಂದ ಅಫೆನ್ಸಿವ್ ಅಂಡ್ ಡಿಫೆನ್ಸಿವ್ ಎರಡೂ ಆದದ್ದು ಅಂತ ಅದನ್ನೆಲ್ಲ ಮಾಡ್ತಾ ಇದ್ರು. ಇದನ್ನ ಯಾತಕ್ಕಿಷ್ಟು ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಮಹಾಮಹಾ ನಾಟಕ ವಿಮರ್ಶಕರಾಗಿ ಯಾರು ಬಂದರು 20th ಆರಂಭದಲ್ಲಿ, ಪಾಶ್ಚಾತ್ಯರಿರ್ಬೋದು ಸ್ವದೇಶಿಯರಿರ್ಬೋದು, ಅವ್ರಿಗೆ ಯಾರಿಗೂ ಸಂಸ್ಕೃತ ನಾಟಕಗಳು ಹೇಗೆ ರಂಗ ಪ್ರಯೋಗಕ್ಕೆ ಒಳಗಾಗ್ತಾ ಇದ್ವು ಅನ್ನೋದ್ರ ಕಲ್ಪನೆ ಇಲ್ಲ. ಅದು ಆರ್ಥರ್ ಬೆರಡೆಲ್ ಕೇತ್ ಇರ್ಬೋದು, ಇತ್ತ ಕಡೆಗೆ MR ಕಾಳೆ ಇರ್ಬೋದು, ಅತ್ತ ಕಡೆಗೆ ವೇಬರ್ ಇರ್ಬೋದು, ಇತ್ತ ಕಡೆಗೆ ಗಜೇಂದ್ರ ಗಡ್ಕರ್ ಇರ್ಬೋದು, ಇವ್ರು ಯಾರಿಗೂ ನೋಡಿಯೇ ಗೊತ್ತಿಲ್ಲ. ಪಾಪ ನಾಟ್ಯಶಾಸ್ತ್ರ ಪ್ರಯೋಗ ಹೇಗೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಸೂಚನೆಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಕೆಲವೊಮ್ಮೆ ತಪ್ಪು ತಪ್ಪಾದ ವಿವರಣೆಗಳನ್ನು ಕೊಟ್ಟಿರುವುದು ಉಂಟು. ಇಲ್ಲಿ ಅಶ್ವತ್ಥಾಮ ತನ್ನ 3-4 ಶ್ಲೋಕಗಳಲ್ಲಿ ಪದ್ಯರೂಪದಲ್ಲಿಯೇ ಸಾಕಷ್ಟು ಅಭಿನಯ ಮಾಡ್ತಾನೆ, ಅಭಿನಯ ಬರುತ್ತದೆ. ಈ ಪದ್ಯಗಳಿಗೆ ಧ್ರುವಗೀತೆಗಳು ಅಂತ ಬೇರೆ ಇರ್ತವೆ, ರಾಗ ತಾಳಬದ್ಧವಾದಂತಹ ಗೇಯ ಪ್ರಕಾರಗಳು ಅವು. ಪರ್ಮನೆಂಟ್ ಫಿಕ್ಸ್ಚರ್ಸ್ ಅಂತಲೇ ಅರ್ಥ ಧ್ರುವ ಅಂದರೆ. ಅಲ್ಲಿಂದಲೂ ನಮಗೆ ಗೊತ್ತಾಗುತ್ತದೆ, ಅವನು ಹೇಳ್ತಾ ಇದ್ದಾನೆ, ನೀವೆಲ್ಲ ಉದ್ವಿಗ್ನರಾಗಿದ್ದೀರಾ ಸೇನೆಯವರು, ಇದ್ಯಾತಕ್ಕೆ? ನಮ್ಮಪ್ಪ ಇದಾನಲ್ಲ ಸೇನಾನಾಥೆ ಸ್ಥಿತಿ ಅಸ್ಮಿನ್ ಮಮ ಪಿತರಿ, ನಮ್ಮಪ್ಪ ಇರುವಾಗ ನಿಮ್ಗೆ ಯಾಕೆ ಭಯ? ಕರ್ಣ ಭಯ ಬೇಡ, ಕೃಪಾ ಭಯ ಬೇಡ, ಶಲ್ಯ ಭಯ ಬೇಡ. ನಮ್ಮಪ್ಪ ಶಾಪದ್ವಿತಿಗೆ ಇಲ್ಲಿದ್ರೆ ಸಾಕು, ಅವನಿಗೆ ಜಗತ್ತನ್ನೇ ಧ್ವಂಸ ಮಾಡುವ ಶಕ್ತಿ ಬರುತ್ತದೆ ಅಂತ ಹೇಳ್ತಿದ್ದಾನೆ. ಆವಾಗ ಹಿಂದಿನಿಂದ ನಿಮ್ಮಪ್ಪ ಇಲ್ಲಪ್ಪ ಅನ್ನುವ ಮಾತು ಬರುತ್ತೆ. ಕುತಸ್ತೆ ತಾತ, ನಿಮ್ಮಪ್ಪ ಎಲ್ಲೋ? ಇಲ್ಲ ಹೊರಟೋದ ಅಂತ. ಆ ಕಿಂ ಬ್ರೂತ, ಏನ್ ಹೇಳ್ತಿದ್ದೀರಾ? ದಗ್ಧುಂ ವಿಶ್ವಂ ದಹನ ಕಿರಣೈ ನೋದಿತಾ ದ್ವಾದಶಾರ್ಕ ವಾತ ವಾತ ದಿಶಿ ದಿಶಿ ನವಾ ಸಪ್ತಧಾ ಸಪ್ತ ಭಿನ್ನಾಃ ಛನ್ನಂ ಮೇಘೇರ್ನ ಗಗನತಲಂ ಪುಷ್ಕರ ವರ್ತಕಾತೈಃ ಪಾಪಂ ಪಾಪ ಕಥೇತ ಕಥಂ ಶೌರ್ಯ ರಾಶಿ ಪಿತುರ್ಮೆ. ಏನು ಹೇಳ್ತಾ ಇದ್ದೀರಾ ನಮ್ಮಪ್ಪ ಇಲ್ಲ ಅಂತ? ಇನ್ನೂ 12 ಸೂರ್ಯರು ಒಟ್ಟಿಗೆ ಉದಿಸಿಲ್ಲ, ಇದು ಪ್ರಳಯ ಕಾಲದಲ್ಲಿ ಆಗ್ಬೋದು. ನಮ್ಮಪ್ಪ ಸಾಯೋದು ಪ್ರಳಯ ಕಾಲದಲ್ಲಿ, ಅಲ್ಲಿವರೆಗೂ ಊಟ ಹೊಡ್ಕೊಂಡಿರ್ತಾನೆ ಅಂತ ಅವನ ನಂಬಿಕೆ. ದ್ವಾದಶಾರ್ಕರು ಉದ್ದಿಕ್ತರಾಗಿ ಬರ್ತಾರೆ ಪ್ರಳಯ ಕಾಲದಲ್ಲಿ, ಆಗ ನಮ್ಮಪ್ಪನ ಸಾವು. ಜಗತ್ ಸತ್ತಾಗಲೇ ನಮ್ಮಪ್ಪ ಸಾಯೋದು, ಇಲ್ಲ ಜಗತ್ತನ್ನು ಸಾಯಿಸಿ ಅವನು ಸಾಯೋದು. ಆ ಮಟ್ಟದ ಶಕ್ತಿಶಾಲಿ ಆದವನು ಶಾಪವಿದ್ಯಾ ದೂರ್ಜಟಿ. ಹಾಗಾಗಿ ಇನ್ನೂ 12 ಸೂರ್ಯರು ಉದಿಸಿಲ್ಲ, ಇನ್ನೂ 7 ಬಗೆಯ 7 ಗಾಳಿಗಳು ಅಂದರೆ ಒಟ್ಟು 49 ಮರುತರು, 7 ಮರುತರು ಚೆಲ್ಲ ಪಿಲ್ಲಿಯಾಗಿ ಜಗತ್ತನ್ನೆಲ್ಲ ಒಣಗಿಸಿಲ್ಲ. ಇನ್ನು ಆಕಾಶ ಪುಷ್ಕರ ಆವರ್ತಕ ಪಲಾಹಕ ಆದಿ ಪ್ರಳಯ ಕಾಲದ ಮೋಡಗಳಿಂದ ಆವರಿಸಿಲ್ಲ. ಹಾಗಿದ್ದಾಗ ಶೌರ್ಯರಾಶಿಯಾದ ನಮ್ಮಪ್ಪ ಬದುಕಿಲ್ಲ ಅಂತಿರಲ್ಲ, ಯಾರು ನೀವು ಹೇಳೋದು ಅಂತ. ಆಗ ಪಾಪ ದ್ರೋಣಾಚಾರ್ಯನ ರಥ ಸಾರಥಿ ಬಂದು ಹೇಳ್ತಾನೆ, ಕುತೋದ್ಯಾಪಿತೆ ತಾತ, ನಿಮ್ಮಪ್ಪ ಇಲ್ಲಪ್ಪ ಅಂತ. ಏನಾಯ್ತು? ಕಥೆಯ ಕಥೆಯ ಕಥಂ ತಾದೃಕ್ ಭುಜವೀರ್ಯ ಸಾಗರ ಸ್ಥಾತೋಪಿ ನಾಮ ತದ್ಭರತ. ಏನಾಯ್ತು ಅಪ್ಪನಿಗೆ ಹಾಗೆ? ಏನಾಯ್ತು? ಅವನು ಸತ್ತಿರಬಹುದಾದ್ರೂ ಹೇಗೆ? ವೀರನಿಗೆ ಎಂಥ ವೀರಸ್ವರ್ಗ, ಎಂಥ ವೀರಮರಣ. ಕಿಂ ಭೀಮಾತ್ ಗುರು ದಕ್ಷಿಣಾಂ ಗುರುಗದ ಹಿಮಪ್ರಿಯ ಪ್ರಾಪ್ತವಾ. ತುಂಬ ಚೆನ್ನಾಗಿರುವ ಪದ್ಯ. ಏನಾದರೂ ಗುರುದಕ್ಷಿಣೆಯ ರೂಪದಲ್ಲಿ ಭೀಮನಿಂದ, ಭೀಮಾಕಾರದ ಗುರುಗದೆಯಿಂದ ಗುರುದಕ್ಷಿಣಾತ್ಮಕವಾಗಿ ಪೆಟ್ಟು ತಿದ್ದು ಸತ್ತನೆ.
किं भीमात् गुरुदक्षिणां गुरुगदा भीमः भीमप्रिय प्राप्तवान् भीमान्द्र इष्ट नमप्पनिगे भीम गुरुदक्षिणे तर ओंदु एटु कोट्ट गदेयिंद शांतं पापं इल्ल इल्ल अंत अंतेवासि दयालु रुचित नयेन आसादितो जिष्णुन अथवा तुंबा प्रीतिपात्रनाद शिष्य अन्व ओंदु कारुण्यवन्नु पक्कक्किट्टु अर्जुन एनाद्रू कोंदन ಏನ ಆಸಾದಿತ ಜಿಷ್ಣುನ ಉಚಿತ ದಯ ಕರುಣೆ ಬಿಟ್ಟು ಕೊಂದು ಬಿಟ್ಟನು ಕಥಮೇವ ಭವಿಷ್ಯತಿ ಅದು ಹೇಳ್ತಾನೆ ಆಗುತ್ತೆ ಗೋವಿಂದೇನ ಸುದರ್ಶನಸ್ಯ ನೇತುಂ ಧಾರಾಪಥಂ ಪ್ರಾಪಿತ ಅಥವಾ ಭೀಷ್ಮನ ಕೊಲ್ಲಕ್ಕೆ ಆಗ ಚಕ್ರ ಹಿಡಿದಿದ್ದೀನಿನಲ್ಲ ಈಗ ನಮ್ಮಪ್ಪನ ಕೊಲ್ಲಕ್ಕೆ ಕೃಷ್ಣ ಚಕ್ರ ಹಿಡಿದು ಸುದರ್ಶನ ಚಕ್ರಕ್ಕೆ ಸಿಕ್ಕಿಕೊಂಡ ಎತದಪಿ ನಾಸ್ತಿ ಇದು ಅಲ್ಲ ಒಂದು ಶಾರ್ದೂಲಂ ಕ್ರೀಡಿತವನ್ನ ನಾಲ್ಕು ಡೈಲಾಗ್ಸ್ಗೆ ಹಂಚುತ್ತಾನೆ ಕವಿ ನೋಡಿ ರಚನಾ ಪಾಠವನ್ನು ನೋಡಬೇಕು ಶಂಕೆ ನಾಪ ನಾಪದ ಮನ್ಯತಃ ಖಲು ಗುರೋಹೋ ಯಜ್ಞಶ್ಚತುರ್ಥಾದಹಂ ಹಾಗಿದ್ರೆ ನಮ್ಮಪ್ಪ ಸತ್ತಿಲ್ಲ ಭೀಮ ಅರ್ಜುನ ಕೃಷ್ಣ ಇವರು ಮೂವರು ಕೊಂದಿಲ್ಲ ಅಂದ್ರೆ ನಮ್ಮಪ್ಪನ ಯಾರು ಕೊಲ್ಲೋಕೆ ಸಾಧ್ಯವಿಲ್ಲ ಅಂತ ಚತುರ್ಥಾದ್ ಅಹಂ ಶಂಕೆ ನನಗೆ ಸಂದೇಹವಿಲ್ಲ ಅಂತಂತಾನೆ ಈ ಮಟ್ಟಕ್ಕೆ ತನ್ನ ತಂದೆಗೆ ಸಮಾನನಾದಂತಹ ವೀರರು ಯಾರು ಅನ್ನೋದು ಚಿಂತೆ ಅವನಿಗೆ ಉಂಟು ಆಗ ಸೂತ ಹೇಳ್ತಾನೆ ಏತೇಪಿ ತಸ್ಯ ಕುಪಿತಸ್ಯ ಮಹತ್ರಪಾಣೆ ಕಿಂ ಧುಚ್ಯತೇರಿವ ತುಲಾಂ ಉಪಯಂತಿ ಸಂಖ್ಯೆ ಶೋಕಾಪರ್ಧವ್ರೇನ ಯದಾ ತು ಶಸ್ತ್ರಂ ತ್ಯಕ್ತಂ ತದಸ್ಯ ವಿಹಿತಂ ರಿಪು ರಿಪುಣಾತಿ ಘೋರಂ ಇದೆಲ್ಲ ಅಲ್ಲಪ್ಪ ನಿಮ್ಮಪ್ಪ ಕೋಪ ಮಾಡಿಕೊಂಡು ಆಯುಧವನ್ನು ಹಿಡಿದ ಅಂದರೆ ಶಿವನಿಗೂ ಅಂಜಿಕೆ ಆಗಬೇಕು ಬವರನಾದರೆ ಹರನ ವದನಕ್ಕೆ ಬೆವರತಹೆ ಅಂತಾನಲ್ಲ ಕುಮಾರವ್ಯಾಸನ ಆ ವೀರಾಜನನ್ನು ಆ ರೀತಿಯಲ್ಲಿ ಹಾಗಿರುವಾಗ ನಿಮ್ಮಪ್ಪನ ಜೊತೆಗೆ ಶಿವನೂ ಹೋಲಿಕೆಗೆ ಸಲ್ಲ ಪಿನಾಕಿಗೂ ಕಷ್ಟ ಆದರೆ ಅವನು ಶೋಕ ಸಂತಪ್ತನಾಗಿ ಶಸ್ತ್ರ ಸನ್ಯಾಸ ಮಾಡಿದಾಗ ಅವಕಾಶ ನೋಡಿ ವೈರಿ ಶಸ್ತ್ರಘಾತದಿಂದ ಕೊಂದ ಅಂತ ಕಿಂ ಪುನಃ ಕಾರಣ ಶೋಕಸ್ಯ ಶಸ್ತ್ರ ಪರಿತ್ಯಾಗಸ್ಯ ಚ ಈ ಶಸ್ತ್ರ ಸನ್ಯಾಸ ಮತ್ತು ಅಶೋಕಕ್ಕೆ ಕಾರಣ ಏನು ನನ್ನ ಕುಮಾರ ಏವ ಕಾರಣ ನೀನೇ ಕಾರಣ ಪುತ್ರ ಮೋಹ ನುಡಿ ಆದವ ಪಂಚಿ ಎಲ್ಲಿಗೆ ಬಂದು ಮುಟ್ಟತ್ತೆ ಆ ನಾಟಕೀಯತೆಯನ್ನು ತರುವ ಮಾತಿನ ಕ್ರಮ ಎಷ್ಟು ಚೆನ್ನಾದದ್ದು ಕಥಮಹಮೇವ ಮಹಂತಾನೆ ಹೇಗೆ ಅಂತ ಆಗ ಹೇಳ್ತಾನೆ ಹೌದಪ್ಪ ಅಶ್ವತ್ಥಾಮ ಹತೈತಿ ಪೃಥಾ ಸೂನುನ ಸ್ಪಷ್ಟ ಮುಕ್ತ ಸ್ವೈರಂ ಶೇಷೇ ಗಜೈವ ಕಿಲ ವ್ಯಾಹತಂ ಸತ್ಯ ವಾಚ ತಚ್ಛುತ್ವಾಸೋ ದೈತತನಯ ಪ್ರತ್ಯಯಾಪ್ತಸ್ಯ ರಾಜ್ಞಃ ಶಸ್ತ್ರಾಣ್ಯಾಜೋ ನಯನಸಲಿಲಂ ಚಾಪಿ ತುಲ್ಯಂ ಮುಮೋಚ ಅಶ್ವತ್ಥಾಮ ಹತ ಕುಂಜರ ಇತ್ಯಾದಿಯಾಗಿ ಪೃಥಾ ಸೂನು ಸತ್ಯವಾಕ್ ಧರ್ಮರಾಜ ಹೇಳ್ದ ಅಲ್ಲಿ ಪ್ರತ್ಯಯಾಪ್ತಸ್ಯ ಅವನ ಮೇಲೆ ನಂಬಿಕೆ ಇಟ್ಟು ಮಗನೇ ಹೋದ ಮೇಲೆ ಬದುಕೇನು ಅಂತ ಆಯುಧವನ್ನ ಕಣ್ಣೀರನ್ನ ಒಟ್ಟಿಗೆ ಇಳಿಸಿದ ಸುರಸದ ಅಂತ ಎರಡನ್ನು ಕೂಡ ಈ ಲೆಡ್ಡೌನ್ ಎರಡನ್ನು ಕೆಳಗಿಟ್ಟ ಅಂತ ಸಹೋಕ್ತಿ ಅಲಂಕಾರ ಹಾ ಯುಷ್ಠಿರ ಪಕ್ಷಪಾತಿನ್ ಹಾ ಶಿಷ್ಯಪ್ರಿಯ ಹಾ ಶೌರ್ಯ ರಾಶಿ ದುಃಖ ಪಡ್ತಾನೆ ಗೋಳಾಡ್ತಾನೆ ಅಯ್ಯೋ ಯುಧಿಷ್ಠಿರನ ಮೇಲೆ ಇಷ್ಟ ನಂಬಿಕೆ ನಿನಗೆ ಅಂತ ದುಃಖ ಪಡ್ಕೊಂಡು ಏನಾಯ್ತು ಇದೆಂಥದ್ದಾಯ್ತು ಇಂಥ ಅಪ್ಪನ್ನ ಕಳ್ಕೊಂಡಿದ್ದೀನಲ್ಲ ಅಶ್ವತ್ಥಾಮ ತುಂಬಾ ತಂದೆಯಿಂದ ಹ್ಯಾಂಪರ್ಡ್ ಚೈಲ್ಡ್ ಅಂಡ್ಯೂಲಿ ಹ್ಯಾಂಪರ್ಡ್ ಚೈಲ್ಡ್ ಶ್ರುತ್ವಾ ವಧಂ ಮಮ ಮೃಷಾ ಸುತವತ್ಸಲೇನ ತಾತತ್ವಯಾ ಸಹ ಶರೀರಸವೋ ವಿಮುಕ್ತಃ ಜೀವಾಮ್ಯಹಂ ಪುರರಯಂ ಭವತಾ ವಿಯುಕ್ತಃ ಕ್ರೂರೋಪಿ ತನ್ಮಯಿ ಮುಧಾತವ ಪಕ್ಷಪಾತ ಅಪ್ಪ ನಾನು ಬದುಕಿದ್ದಾಗಲೂ ಕೂಡ ಸತ್ತೆ ನಾನು ಅನ್ನುವ ಒಂದು ಸುದ್ದಿ ಕೇಳಿಯೇ ನೀನು ಸುಳ್ಳು ಸುದ್ದಿ ಕೇಳಿ ನೀನು ಸತ್ತೆ ನೀನು ಸತ್ತಿರುವ ನಿಜವಾದ ಸುದ್ದಿ ಕೇಳಿ ನಾನು ಬದುಕಿದ್ದೀನಿ ನನ್ನಂತ ಅಯೋಗ್ಯನ ಮೇಲೆ ನೀನು ಇಷ್ಟು ಪ್ರೀತಿ ಇಟ್ಟಿಗೆಲ್ಲ ಏನು ಅನ್ಯಾಯ ಅಂತ ಎಂಥದ್ದು ಇದು ವಿರೋಧಾಲಂಕಾರದಿಂದ ಕೂಡಿದೆ ಪದ್ಯ ಅಲಂಕಾರ ಯಾವುದನ್ನು ಹುಡುಕಬೇಕಾಗಿಲ್ಲ ಪದ್ಯ ತನ್ನಂತೆಯೇ ಎಷ್ಟು ಮಾರ್ಮಿಕವಾಗಿದೆ ಸಹಜಾಲಂಕಾರ ಮಹಾಕವಿಗಳ ರಚನೆ ರಸಸ್ಫೂರ್ತಿಯಿಂದ ಮಾಡುವಾಗ ಸಹಜಾಲಂಕಾರಗಳು ಅಹಮಹಮಿಕೆಯಾ ಬರುತ್ತವೆ ಅಂತ ಆನಂದ ಬರ್ದಾಮಿಗಳು ಹೇಳ್ತಾರೆ ಹಾಗೆ ಇದು ಅಷ್ಟು ಸೊಗಸಾಗಿ ಕಾಣಿಸುತ್ತದೆ ತನ್ ಮೈ ಮುಧಾ ಅಥವಾ ಪಕ್ಷಪಾತ ಅಯ್ಯೋ ನನ್ನ ಮೇಲೆ ಅಕಾರಣವಾಗಿ ಅನ್ಯಾಯವಾಗಿ ನೀನು ವಿಶ್ವಾಸ ಇದೆಯಲ್ಲ ಅಷ್ಟೊತ್ತಿಗೆ ಕೃಪಾಚಾರ್ಯ ಒಳಬರ್ತಾನೆ ದಿಕ್ಸಾನುಜಂ ಕುರುಪತಿ ದಿಗಜಾತ ಶತ್ರು ಭೂಪತಿನ್ ವಿಫಲ ಶತ್ರುಭೃತೋ ದಿಗಸ್ಮಾನ್ ಕೇಶಗ್ರಹ ಖಲು ತದಾ ದ್ರಿಪದಾತ್ಮಜಾಯಾಹ ದ್ರೋಣಸ್ಯ ಚಾದ್ಯ ಲಿಖಿತೈರಿವ ವೀಕ್ಷಿತೋ ಎಲ್ಲಿ ದಿಕ್ 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 ಎಲ್ಲರಿಗೂ ಬೆಂಕಿ ಬೀಳಲಿ ಬೆಂಕಿ ಬೀಳಲಿ ಬೆಂಕಿ ಬೀಳಲಿ ಧರ್ಮರಾಜನಿಗೆ ಮತ್ತೆ ಕೌರವನಿಗೆ ಕರ್ಣನಿಗೆ ಅರ್ಜುನನಿಗೆ ಎಲ್ಲ ಆಯುಧಧಾರಿಗಳಿಗೂ ಧಿಕ್ಕಾರ ಇರಲಿ ಯಾಕೆ ಅಂದ್ರೆ ಎರಡು ಕೇಶಗ್ರಹಗಳಲ್ಲಿಯೂ ಇವರು ಸುಮ್ಮನೆ ಇದ್ರು ಅಂತ ಒಂದು ಕೇಶಗ್ರಹ ತಲೆ ಕೂದಲು ಹಿಡಿದು ಎಳೆಯತಕ್ಕಂಥದ್ದು 13 ವರ್ಷಗಳ ಮುನ್ನ ಸಭಾಪರ್ವದಲ್ಲಿ ದ್ಯೂತ ಸಭೆಯಲ್ಲಿ ದ್ರೌಪದಿಯ ಮುಡಿಯನ್ನು ಎಳೆಯುವುದಾಯಿತು
ಇದೀಗ ಕುರುಕ್ಷೇತ್ರದಲ್ಲಿ ವಿಪ್ರೋತ್ತಮನಾದ ದ್ರೋಣಾಚಾರ್ಯನ ಮುಡಿ ಹಿಡಿದು ಎಳೆದು ಅವನ ಜುಟ್ಟು ಹಿಡಿದು ಕತ್ತರಿಸಿದ್ನಲ್ಲ ಕುತ್ತಿಗೆಯನ್ನ, ಈ ಎರಡು ಕೇಶಗ್ರಹಗಳು ಅನ್ಯಾಯವಾದದ್ದು ಅಂತ. ಅವೆರಡನ್ನೂ ತುಂಬಾ ಸಮಾನವಾಗಿ ಹೇಳ್ತಕ್ಕಂಥದ್ದು ಬಹಳ ಮಾರ್ಮಿಕವಾಗಿದೆ ತುಲ್ಯ ಯೋಗಿತ. ಅಲ್ಲಿ ಸ್ವಾರಸ್ಯ ಏನಂದ್ರೆ, ಕವಿ ಮತ್ತೆ ವೇಣಿ ಸಂಹಾರ ಪ್ರಸ್ತಾವ ಮಾಡ್ತಾನೆ, ಮತ್ತೆ ಮತ್ತೆ ನಾಟಕದ ಶೀರ್ಷಿಕೆ ಧ್ವನಿತವಾಗುವಂತೆ ಮಾಡ್ತಿದ್ದಾರೆ. ಇವರು ಮೊದಲಿಗೆ ದ್ರೌಪದಿಯ ಮುಡಿಯನ್ನು ಹಿಡಿದದ್ದೇ ಅನ್ಯಾಯದ್ದು, ಅಲ್ಲಿಂದ ಅನರ್ಥ ಪರಂಪರೆ ಮುಂದಾಯಿತು ಅಂತ ತೋರ್ಪಡಿಸ್ತಾನೆ. ಮತ್ತೆ ಹೇಳ್ತಾನೆ, ಏಕಸ್ಯ ತಾವತ್ ಪಾಪೋಯಂ ದಾರುಣೋ ಭೂಮಿ ವರ್ತತೆ ಕೇಶಗ್ರಹೆ ದ್ವಿತೀಯಸ್ಮಿನ್ ನೂನಂ ನಿಶೇಷಿತ ಪ್ರಜಾ. ಒಂದು ತಲೆ ಕೂದಲು ಎಳೆದಿದ್ದಕ್ಕೆ ಮಹಾ ಸಮರ ಆರಂಭವಾಗಿದೆ, ಇನ್ನೊಂದು ತಲೆ ಕೂದಲನ್ನು ಎಳೆದಿದ್ದಕ್ಕೆ ಅಶ್ವತ್ಥಾಮ ಸುಮ್ಮನೆ ಬಿಡ್ತಾನ, ಪ್ರಪಂಚವನ್ನೇ ನಾಶ ಮಾಡ್ತಾನೆ ಅಂತ. ಮಹಾಭಾರತ ಯುದ್ಧದಲ್ಲಿ ಬರುತ್ತದೆ, ಅವನು ನಾರಾಯಣಾಸ್ತ್ರ ಪ್ರಯೋಗ ಮಾಡ್ತಾನೆ, ಅದಕ್ಕೆ ಎದುರೇ ಇಲ್ಲ, ಶರಣಾಗತಿ ಒಂದೇ ತಾರಕವಾದದ್ದು ಅಂತ. ಹಾಗಾಗಿ ಈ ರೀತಿಯಾದ ಅನ್ಯಾಯಗಳನ್ನು ಮಾಡಬಾರದು ಅನ್ನುವುದು ತಾತ್ಪರ್ಯ. ಅಲ್ಲಿ ನೋಡಿ, ಕೌರವರ ಕಡೆಯವರಾದರೂ ಇವರಿಗೆ ಯಾವ ರೀತಿ ವಿಮರ್ಶನೆ ಪ್ರಜ್ಞೆ ಜಾಗರೂಕವಾಗಿ ತಪ್ಪು ಸರಿಗಳನ್ನು ಹೇಳಿಬಿಡ್ತಾರೆ. ಇನ್ ಹೌಸ್ ಫೈಟ್ ಬಂದಾಗ ಎಲ್ಲ ಬಟಾ ಬಯಲಾಗುತ್ತದೆ. ಅಶ್ವತ್ಥಾಮ ದುಃಖ ಪಡ್ತಾನೆ, ಅಯ್ಯೋ ಇದಿಷ್ಟಿರಾ ಇದಿಷ್ಟಿರಾ, ಏನ್ ಮಾಡಿದೆ, ಆ ಜನ್ಮನೋ ನವಿತಂ ಭವತಾ ಕಿರೋಕ್ತಂ ನದ್ವೀಕ್ಷಿ ಜನಮತಸ್ತವ ತ್ವಮಜಾತ ಶತ್ರು ತಾಪೇ ಗುರು ದ್ವಿಜವರೇ ಮಮ ಭಗ್ಯ ದೋಷಾ ಸರ್ವಂ ತದೇಕ ಪದ ಏವ ಕಥಂ ನಿರಸ್ತಂ. ಹುಟ್ಟದಾಗಿಂದ ಸುಳ್ಳು ಹೇಳದೆ ಬೆಳೆದ ನೀನು ನಮ್ಮ ಅಪ್ಪನ ಸಾಯಿಸೋಕ್ಕೆ ಸುಳ್ಳು ಹೇಳದಿಯಲ್ಲಪ್ಪ, ಅಜಾತ ಶತ್ರು ಅಂತಾದವನು ನಿನಗೆ ಗುರುವೇ ಶತ್ರುವಾದನಲ್ಲ, ನನ್ನ ತಂದೆಯಲ್ಲಿ ನನ್ನ ಗುರುವಿನಲ್ಲಿ ಬ್ರಾಹ್ಮಣೋತ್ತಮನಲ್ಲಿ ನನ್ನ ದುರ್ದೈವದಿಂದ ನೀನು ಎರಡು ಬಗೆಯುವಂತೆ ಆಯ್ತಲ್ಲ. ಮತ್ತೆ ನಿನಗೆ ತಂದೆಯಂತವನು, ನಿನಗೆ ಗುರುವಾಗಿದ್ದವನು, ನಿನಗೆ ಬ್ರಾಹ್ಮಣನಾಗಿ ಪೂಜನೀಯನಾದವನು ಅಂಥವನನ್ನೇ ಹೀಗೆ ಮಾಡದೆಯಲ್ಲ ಅಂತಲೂ ಮಾತನ್ನು ಹೇಳ್ತಾನೆ. ಅಲ್ಲಿ ಮತ್ತೆ ವಿಷಮ ಹೇಳ್ತಾರೆ. ಆಮೇಲೆ ಅಶ್ವತ್ಥಾಮ ಸೋದರ ಮಾವನ್ನು ಬೈಕೊಂಡು ಹೇಳ್ತಾನೆ, ಯಾಕೆ ಈ ತರಹ ಆಯ್ತು, ನೀವೆಲ್ಲ ಇದ್ರೂ ಕೂಡ ಯಾಕೆ ಹೀಗಾಯ್ತು, ಏಕ ಶೂರಾಣಾಂ ಗುರು ಸಮರ ಕಂಡೂ ನಿಕಷಣ, ಎಂತ ಯುದ್ಧದ ಕಂಡೂತಿ ತೀಟೆ ಇದ್ದವರಿಗೂ ಕೊನೆ ಮುಟ್ಟಿಸ್ತಕ್ಕಂಥವನು ನಮ್ಮಪ್ಪ, ಹಾಗಿರ್ತಕ್ಕಂಥವನು ಸ್ವಸು ಶ್ಲಾಘ್ಯೋ ಭರ್ತ ನಿನ್ನ ತಂಗಿಯ ಗಂಡ ಕೊನುಕಲು ಸತೇ ಮಾತು ನಗತಃ ಅಂತ ನಿನ್ನ ಭಾವ ಎಲ್ಲಬೋದ ಏನಾಯ್ತು ಅಂತ ಹೇಳ್ತಾರೆ. ಹೌದಪ್ಪ ಇದಾಗುವಂಥದ್ದೇ ಹೀಗೆ, ತುಂಬ ನೀನು ಹೆಚ್ಚು ದುಃಖ ಪಡಬೇಡ ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ಮದ್ವಿಯೋಗ ಭಯತ್ತಾತ ಪರಲೋಕ ಮಿತೋ ಗತಃ ಕರೋಮಿ ವಿರಹಂ ತಸ್ಯ ವತ್ಸಲಸ್ಯ ಕಥಂ ಪಿತು. ನಾನು ಬದುಕಿಲ್ಲ ಅಂದ್ಕೊಂಡು ನಮ್ಮಪ್ಪ ಸತ್ತೇ ಹೋದ, ಇನ್ನು ಅವನಿಗೆ ಸ್ವರ್ಗದಲ್ಲಿ ನನ್ನ ವಿರಹ ಆದರೆ ಏನು ಪ್ರಯೋಜನ, ನಾನು ಸಾಯಬೇಕು ಅಂತ. ಅಶ್ವತ್ಥಾಮ ಒಳ್ಳೆ ಪಾತ್ರವಲ್ಲ ಮಹಾಭಾರತದಲ್ಲಿ, ಆದರೆ ಒಬ್ಬ ಮಗನಾಗಿ ಅವನು ಪಟ್ಟ ಸಂಕಟ ಬಹಳ ನಿಜವಾದದ್ದು. ಲೋಕದಲ್ಲಿ ಈ ಒಂದು ಸಂಕೀರ್ಣವಾದ ವ್ಯಕ್ತಿ ಸ್ವಭಾವಗಳನ್ನು ಗಮನಿಸಬೇಕು. ಅಶ್ವತ್ಥಾಮನಲ್ಲಿ ದೊಡ್ಡ ಮೌಲ್ಯಗಳಿಂದ ಅಂದರೆ ತುಂಬಾ ತಂದೆಯನ್ನ ಹಚ್ಚಿಕೊಂಡವನು, ಪ್ರೀತಿಸಿದವನು, ಅವನ ದುಃಖವನ್ನು ತೋರಿಸುವಾಗ ನಮಗೆ ಸಹಾನುಭೂತಿ ಬರುತ್ತದೆ. ಅಲ್ಲಿ ಅಶ್ವತ್ಥಾಮ ಅಂತಲ್ಲ, ತಂದೆಯನ್ನು ಕಳ್ಕೊಂಡು ಒಬ್ಬ ಮಗನಾಗಿ ಸಾಧಾರಣೀಕೃತವಾಗಿ ನಮಗೆ ಆ ಭಾವ ಬರುತ್ತದೆ. ಅವನು ದುಃಖ ಪಡ್ತಾ ಇದ್ದಾಗ ಹೇಳ್ತಾನೆ, ಇಲ್ಲ ಇಲ್ಲ ಯೋಚನೆ ಮಾಡಬೇಡ, ದುರ್ಯೋಧನ ಹತ್ರ ಮಾತಾಡೋಣ ಇದರ ಬಗ್ಗೆ ಅಂತ. ಅಷ್ಟೊತ್ತಿಗೆ ದುರ್ಯೋಧನ ಬರ್ತಾನೆ. ಅವನು ಅಶ್ವತ್ಥಾಮ ಹೇಳ್ತಾನೆ, ಆಚಾರ್ಯಸ್ಯ ತ್ರಿಭುವನ ಗುರೋಹೋ ನ್ಯಸ್ತ ಶಸ್ತ್ರಸ್ಯ ಶೋಕ ದ್ರೋಣಸ್ಯಾಜೌ ನಯನ ಸಲಿಲ ಕ್ಷಾಲಿತ ಆರ್ದ್ರಾನನಸ್ಯ ಮೌಲೋ ಪಾಣಿಂ ಪಲಿತ ಧವಲೇ ನ್ಯಸ್ಯ ಕೃತ್ವಾ ನೃಶಂಸಂ ದುಷ್ಟಧುಮ್ನಃ ಸ್ವಶಿಬರಂ ಅಯಂ ಯಾತಿ ಸರ್ವೈ ಸಹಧ್ವಂ. ನಮ್ಮಪ್ಪನ ಮೇಲೆ, ತ್ರಿಭುವನ ಗುರುವಿನ ಮೇಲೆ, ಸರ್ವಶಸ್ತ್ರಾಸ್ತ್ರ ಕೋವಿದನ ಮೇಲೆ, ಯುದ್ಧದಲ್ಲಿ ಅವನ ನೆರೆಗೂದಲು ತುಂಬಿದ ತಲೆಯ ಮೇಲೆ ಕೈಯಿಟ್ಟು ಕೂಡ ತಪಸ್ವಿಯಾಗಿ ಯೋಗ ಮುದ್ರೆಯಲ್ಲಿದ್ದು ಪ್ರಾಣತ್ಯಾಗ ಮಾಡಿದವನ ತಲೆ ಮೇಲೆ ಕೂಡ ಕೈಯಿಟ್ಟು ನಿರ್ದಯವಾಗಿ ಕುತ್ತಿಗೆ ಕತ್ತರಿಸಿದ ನೃಶಂಸ ಕಾರ್ಯ ಮಾಡಿದ ದುಷ್ಟದ್ಯುಮ್ನ ನೆಮ್ಮದಿಯಾಗಿ ಶಿಬಿರದ ಕಡೆಗೆ ಹೋಗ್ತಾ ಇದ್ದಾನೆ ಯುದ್ಧ ಮುಗಿಸ್ಕೊಂಡು. ನೀವೆಲ್ಲ ನೋಡದಾ ಕೂತಿದ್ದೀರಲ್ಲ ಯಾಕೆ ಅಂತ ಅಂದ್ರೆ, ಈ ಅನ್ಯಾಯವನ್ನ ಯಾವ ಪಕ್ಷದವರು ಸಹಿಸಬಾರದು ಅನ್ನೋ ತಾತ್ಪರ್ಯ. ಮೂಲ ವ್ಯಾಸ ಭಾರತದಲ್ಲಿ ಅರ್ಜುನ ಕೋಪಗೊಂಡ ಅಂತ ಬರುತ್ತದೆ, ಕೃಷ್ಣ ಸಾತ್ವಿಕಿ ಭೀಮ ತೆಪ್ಪಗಾಗಿಸ್ತಾರೆ, ಅದು ಬೇರೆ ಸಂಗತಿ. ಅರ್ಜುನಿಗೆ ಕೆಲವು ಬಾರಿ ಅವಿವೇಕ ತುಂಬಾ ಹೆಚ್ಚಾಗುತ್ತದೆ. ಪ್ರತ್ಯಕ್ಷ ಮತ್ತ ಧನುಷಾಂ ಮನುಜೇಶ್ವರಾಣ ಪ್ರಾಯೋಪವೇಶ ಕಲುಷಂ ವ್ರತಮಸ್ಥಿತ ದಾತಸ್ಯ ಮೇ ಫಲಿತ ಮೌಲಿ ನಿರಸ್ತ ನಿರಸ್ತ ಕಾಶೇ ವ್ಯಾಪಾರಿತಂ ಶಿರಸಿ ಶಸ್ತ್ರಂ ಶಸ್ತ್ರಪಾಣೆ. ಮತ್ತದನ್ನೇ ಹೇಳ್ತಾನೆ, ಹಣ್ಣಾದ ತಲೆಗೂದಲಿನ ವೃದ್ಧ ವಿಪ್ರನ ಮುಡಿಯನ್ನ ಕೈಯಿಟ್ಟ
ಇವನು ಅದೆಂತ ಅನ್ಯಾಯ. ತಲೆ ಮೇಲೆ ಚಿಕ್ಕವರು ದೊಡ್ಡವರು ಕೈ ಇಡಬೇಕು, ಚಿಕ್ಕವರು ತಲೆ ಮೇಲೆ ದೊಡ್ಡವರು ಕೈ ಇಡಬೇಕು, ದೊಡ್ಡವರು ತಲೆ ಮೇಲೆ ಚಿಕ್ಕವರು ಕೈ ಇಡೋದು ಅಂತಂದ್ರೆ ಏನು? ಅದು ಪ್ರಾಯೋಪವೇಶ ಮಾಡಿದವನನ್ನ ಹೀಗೆ ಕೊಲ್ಲುವುದು ಅಂತಂದ್ರೆ ಏನು ಅಂತ ಇವನ ಆಕ್ಷೇಪ. ಪರಿತ್ಯಕ್ತೇ ದೇಹೇ ರಣಶಿರಸಿ ಶೋಕಾಂಧ ಮನಸಾ ಶಿರ ಶ್ವಾ ಕಾಕೋ ವಾ ದೃಪದ ತನಿಯೋ ವಾ ಪರಿಪೃಷೇತ್ ಸ್ಫುಟ ದಿವ್ಯಾಸ್ತ್ರೌಘ ದ್ರವಣಂ ದ್ರವಣ ಮತ ಮತ್ತಸ್ಯ ಚ ರಿಪೋ ಮಮೇ ವಾಯುಂ ಪಾದ ಶಿರಸಿ ನಿಹತಸ್ತೇನ ನಕರ ಶಿರಸಿ ನಿಹಿತ ತಸ್ಯ ನಕರ. ಈಗ ನಾನೇನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ನಮ್ಮಪ್ಪ ದೇಹವನ್ನ ಬಿಟ್ಟ, ಪ್ರಾಣ ಬಿಟ್ಟ ಅಂತಂದ ಮೇಲೆ ಅವನ ತಲೆ ಮೇಲೆ ನಾಯೋ ಕಾಗೇನೋ ಹದ್ದೋ ಯಾವುದೋ ಕಡೆಗೆ ದ್ರುಪದನ ಮಗನೋ ಕೈಯಿಟ್ರೇನೋ ಕಾಲಿಟ್ರೇನೋ, ಆದರೆ ಅವನು ಯಾವನಿದ್ದಾನೆ ದುಷ್ಟದ್ಯುಮ್ನ, ಅವನು ಬದುಕಿರುವಾಗಲೇ ಅವನ ತಲೆ ಮೇಲೆ ನಾನು ಕಾಲಿಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಸಕಲ ಶಸ್ತ್ರಾಸ್ತ್ರ ಸಂಪತ್ತಿಯನ್ನೇ ಹೊಂದಿದಂಥ ನಮ್ಮ ತಂದೆಗೆ ಅವಮಾನ ಮಾಡಿದ್ರಲ್ಲ, ಅದಕ್ಕೆ ಆ ಥರ ಮಾಡ್ತೀನಿ ಅಂತಂತಾನೆ. ಈ ವೀರಲಾಪಗಳು ತುಂಬ ಸೊಗಸಾಗಿರ್ತಕ್ಕಂಥವು. ತಾತಂ ಶಸ್ತ್ರಗ್ರಹಣ ನಿಮುಖಂ ನಿಶ್ಚಯೇನೋಪಲಭ್ಯ ತ್ಯಕ್ವಾ ಶಂಕಾಂ ಖಲು ವಿದತಃ ಪಾಣಿಮಸ್ಯೋತ್ತಮಾಂಗೆ ಅಶ್ವತ್ಥಾಮ ಕರಧತ ತನು ಪಾಂಡು ಪಂಚಾಲ ಸೇನಾ ತೂಲೋಕ್ಷೇಪ ಪ್ರಲಯ ಪವನಃ ಖಿನ್ನ ಯಾತ ಸ್ಮೃತಿಂತೆ. ಅವನು ಗೊತ್ತಾಗಲಿಲ್ವಾ ನಾನಿದ್ದೀನಿ, ಆ ಇಡೀ ಪಾಂಡು ಪಾಂಚಾಲ ಸೇನೆಯನ್ನೇ ಧೂಳಿಪಟ ಮಾಡತಕ್ಕಂಥ ಬಿರುಗಾಳಿಯಾಗಿದ್ದೇನೆ, ಇದು ಅವನಿಗೆ ಗೊತ್ತಾಗಲಿಲ್ವೋ ನಾನು ಬದುಕಿದ್ದೀನಿ ಅಂತ, ನಾನು ಪ್ರತೀಕಾರ ಮಾಡ್ತೀನಿ ಅಂತ ತಿಳ್ಕೊಳ್ಳಿಲ್ಲ ಅಂತ ಹೇಳ್ತಾ ಅಮಿಥ್ಯಾವಾದಿ ಸುಳ್ಳಾಡದವನು ಅಂತ ಹೆಸರು ಪಡೆದಿಲ್ಲ ಧರ್ಮರಾಜ. ಕಿಮನೇನ ಅಧಿಕ ಪ್ರಕೃತಿ ಜಿಮ್ಮಚೇತಸ, ಅಥವಾ ನೀನು ವಂಚನೆಯನ್ನೇ ವ್ಯಾಪಾರವಾಗಿ ಉದ್ಯೋಗವಾಗಿ ಮಾಡ್ಕೊಂಡು ಬಿಟ್ಟಿಯ, ನಿಮ್ಮನ್ನೆಲ್ಲ ದಿಗ್ಬಲಿ ಕೊಡ್ತೀನಿ. ಕರೋಮಿ ದಿಶಾಂಬಲಿಂ ಅಂತೆಲ್ಲ ಆರ್ಭಟ ಮಾಡ್ತಾ ಇರ್ತಾನೆ. ಕೃಪ ಹೇಳ್ತಾನೆ, ಅಗತ್ತಪ್ಪ ನೀನ್ ಸಾಮರ್ಥ್ಯ ಹೊಂದಿದವನು, ಆದರೂ ಸ್ವಲ್ಪ ತಾಳಬೇಕಾಗುತ್ತದೆ. ಯಾಕೆಂತಂದ್ರೆ ನಾವು ರಾಜನ ಅನುಜ್ಞೆ ತಗೊಂಡ್ಕೊಂಡು ಸೇನಾಧಿಪತಿಯಾಗಿ ಮುಂದೆ ಬಂದು ಯುದ್ಧ ಮಾಡಬೇಕು ಈಗಲ್ಲ ಅಂತ. ಅವನಿಗೆ ಒಪ್ಪಿಗೆ ಆಗೋಲ್ಲ. ಮಾತುಲ ಪರತಂತ್ರ ಮಿದಂ ಅಕಿಂಚಿತ್ ಕರಂಚ, ಇದು ತುಂಬಾ ಸಬಾರ್ಡಿನೇಷನ್. ಪರತಂತ್ರ ಮಿದಂ ಅಕಿಂಚಿತ್ ಕರಂ, ಏನು ಮಾಡೋಕ್ಕಾಗದ ಹೆಲ್ಪ್ಲೆಸ್ನೆಸ್ ಅಂತ. ಆ ಕಿಂಚಿತ್ ಕರಂ ಅನ್ನುವ ಇಡಿಯಂ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಭವೇದ ಭೀಷ್ಮ ಮದ್ರೋಣಂ ಭಾರತರಾಷ್ಟ್ರ ಬಲಂ ಕಥಂ ಇದು ತತ್ತುಲ್ಯ ಕರ್ಮಾತ್ರ ಭವಾನ್ ಧುರಿ ನ ಯುಜ್ಯತೆ. ಯೋಚನೆ ಮಾಡಬೇಡಪ್ಪ, ಭೀಷ್ಮ ಆದ್ಮೇಲೆ ನಿಮ್ಮಪ್ಪ ಆದ್ಮೇಲೆ ನೀನಿಲ್ಲದೆ ಕೌರವ ಸೇನೆ ಅಂದ್ರೆ ಎಲ್ಲಿ? ನೀನೇ ಸರ್ವಸೇನಾ ಅಧ್ಯಕ್ಷ ಆಗ್ತೀಯ, ಬಾ ದುರ್ಯೋಧನ ಹೇಳೋಣ, ನಿಮ್ಮಪ್ಪ ಮುಗಿದ ಮೇಲೆ ನಿನ್ನದೇ ಆ ಪಟ್ಟ ಅಂತ. ಇದು ಯಾವ ತರ ಇರುತ್ತದೆ ಅಂದ್ರೆ ರಾಜಕೀಯ ವ್ಯವಸ್ಥೆಗಳಲ್ಲಿ ನೋಡಿಕೊಂಡ್ರೆ ಇಂದಿರಾಗಾಂಧಿ ಸತ್ತ ಮೇಲೆ ಪ್ರಧಾನಮಂತ್ರಿ ಆಗೋದಿಕ್ಕೆ ಅಂತ ಪಾಪ ಇವತ್ತು ರಾಷ್ಟ್ರಪತಿ ಆಗಿರೋ ಪ್ರಣಬ್ ಮುಖರ್ಜಿ ಅವರಿಗೆ ಅರ್ಹತೆ ಇತ್ತು, ಅವರು ತುದಿಗಾಲಲ್ಲಿ ನಿಂತೂ ಇದ್ರು ಕೂಡ. ಆ ತಕ್ಷಣವೇ ರಾಬರ್ಟ್ ಗಾಂಧಿ ಬಂದು ಕೂತಿದ್ದಾಯ್ತು. ನೋಡಿದಾಗ ಗೊತ್ತಾಗುತ್ತದೆ ಎಲ್ಲಿಂದ ಎಲ್ಲಿ ಗೋಕರ್ಣ ಬಂದು ಕೂತು ಬಿಡ್ತಾರೆ ಈ ಸೀಟ್ಗೆ. ವಸ್ತುತ ರೈಟ್ ರಾಯಲ್ ಆಗಿ ಅಶ್ವತ್ಥಾಮ ಬರಬೇಕಾಗಿತ್ತು ಅಂತ. ಅಂದ್ರೆ ದುರ್ಯೋಧನಿಗೆ ಕರ್ಣ ಪಕ್ಷಪಾತ, ಹೀಗಾಗಿ ಆ ತರ ಆಗುತ್ತದೆ. ಕರ್ಣನನ್ನ ಸೇನಾಧಿಪತಿಯನ್ನಾಗಿ ಮಾಡದೆ ಅಶ್ವತ್ಥಾಮನ್ ಮಾಡಿದ್ರೆ ಪ್ರಾಶಾ ಯುದ್ಧದಲ್ಲಿ ಗೆದ್ದೇ ಬಿಡ್ತಿದ್ನೋ ಏನೋ ದುರ್ಯೋಧನ. ಅಂದ್ರೆ ನೋಡಿ, ವಿಧಿ ವಿಕಟಿಸಿದಾಗ ಯಾವ್ಯಾವುದೋ ತೀರ್ಮಾನ ತೆಗೆದುಕೊಳ್ತಾರೆ, ಸ್ವಜನ ಪಕ್ಷಪಾತ ಅನ್ನೋದು ಬಂದಾಗ ತಮ್ಮ ಕೆಲಸಕ್ಕೆ ಅದು ಮುಳುವಾಗುತ್ತದೆ ಅನ್ನೋದು ಗೊತ್ತಾಗೋದಿಲ್ವಲ್ಲ. ಇಂಥದ್ದೆಲ್ಲ ನಮಗೆ ಈ ಒಂದು ವೇಣಿ ಸಂಹಾರದ ಮೂರನೇ ಅಂಕದಲ್ಲಿ ನೋಡಿದ್ರೆ ಮೂಲದಲ್ಲಿ ಈ ಬಟ್ಟದ ಒಂದು ಇನ್ಫೈಟ್ ಇಲ್ಲ, ಮೂಲದಲ್ಲಿ ಕಾಣಿಸೋಲ್ಲ ಅಷ್ಟು, ಆದರೆ ವೇಣಿ ಸಂಹಾರದಲ್ಲಿ ಕಾಣಿಸುತ್ತದೆ. ಇದರಿಂದಲೇ ಪ್ರಭಾವಿತರಾಗಿ ತೆಲುಗಿನ ದೊಡ್ಡ ಅವಧಾನಿ ಕವಿವರರಾದಂಥ ತಿರುಪತಿ ವೆಂಕಟ ಕವಿಗಳು ತಮ್ಮ ಪಾಂಡವೋದ್ಯೋಗ ವಿಜಯ ನಾಟಕದಲ್ಲಿ ಪಾಂಡವೋದ್ಯೋಗ ನಾಟಕದಲ್ಲಂತೂ ಅಶ್ವತ್ಥಾಮ ಮತ್ತು ಕರ್ಣ ಕೃಷ್ಣನ ಅಭಿಮಾನ ಕಾಲದಲ್ಲಿ ಜಗಳ ಆಡ್ಕೊಳಕ್ ಶುರು ಮಾಡ್ತಾರೆ. ಸೇವಾಧರ್ಮವು ಸೂತ ಧರ್ಮವು ರಾಶೀಭೂತಮಯ್ಯೊಪ್ಪು ವಾಚಾ ವಾತ್ಸಲ್ಯವು ಜೂಪೆ ಕರ್ಣುಡು ಅಂತ ಕೃಷ್ಣ ಗೆಲುವು ಮಾಡ್ತಾನೆ. ಕರ್ಣ ಸುಮ್ಮನೆ ಮಾತಿಗೆ ದುರ್ಯೋಧನ ಸಪೋರ್ಟ್ ಮಾಡ್ತಾ ಇದ್ದಾನೆ ಯಾತಕ್ಕೆ ಅಂತ ಹೇಳ್ಬಿಟ್ಟಿದ್ನು. ಕೂಡಂಗುಡ್ಡ ಎಸಂಗಿರಟ್ಟಿ ರುಪುನಕ್ಕಂಡೆ ಇವಡೋ ತೂರಾಡನ್ ಊಟ ತಿಂಡಿ ಬಟ್ಟೆ ಎಲ್ಲ ಕೊಡ್ತಾ ಇರ್ತಕ್ಕಂತ ಮಹಾರಾಜನ್ ಯಾರೋ ಬಂದು ಬೈದ್ರೆ ನಿಮ್ಗಳಿಗೆ ಆ ಬಗ್ಗೆ ಅಭಿಮಾನವೇ ಇಲ್ಲ, ನನ್ನನ್ನು ಬೈತಾ ಇದ್ದೀರಲ್ಲ ಅಂತ ಕರ್ಣ ಅಶ್ವತ್ಥಾಮನ್ನ ದ್ರೋಣನ್ನ ಕೃಪನನ್ನ ಬೈತಾನೆ. ಆಗ ಇವನು ಬೈಕೋತಾನೆ, ಸೇವಾಧರ್ಮವು ಸೂತ ಧರ್ಮವು ನೀನು ಹೊಗಳತಕ್ಕಂಥದ್ದು ಸೇವಕನ ಕೆಲಸ, ನೀನು ಭಟ್ಟಂಗಿ ಕೆಲಸ ಮಾಡ್ತಾ ಇದ್ದೀಯ. ರಾವೇ ತಂಡ್ರಿ ರಾ ಮಾಮಯ್ಯ ರಾ ಅಪ್ಪ ಬಾ ಮಾವ ಬಾರೋ ನಾ ಬಿಟ್ಟೇ ಹೋಗ್ಬಿಡೋಣ
ವಾರೇ ತೂತರು ವಾರಿ ವಾರಲ್ಲ ಬಲಾವಸ್ತಂಭಮಲ್ಲಿ ತೂಚಿದನು. ಅವರವ್ರು ಯುದ್ಧ ಮಾಡ್ಕೊಂಡು ಸಾಯಿದೆ, ನಮಗೇನಾಗ್ಬೇಕಾದ್ರೆ ನಾನು ನೋಡ್ತೀನಿ ಇವ್ನು ಕೊಬ್ಬೆಷ್ಟು ಅಂತ ಅನ್ನಕ್ಕಂಥದ್ದು. ಮೃಷ್ಟಾನ್ನ ಭೋಜನ ಕಾಮ ಅಶ್ವತ್ಥಾಮ ರಾಧಾ ಗರ್ಭಭಾರ ಭೂತ ರಾಧೇಯ ಅಂತ ಈ ರೀತಿಯಾಗಿ ಬೈಗಳಿವೆಲ್ಲ ವೇಣಿ ಸಂಹಾರದ ಪ್ರಭಾವದಿಂದ ಬಂದದ್ದು. ಅಂದ್ರೆ ಯಾವಾಗಲೂ 7-8ನೇ ಶತಮಾನದಲ್ಲಿ ರಚಿತವಾದದ್ದು 20ನೇ ಶತಮಾನದ ಆದಿಭಾಗದ ತೆಲುಗಿನ ರಂಗಭೂಮಿಯಲ್ಲಿ ಇಂದು ವಿಜೃಂಭಿಸ್ತಕ್ಕಂಥದ್ದು ಆ ಪಾಂಡವೋದ್ಯೋಗ ನಾಟಕದಲ್ಲಿ ಬರುತ್ತದೆ ಅಂತಂದ್ರೆ ಈ ಸನ್ನಿವೇಶಕ್ಕೆ ಎಷ್ಟು ಪೋಷಕವಾದಂತಹ ದ್ರವ್ಯ ಕವಿ ತಾನು ಇಟ್ಟಿದ್ದಾನೆ ಮಹಾಭಾರತದಿಂದ ಅಂತ ಗೊತ್ತಾಗುತ್ತೆ. ದುರ್ಯೋಧನ ಕರ್ಣನ ಜೊತೆಗೆ ಪ್ರವೇಶ ಮಾಡ್ತಾನೆ ರಂಗವನ್ನ. ತೇಜಸ್ವಿ ರಿಪುಹತ ಬಂಧು ದುಃಖ ಪಾರಂ ಬಾಹುಭ್ಯಾಂ ರಜತಿ ದುತಾಯುಧ ಪ್ಲವಾಭ್ಯಾಂ ಆಚಾರ್ಯ ಸುತ ನಿಧನ ವಿಷಮ್ಯ ಸಂಖ್ಯೆ ಕಿಂ ಶಸ್ತ್ರ ಗ್ರಹಸಮಯ ವಿಶಸ್ತ್ರ ಆಸೀತ್. ಇದೇನಿದು ಅಂತಹ ತೇಜಸ್ವಿ ಅಂತಹ ಮಹಸ್ವಿಯಾದ ನಮ್ಮ ಗುರು ಯುದ್ಧರಂಗದಲ್ಲಿ ಯಾರೂ ಸಾಯೋದೆ ಮಗ ಸತ್ತ ಅಂತ ಕೇಳಿದ ತಕ್ಷಣ ತಾನಿನ್ನೂ ಕೆರಳು ಯುದ್ಧ ಮಾಡೋದು ಬಿಟ್ಟು ಆಯುಧ ಇದ್ದದ್ದನ್ನು ಬಿಸಾಕದ್ದಲ್ಲ ಅಂತ. ಅಶ್ವತ್ಥಾಮನಿಗೆ ನನ್ನ ಮೇಲೆ ಪ್ರೀತಿಯಿಂದ ಸತ್ತನಲ್ಲ ಅನ್ನುವ ದುಃಖ ಇದ್ದರೆ ಇವ್ರ ಮೇಲೆ ಪ್ರೀತಿಗೆ ನಮ್ಮ ಯುದ್ಧ ನಾಶನ ಮಾಡದ್ದಲ್ಲ ಅಂತ ದ್ರೋಣಾಚಾರ್ಯನ ಬಗ್ಗೆ ದುರ್ಯೋಧನ ಕಂಟೆಂಪ್ಟ್. ಅವ್ರ ಮೂಗಿಂದ ಏನಕ್ಕೆ ಅವ್ರು ನೋಡ್ತಾರೆ ಆ ಸನ್ನಿವೇಶ ಒಂದೇ ಆದರೂ ಹೇಗೆ ಬದಲಾಗುತ್ತದೆ ನೋಡಿ. ಅಥವಾ ಪ್ರಕೃತಿ ದುಸ್ತ್ಯಜೇತಿ ಏನನ್ನ ನೋಡ ಸ್ವಭಾವ ಬಿಡುವಂಥದ್ದಲ್ಲ. ಶೋಕಾಂತ ಮನಸಾ ತೇನ ವಿಮುಚ್ಯ ಕ್ಷಾತ್ರಧರ್ಮ ಕಾರ್ತಶ್ಯಂ ದ್ವಿಜ ಆತಿ ಧರ್ಮ ಸುಲಭೋ ಮಾರ್ತವ ಪರಿಗ್ರಹ ಕೃತ. ಏನ್ ಮಾಡೋದು ಹುಟ್ಟು ಗುಣ ಸುಟ್ಟರು ಹೋಗೋಲ್ಲ. ಕ್ಷಾತ್ರಗುಣ ಆ ಹೊತ್ತಿಗೆ ಅವರು ಆರೋಪಿಸಿಕೊಂಡಿದ್ರು, ಕರ್ಕಶತೆ ಇತ್ತು. ಬ್ರಾಹ್ಮಣರ ಗುಣ ಮೆತ್ತಿಗಿರ್ತಕ್ಕಂಥದ್ದು, ಪುಳಿಚಾರು ಏನೂ ಆಗದೆ ಇರ್ತಕ್ಕಂಥದ್ದು, ಚಪಾತಿ ಹಿಟ್ಟು ಹಾಕದಂಗೆ ಇರುತ್ತೆ, ಅದೇನು ಪುಟ್ಚೆಂಡೆ ಎಗರೋದಕ್ಕೆ. ಆಗ ಮತ್ತೆ ಬ್ರಾಹ್ಮಣ ಭಾವ ಬಂತು ಕೈಲಾಗದೆ ಇರ್ತಕ್ಕಂಥದ್ದು ಅಂತ ಕರ್ಣ ಹೇಳ್ತಾನೆ. ತಸ್ಯ ಅಭಾವ ವೃದ್ಧಸ್ಯ ಅಭಾವಾತ್ ವೃದ್ಧಸ್ಯ ಮೇ ಬ್ರಾಹ್ಮಣಸ್ಯ ವೃತಾ ಶಸ್ತ್ರಗ್ರಹಣ ಮಿತಿ ತತ್ ಕೃತವಾನ್. ಇನ್ನೂ ಒಂದು ರಾಜಿ ಕೊಟ್ಟೋಗ್ಬಿಡುತ್ತೆ. ಯಾಕೆಂದ್ರೆ ಯಥಾ ಅಶ್ವತ್ಥಾಮ ಮಯ ಪೃಥ್ವೀರಾಜ್ಯ ಅಭಿಷೇಕ್ತವ್ಯ ಇತಿ. ಅವನಿಗಿದ್ದು ತನ್ನ ಉತ್ತರಾಧಿಕಾರಿತ್ವ ಅಶ್ವತ್ಥಾಮನಿಗೆ. ದ್ರುಪದನ ಹತ್ರ ಅರ್ಧ ರಾಜ್ಯ ಕಿತ್ಕೊಂಡಿದ್ದಲ್ಲ, ಗಂಗಾ ತೀರದ ಒಂದು ಭಾಗವೆಲ್ಲ ದ್ರುಪದನಿಂದ ದ್ರೋಣನಿಗೆ ಬಂದಿತ್ತು. ಅದು ಅಶ್ವತ್ಥಾಮ, ಅದು ಅರ್ಜುನ ಗುರುದಕ್ಷಿಣೆಯಾಗಿ ದ್ರುಪದನನ್ನ ಸೋಲಿಸಿ ದ್ರೋಣನ ಕಾಲಿಗೆ ಕೆಡವಿಸಿದಾಗ ದ್ರೋಣ ಕಿತ್ತುಕೊಂಡಿತ್ತು. ಆ ರಾಜ್ಯಕ್ಕೆ ತನ್ನ ಮಗನನ್ನೇ ಪಟ್ಟ ಕಟ್ಟಬೇಕು ಅಂತಿತ್ತು ಅಹಿಚ್ಛತ್ರ ಪ್ರದೇಶಕ್ಕೆ. ಹಾಗಾಗಿ ಮಗ ಇಲ್ಲದೆ ಇದ್ಮೇಲೆ ನಾನು ಯಾಕೆ ಯುದ್ಧ ಮಾಡಲಿ, ನಾನು ಏನ್ ಮಾಡಲಿ, ಹಾಗಾಗಿ ಬೇಡ ಅಂತ ಬಿಟ್ಬಿಟ್ಟ. ಅದರಿಂದ ಅವನು ನಾನು ಬ್ರಾಹ್ಮಣ, ನಾನು ಯಾಕೆ ಯುದ್ಧ ಮಾಡಬೇಕು, ನನ್ನ ಮಗನೇ ಇಲ್ವಾದಾಗ ಅಂತ ಅಂದ್ಕೊಂಡ. ಇದು ಅಲ್ಲಿರ್ತಕ್ಕಂಥದ್ದು ಅಂತ ಜಾತಿ ಭಾವ ಮಾತ್ರವಲ್ಲ ಅಲ್ಲಿರುವ ಸ್ವಾರ್ಥ ಭಾವ ಎಂಥದ್ದು ಅಂತ ಅನ್ನೋದನ್ನು ಕರ್ಣ ಹೇಳ್ತಾರೆ. ಬಹಳ ಸೂಕ್ಷ್ಮವಾಗಿದೆ ಈ ತರ್ಕ. ಆಮೇಲೆ ಏತದರ್ಥಂಚ ಕೌರವ ಪಾಂಡವ ಪಕ್ಷಪಾತ ಪ್ರವೃದ್ಧ ಮಹಾಸಂಗ್ರಾಮಸ್ಯ ರಾಜಕಸ್ಯ ಪರಸ್ಪರ ಕ್ಷಯಂ ಅಪೇಕ್ಷಮಾಣೇನ ತೇನ ಪ್ರಧಾನ ಪುರುಷವದ ಉಪೇಕ್ಷಾ ಕೃತ. ಹಾಗಾಗಿಯೇ ಪ್ರಧಾನ ಪುರುಷರನ್ನ ಕೊಲ್ಲೋದಕ್ಕೆ ಮುಂದೆ ಬರಲಿಲ್ಲ. ಪಾಂಡವರ ಕಡೆ ಯಾರನ್ನು ಕೊಂದಿಲ್ಲ, ಯಾಕೆಂದ್ರೆ ನಾನು ಬ್ರಾಹ್ಮಣ ಯಾಕೆ ಕೊಲ್ಲಬೇಕು, ಸುಮ್ಮನೆ ಆಯುಧ ಹಿಡ್ಕೊಂಡು ಸೂಪರ್ವೈಸ್ ಮಾಡೋಣ ಅಂತ ಮಾಡಿದ್ದಾನೆ. ನೋಡಿ ಕರ್ಣ ಯಾವ ರೀತಿ ದುರ್ಯೋಧನ ಮನಸ್ಸನ್ನ ಕಲುಷಿತ ಮಾಡ್ತಾ ಇದ್ದಾನೆ. ಅನ್ಯಚ್ಚ ರಾಜನ್ ದ್ರುಪದೇನಾಪ್ಯಸ್ಯ ಬಾಲ್ಯ ಪ್ರಭೃತಿ ಅಭಿಪ್ರಾಯ ವೇದಿನ ನ ಸ್ವರಾಷ್ಟ್ರೇ ವಾಸೋದತ್ತ. ಹಾಗಾಗಿ ದ್ರುಪದನಿಗೆ ಒಂದು ಭಾವ ಗೊತ್ತಿದ್ರಿಂದಲೇ ತನ್ನ ರಾಜ್ಯದಲ್ಲಿ ಉಳಿಸಿಲ್ಲ ಉಳಿಸ್ದಾನೆ. ಎಲ್ಲಿಂದ ಎಲ್ಲಿಗೆ ಹೇಗಂದ್ರೆ ಹಾಗೆ ರೀಸನಿಂಗ್ ಇವತ್ತಿನ ಬುದ್ಧಿಜೀವಿಗಳೇ ಕರ್ಣನಲ್ಲಿ ಅವತರಿಸಿದ್ದಾರೆ. ನಿಪುಣಮ್ಮ ಅಭಿಹಿತಮ್ ಫಸ್ಟ್ ಕ್ಲಾಸ್ ಆಗಿ ಹೇಳದೆ ಅಂತ ದುರ್ಯೋಧನ ಹೇಳ್ತಾರೆ. ಹಾಗೆ ಮಾತಾಡ್ಕೊಂಡು ಬಂದಾಗ ಅಶ್ವತ್ಥಾಮನಿಗೆ ಸರ್ವಸೇನಾಧ್ಯಕ್ಷ ಸಿಗುತ್ತಾ ಪಟ್ಟ? ಖಂಡಿತ ಸಿಗೋಲ್ಲ. ಆಮೇಲೆ ಅಶ್ವತ್ಥಾಮನನ್ನು ನೋಡಿ ಹೇಳ್ತಾನೆ, ನೋಡಿ ಇಲ್ಲಿಗೆ ಬಂದ್ಮೇಲೆ ಮಾತು ಹೇಗಾಗುತ್ತೆ. ಏಕಸ್ಮದತ್ತ ಹತತಾತ ಪರಿಶ್ವಜಸ್ವ ನಮಗಾಗಿ ನಿನ್ನ ತಂದೆಯನ್ನು ಕಳ್ಕೊಂಡಂಥವನಾದ ಅಶ್ವತ್ಥಾಮನೇ ಬಾ ಆಲಿಂಗಿಸ್ಕೊಳ್ತೀನಿ ಅಂತ. ನೋಡಿ ಒಂದು ನಿಮಿಷಕ್ಕೆ ಮುಂಚೆ ಅಸಹಿತಾಗಿ ಸೇನಿತ್ತು, ಈಗ ಸ್ಟೇಜ್ ಮೇಲೆ ಬಂದಾಗ ಅವನು ಎದುರು ನಿಂತಾಗ ಯಾವ ತರಹ. ನಮ್ಮ ರಾಜಕೀಯ ವ್ಯಕ್ತಿಗಳಾದರೂ ಹಾಗೇನೆ, ಒಬ್ಬರ ಮೇಲೆ ಬೊಕ್ಕೆ ಇಡ್ತಾರೆ, ಹಾರ ಇಡ್ತಾರೆ, ಎಲ್ಲ ಇಡುವಾಗ್ಲೇನೆ ರೀತೆಲ್ಲ ಇಡುವಾಗ್ಲೇನೆ ಮರೆಯಲ್ಲಿ ಅವ್ರು ಏನು ಮಾತಾಡ್ಕೊಳ್ತಾ ಇರ್ತಾರೆ ಅಂತ ನೋಡಿದಾಗ ಗೊತ್ತಾಗುತ್ತೆ. ಕ್ಲಾಂತ ಏರಿದ ಮಮ ನಿರಂತರ ಮಂಗ ಮಂಗೈ ಸ್ಪರ್ಶಸ್ತವೈಷ ಭುಜಯೋ ಸದೃಶಪಿತುಸ್ತೆ ಶೋಕೇಪಿ ಯೋ ವಿಕೃತಿ ಮೇತಿ ತನೂರು ಹೇಷು. ಅಯ್ಯೋ ಏನಿದು, ನಿಮ್ಮಪ್ಪ ಸತ್ತೋಗ್ಬಿಟ್ಟಲ್ಲ, ನಾವೆಲ್ಲ ಇಂಥ ಆತ್ಮೀಯರು ಅಂತೆಲ್ಲ ಶುರು ಮಾಡ್ಕೊಡ್ತಾನೆ ಕರ್ಣ. ದ್ರೋಣ ಏನೇ ಅಲಂ ಅರ್ಥ ಅಲಂ ಅತ್ಯರ್ಥಂ ಅತ್ಯರ್ಥಮಾತ್ಮಾನಂ ಶೋಕಾನಲೆ ಪ್ರಕ್ಷಿಪ್ಯ.
ತುಂಬಾ ದುಃಖ ಪಡಬೇಡ ಸಾಕು ದ್ರೋಣಾಚಾರ್ಯ ಪುತ್ರ ಅಂತಂತಾನೆ. ಆಗ ಇವನು ಹೇಳ್ತಾನೆ, ಕೃಪಾ ನೋಡು ಈಗ ಇವನಿಗೆ ಕೊಡಬೇಕಾಗುತ್ತೆ ಪಟ್ಟ ಅಂತ. ಇವನು ಹೇಳ್ತಾನೆ ಅಶ್ವತ್ಥಾಮನು, ಮೈ ಜೀವತಿ ಮತ್ತಾತಃ ಕೇಶಗ್ರಹ ಮವಕ್ತವಾನ್ ಕಥಮನ್ಯೇ ಕರಿಷ್ಯಂತಿ ಪುತ್ರೇಭ್ಯ ಪುತ್ರಿಣ ಸ್ಪೃಹ. ನಾನು ಬದುಕಿದ್ದಾರೆ ನಮ್ಮ ಅಪ್ಪನ ಜುಟ್ಟು ಹೇಳಿದು ಕುತ್ತಿಗೆ ಕತ್ತರಿಸ್ಬಿಟ್ರು, ಇನ್ನ ತಂದೆಯರು ಮಕ್ಕಳು ಬೇಕು ಅಂತ ಯಾಕೆ ಬಯಸ್ತಾರೆ, ಯಾವ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಆಗ ಕರ್ಣ, ಏನ್ ಮಾಡೋಕ್ಕಾಗುತ್ತೆ ಯುದ್ಧದಲ್ಲಿ ಇದೆಲ್ಲ ಆಗತಕ್ಕಂಥದ್ದೇ ಹೌದು, ಹಾಗಾಗಿ ಕ್ರಿಯೆ ತೇನೇವ ಸರ್ವ ಪರಿಭವ ತ್ರಾಣ ಹೇತುನ ಶಸ್ತ್ರ ಉತ್ತೃಜಿತ ತಾದೃಶೀಂ ಅವಸ್ಥಾಂ ಆತ್ಮಾನೀತ. ಅವನೇ ಆಣ್ಗಾರ ಬಿಟ್ಟುಕೊಂಡು ಅವನೇ ಶಸ್ತ್ರ ಸನ್ಯಾಸ ಮಾಡಿ ಅವನೇ ಕೂತ್ಕೊಂಡ್ರೆ ಅವನ ಮೇಲೂ ಎಲ್ಲ ಬಿಡದೆ ಇರ್ತಾರಪ್ಪ, ಏನ್ ಮಾಡೋದು ಅಂತಾನೆ. ಇಲ್ಲ ಇಲ್ಲ ಹಾಗಲ್ಲ ಅಂತ ಒಂದು ದೊಡ್ಡ ಪದ್ಯ ಹೇಳ್ತಾನೆ ಧ್ವನ್ಯಾಲೋಕದಲ್ಲಿ, ಇದನ್ನು ಉಲ್ಲೇಖ ಮಾಡ್ತಾನೆ ಆನಂದ ವರ್ಧನ. ಯೋಜಶಸ್ತ್ರಂ ವಿವೃತ್ತಿ ಸ್ವಭುಜ ಗುರುಮತ ಪಾಂಡವೀನಾಂ ಚ ಮೂನಾಂ ಯೋಯ ಪಂಚಾಲ ಗೋತ್ರೇ ಶಿಶುರ ಅಧಿಕಭಯ ಗರ್ಭಶಯ್ಯಾಂಗತೋವ ಯೋಯತ್ ಕರ್ಮ ಯೋಯಸ್ತತ್ಕರ್ಮ ಸಾಕ್ಷಿ ಚರತಿ ಮೈರಣೆ ಯಶ್ಚ ಪ್ರತೀಪ ಕ್ರೋಧಾಂತಸ್ತಸ್ಯ ಸ್ವಯಂ ಜಗತಾಂ ಅಂತಕಸ್ಯಾಂತಕೋಹಂ. ಯಾರು ಪಾಂಡವರ ಸೇನಾಪತಿ ಅಂತ ಜಂಬ ಹೊಡಿತಾ ಇದ್ದಾನೆ, ಯಾವನು ಪಾಂಚಾಲ ಕುಲದಲ್ಲಿ ಹುಟ್ಟಿದ ಒಬ್ಬ ಎಳೆ ಮಗು ಅಂತ ಆಗಿದ್ದಾನೆ, ಅವನಿಗೆ ಬರ್ತಕ್ಕಂತ ಒಂದು ಮನುಷ್ಯ ಶಿಶುವು ಆಗಿರಬಹುದು, ಯಾರು ಬೇಕಾದ್ರೂ ಇರಬಹುದು, ಎಲ್ಲರನ್ನೂ ಕೊಲ್ತಕ್ಕಂಥವನು ಮೃತ್ಯುವಿಗೆ ಮೃತ್ಯುವಾಗಿರ್ತಕ್ಕಂಥವನು, ನಾನು ಸಕಲ ಕರ್ಮ ಸಾಕ್ಷಿಯಾದ ಯಮನಂತೆ ಕಾಣಿಸ್ತೀನಿ ಅವ್ರ ಪಾಲಿಗೆ, ನಾನು ಎಲ್ಲರನ್ನು ವಿಶೇಷವಾಗಿ ಕೊಂದಾಕ್ತೀನಿ. ಅದರಿಂದ ದ್ವೇಷ ಸ್ವಯಂ ಅರಾತಿ ಶೋಣಿತ ಜಲೈಹಿ ಅಸ್ಮಿನ್ ಹೃದಾ ಪೂರಿತಾಹ ಕ್ಷತ್ರ ದೇವ ತಥಾ ವಿಧ ಪರಿಭವಸ್ತಾತಸ್ಯ ಕೇಶಗ್ರಹ ತಾನ್ಯೇ ವಾಹಿತ ಶಸ್ತ್ರ ಘಸ್ಮರ ಗುರುಂ ಯಸ್ತ್ರಾಣಿ ಭಾಸ್ವಂತಿ ಮೇ ಯದ್ರಾಮೇಣ ಕೃತಂ ತದೇವ ಕುರುತೆ ದ್ರೋಣಾಯನ ಕ್ರೋಧನ. ಈ ಕುರುಕ್ಷೇತ್ರದಲ್ಲಿ ಸೆವಂತ ಪಂಚಕ ಅಂತ ಐದು ಮಡುಗಳು ರಕ್ತದಿಂದ ತುಂಬಿದ್ದನ್ನ ಹಿಂದೆ ಪಿತೃವಧೆಯಿಂದ ರೋಷ ಸಂದಿಗ್ಧನಾದ ಪರಶುರಾಮ ಮಾಡಿದ. ಆ ಪರಶುರಾಮನಂತೆ ನಾನು ಮಾಡ್ತೀನಿ. ಇಲ್ಲಿ ಮತ್ತೆ ಜಾತಿ ಅಭಿಮಾನ, ಅವನು ಬ್ರಾಹ್ಮಣ ನಾನು ಬ್ರಾಹ್ಮಣ ನಾವೆಲ್ಲ ಭಾರ್ಗವರು ನಮ್ಮಪ್ಪನ ಗುರು ಪರಶುರಾಮ ಆ ಅನ್ವಯ ನಮ್ದು ವಿದ್ಯಾವಂಶ, ಹೀಗಾಗಿ ಪರಶುರಾಮ ತಂದೆಯ ಸಾವಿಗೆ ಸೇಡು ತೀರಿಸಿಕೊಂಡಂತೆ ಅವನು ಹೇಗೆ ಕ್ಷತ್ರಿಯ ವಂಶವನ್ನೇ ಧ್ವಂಸ ಮಾಡಿದ್ರು, ನಾನು ಪಾಂಚಾಲ ಕ್ಷತ್ರಿಯ ವಂಶವನ್ನೇ ಧ್ವಂಸ ಮಾಡ್ತೀನಿ ಅಂತಾನೆ. ಹೌದಪ್ಪ ನೀನಂತ ವೀರನೇ ಹೌದು ಅಂತ ದುರ್ಯೋಧನ ಮೆಚ್ಚುತ್ತಾನೆ. ಆದರೆ ಕಿಂತು ಪ್ರಾಕ್ಪತಿಪನ್ನೋಯಂ ಅರ್ಥಾತ್ ಅಂಗರಾಜಸ್ಯ, ಅದರಲ್ಲಿ ಏನ್ ಮಾಡೋದು, ಇವನು ಮೊದಲೇ ಮಾತು ಕೊಟ್ಟಿದ್ದೀನಿ ನಿಮ್ಮಪ್ಪ ಸತ್ ಸುದ್ದಿ ಬಂದ ತಕ್ಷಣ ಇವನಿಗೆ ಅಪಾಯಿಂಟ್ಮೆಂಟ್ ಅಂತ ಹೇಳ್ಬಿಟ್ಟಿದ್ದೀನಿ ಅಂತಾನೆ. ಕೃಪಾ ಇಲ್ಲ, ಇವನು ತುಂಬಾ ಉತ್ತಮನಾದವನು, ಜೊತೆಗೆ ತಂದೆಯನ್ನು ಕಳ್ಕೊಂಡು ದುಃಖ ಬೇರೆ ಪಡ್ತಾ ಇದ್ದಾನೆ, ಇವನಿಗೆ ಕೊಡಬೇಕು ಅಂತ. ನೋಡಿ ಇಲ್ಲಿ ಇವನು ಕೃಪಾಚಾರ್ಯ ರೆಕಮೆಂಡ್ ಮಾಡ್ತಾನೆ, ಪಾಪ ಕೃಪನ್ ರೆಕಮೆಂಡೇಶನ್ ಎಲ್ಲಿ ಬೆಲೆ ಇದೆ, ಕೃಪಾ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅಶ್ವತ್ಥಾಮ ಹೇಳ್ತಾನೆ, ಏನ್ ಮಾಡ್ತಾ ಇದ್ದೀರಾ, ಅಕೇಶವಂ ಅಪಾಂಡವಂ ಭುವನಮಧ್ಯೆ ನಿಸ್ಸೋಮಕಂ, ಕೃಷ್ಣ ಇಲ್ಲದಂತೆ ಪಾಂಡವರು ಇಲ್ಲದಂತೆ ಪಾಂಚಾಲರು ಇಲ್ಲದಂತೆ ಮಾಡಕ್ ಕೊಡ್ತೀನಿ, ಒಂದು ರಾತ್ರಿ ಒಳಗೆ ನನಗೆ ಅವಕಾಶ ಕೊಡು ಅಂತಾನೆ. ಕರ್ಣ ಗೇಲಿಯಾಗಿ ಹೇಳ್ತಾನೆ, ನಕ್ಕ ಹೇಳ್ತಾನೆ, ರಹಸ್ಯ ವಕ್ತುಂ ಸುಕರವಿದಂ ದುಷ್ಕರಂ ದುಷ್ಕರಂ ಅಧ್ಯವಸಾತು, ಏ ಮಾತಾಡೋಕ್ ಸುಲಭನಯ್ಯ ಮಾಡೋಕ್ಕೆ ಕಷ್ಟ ಇದೆ ಅಂತ. ಇಲ್ಲ ಇಲ್ಲ ನಾನು ಮಾಡ್ತೀನಿ, ನಾನು ತುಂಬಾ ದುಃಖದಲ್ಲಿದ್ದೀನಿ, ಆದರೂ ಕೂಡ ನಾನು ಇನ್ನೊಬ್ಬರ ಗೇಲಿ ಮಾಡೋಕೆ ಹೇಳ್ತಿಲ್ಲ, ಬೇರೆಯವರು ಗೇರಿಲ್ಲ ಅಂತ ಹೇಳ್ತಿಲ್ಲ ಅಂತ ಅವನು ಪಾಪ ಹೇಳ್ತಾನೆ. ದುಃಖೋಪಾತ ಶೋಕಾವೇಗ ಶೋಕವಶಾತ್ ಅಬ್ರವೀಮಿ ಶೋಕವೇಶ ಶೋಕಾವೇಗವಶಾತ್ ಬ್ರವೀಮಿ ನ ಪುನರ್ ವೀರಜನ ಅಧಿಕ್ಷೇಪೇಣ ಅಂತಂತಾನೆ. ಅದಕ್ಕೆ ಕರ್ಣ ಹೇಳ್ತಾನೆ, ಮೂಢ ದುಃಖಿತಸ್ಯ ಅಶ್ರುಪಾತ ಕುಪಿತಸ್ಯ ಚ ಆಯುಧ ದ್ವಿತೀಯಸ್ಯ ಸಂಗ್ರಾಮ ಅವತರಣ ಉಚಿತಂ ನೈವಂ ವಿಧ ಪ್ರಲಾಪ. ದುಃಖ ಪಡೋನು ಬಾಯಿ ಪಡ್ಕೊಂಡು ಅಳಬೇಕು, ಕೋಪಗೊಂಡವನು ಕತ್ತಿ ಹಿಡಿದು ಇದ್ದು ಹೋಗ್ಬೇಕು, ಹಿಂಗ್ ಬಾಯಿ ಬಡ್ಕೊಂಡು ಗಲಾಟೆ ಮಾಡಿಕೊಂಡು ಇರೋಲ್ಲ ಅಂತಂದ್ರೆ ಸಾಕು, ಇಷ್ಟು ಸಾಕಲ್ಲ ನಿಮಗೆ. ರೇ ರೇ ರಾಧಾ ಗರ್ಭಭೂತ ಭಾರಭೂತ ಸೂತಾಪಸದ, ಏ ರಾಧೆ ಹೊಟ್ಟೆಗೆ ಭಾರವಾಗಿ ಬದುಕಿದವನೆ, ಸೂತ ಕುಲಕ್ಕೆ ಕಲಂಕನೆ. ನಿರ್ವೀರ್ಯಂ ಪುರುಷಾಪ ಭಾಷಿತ ವಶಾತ್ ಕಿಮ್ಮೇ ತವೇವ ಆಯುಧ ಸಂಪ್ರತ್ಯೇವ ಭಯಾತ್ ವಿಹಾಯ ಸಮರಂ ಪ್ರಾಪ್ತೋಸಿ ಕಿಂ ತ್ವಂ ಯಥಾ ಜಾತೋಹಂ ಸ್ತುತಿ ವಂಶ ಕೀರ್ತನ ವಿಧಂ ವಿಧಾಂ ಕಿಂ ಸಾರಥೀನಾಂ ಕುಲೇ ಕ್ಷುದ್ರ ರಾತಿ ಕೃತ ಪ್ರಿಯಂ ಪ್ರತಿಕರೋ ಮ್ಯಸ್ತ್ರೇಣ ನಾಸ್ತ್ರೇಣ ಯತ್. ಏ ಸುಮ್ಮನೆ ಇರೋ ಸಾಕು, ನೀನು ಪುರುಷಾಪದಿಂದ ಪೂರ್ಣವಾಗಿ ವಿದ್ಯೆಯನ್ನೇ ಮಾಡ್ಕೊಂಡೆ, ಯೂನಿವರ್ಸಿಟಿ ಡ್ರಾಪ್ ಔಟ್, ಅದನ್ನು ಅವನು ಹೇಳ್ತಾ ಇದ್ದಾನೆ.
ನೀನು ಓಡ್ ಬಂದಿದ್ದೀಯ ಯುದ್ಧ ಬಿಟ್ಟು ಈಗಲೇ ಸಂಪ್ರತ್ಯೇವ ಭಯಾ ವಿಹಾಯ ಸಮರಂ ಪ್ರಾಪ್ತೋಸ್ತಿ. ನಾನು ಹಾಗಲ್ಲ, ಚಾತೋಹಂ ಸ್ತುತಿ ವಂಶ ಕೀರ್ತನ ವಿಧಾನ್, ನಾನು ಭರದ್ವಾಜ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು, ಪರಮ ಪಾವನವಾದ ಶ್ರೋತ್ರಿಯತ್ವ ವಿಪ್ರತ್ವ ಉಂಟು, ನೀನು ಸಾರಥಿಯದ ಕುಲದಲ್ಲಿ ಹುಟ್ಟಿದ್ದೀಯ. ನಿನ್ನ ಸೂತ ಕ್ಷುದ್ರ ರಾತಿ ಕೃತ ಪ್ರಿಯಂ ಪ್ರತಿಕರೋಮಿ ಅಸ್ತ್ರೇಣ ನಾಸ್ತ್ರೇಣ ಎತ್, ನನಗೆ ಮಾಡೋಕ್ಕಾಗೋದು ನಿನಗೆಲ್ಲೂ ಆಗತ್ತೆ. ಅರೇ ರೇ ವಾಚಾಟ ಮೃತ ಶಸ್ತ್ರಗ್ರಹಣ ದುರ್ವಿದಗ್ಧ ಒಟೋ, ಏ ಬಾಯಿ ಬಡಕ, ಸುಮ್ಮನೆ ಅಲಂಕಾರಕ್ಕೆ ಆಯುಧವನ್ನು ಹೊತ್ತಿರ್ತಕ್ಕಂಥವನೇ ಬ್ರಹ್ಮಚಾರಿ, ಹೆಣ್ಣು ಕೂಡ ಗತಿ ಇಲ್ಲ ನಿನಗೆ. ನಿರ್ವೀರ್ಯಂ ವಾ ಸವೀರ್ಯಂ ವಾ ಮಯಾ ನೋತ್ಸೃಷ್ಟಂ ಆಯುಧಂ ಯಥಾ ಪಂಚಾಲ ಭೀತೇನ ಅಪಿತ್ರಾತೆ ಬಹುಶಾಲಿನ. ನಾನು ಪರಾಕ್ರಮಿಯೋ ಅಲ್ವೋ ಅದು ಬೇರೆ ಮಾತು. ಅರೆ ನಿಮ್ಮಪ್ಪ ಪಂಚಾಲ ಸೇನೆಯನ್ನು ಕಂಡ ತಕ್ಷಣ ಗಡಗಡ ನಡ್ಕೊಂಡು ಕೈಯಿಂದ ಅರಿದ ಬಿಟ್ಟನಲ್ಲೋ ನಿಮ್ಮಪ್ಪನಂಗಲ್ಲ ನಾನು. ಇಲ್ಲಿಂದ ಅಲ್ಲಿಗೆ ನೀನು ನೋಡಿ ನಿಮ್ಮಪ್ಪ ಅಂತ ಬೈಗಳು ಕ್ರಮಕ್ರಮವಾಗಿ ಉತ್ತರೋತ್ತರವಾಗಿ ಹೋಗುತ್ತಲ್ಲ ಹಾಗೆ ಶುರುವಾಗುತ್ತೆ ನೋಡಿ. ಮಹಾಯುದ್ಧಗಳು ಆರಂಭವಾಗೋದು ಇದೇನೆ ಬೀಚಿ ಬರೀತಾರಲ್ಲ. ಮತ್ತೆ ಇನ್ನೊಂದು ಮಾತಾಡ್ತಾನೆ, ಇದು ಮುಂದಿನ ಅನೇಕ ಕವಿಗಳಿಗೆ ಕನ್ನಡ ಕವಿಗಳಿಗೆಲ್ಲ ಗಾಯತ್ರಿ ಮಂತ್ರವಾಯಿತು. ಅಣ್ಮುಕುಲಂ ಚಲಂ ಕುಲಂ ಅಂತೆಲ್ಲ ಹೇಳ್ತಾನಲ್ಲ, ನಿಮ್ಮ ಕುಲಂ ನಿಮಗೆ ಆಕುಲಂ ಆಡುವ ಮಣ್ಣ ಅಂತ ಹೇಳ್ಬಿಟ್ಟಿದ್ವಿ. ಹಾಗೆ ಪಂಪ ಭಾರತದಲ್ಲಿ ಬರುವ ಪದ್ಯ ಅದಕ್ಕೆಲ್ಲ ಇಲ್ಲಿ ಇದೆ ಮೂಲ. ಸೂತೋವ ಸೂತು ಪುತ್ರೋವ ಯೋವ ಕೋವ ಭವಾಮ್ಯಂ ದೈವ ಎತ್ತಂ ಕುಲೇ ಜನ್ಮ ಸ್ವಾತ್ಮ ಎತ್ತಂ ತು ಪೌರುಷಂ. ಪಾಠಾಂತರದಲ್ಲಿ ಮದ ಎತ್ತಂ ಅಂತಲೂ ಇದೆ. ಸೂತನೋ ಸೂತ ಪುತ್ರನೋ ಯಾರೋ ಏನೋ ಆಗ್ತೀನಿ, ಯೋವ ಕೋವ ಭವಾಮ್ಯಂ. ಆ ಸಂಸ್ಕೃತದ ಅನುಷ್ಠುಪ್ಪಿನ ಓಘ ನೋಡಿ, ಸೂತೋವ ಸೂತ ಪುತ್ರೋವ ಸೂತನೋ ಸೂತ ಪುತ್ರನೋ ಯಾರೋ ಏನೋ ಆಗ್ತೀನಿ. ಆ ಹೇಳುವ ಮಾತಿನ ಓಘದಲ್ಲಿಯೇ ಆ ಸಂಸ್ಕೃತದ ಸಾಹಜಿಕವಾದ ವಾಗ್ರೀತಿ ವಾಗ್ಧೋರಣೆ ಬಂದಿದೆಯಲ್ಲ, ಐಡಿಮ್ಯಾಟಿಕ್ ಆದದ್ದು. ದೈವ ಎತ್ತಂ ಕುಲೇ ಜನ್ಮ, ಈ ಜಾತಿಯಲ್ಲೋ ಆ ಜಾತಿಯಲ್ಲೋ ಹುಟ್ಟಬೇಕಾದದ್ದು ವಿಧಿ ನಿರ್ಣೀತ. ಆದರೆ ಸ್ವಾತ್ಮ ಎತ್ತಂತ ಪೌರುಷಂ, ಪೌರುಷ ನನ್ನ ತೋಳಿಂದು ಅಂತ ಅಶ್ವತ್ಥಾಮ ರೇಗ ಹೋಗುತ್ತೆ. ಅರೇ ರೇ ರಥಕಾರ ಕುಲ ಕಲಂಕ, ಸೂತ ಕುಲಕ್ಕೆ ಕಲಂಕನೆ ರಾಧಾ ಗರ್ಭಭಾರಭೂತ ಆಯುಧ ಜ್ಞಾನಾನಭಿಜ್ಞ. ನಿನಗೆ ಬಿಲ್ಲು ತಗೊಂಡ್ರೆ ಮುಂದೆ ಹಿಂದೆ ಗೊತ್ತಿಲ್ಲ, ಕತ್ತಿ ತಗೊಂಡ್ರೆ ತಲೆ ಕೆಳಕಾಗಿ ಹಿಡ್ಕೋತೀಯ ಅಂತವನು ನಮ್ಮಪ್ಪನ್ನ ಬೈತೀಯ ಅಂತ ಶುರು ಮಾಡ್ಕೋತಾರೆ. ಕರ್ಣ ಹೇಳ್ತಾನೆ, ಅಯ್ಯೋ ಬಿಡಯ್ಯ ಕಂಡಿದ್ದೀನಿ, ಯದಿ ಶಸ್ತ್ರ ಮುಜ್ಜಿತ ಅಶಸ್ತ್ರ ಪಾಣಯೋ ನ ನಿವಾರಯಂತಿ ಕಿಮರೀನುದಾಯುಧಾನ್ ಎಲನೇನ ಮೌಲಿ ದಲನೆ ಸುದಾಸಿತಂ ಸುಚಿರಂ ಸ್ತ್ರೀಯೈವ ನೃಚ ಕೃಪಚಕ್ರ ಸನ್ನಿಧೋ. ನಿಮ್ಮಪ್ಪ ಹೆಂಗಸಿಗಿಂತ ಹೆಂಗಸು, ಆಯುಧನ್ ಜಾರಿ ಬಿಟ್ಟನಲ್ಲ ಸಮಯದಲ್ಲಿ, ಅದಕ್ಕಿಂತ ಇನ್ನೇನನ್ಬೇಕು. ಇವನಿಗೆ ರೇಗ ಹೋಗುತ್ತೆ, ದುರಾತ್ಮನ್ ರಾಜವಲ್ಲಭ ಪ್ರಗಲ್ಭ ಸೂತಾಪಸದ ಅಸಂಬದ್ಧ ಪ್ರಲಾಪಿನ್. ಬೈಗಳನ್ನೆಲ್ಲ ಇಲ್ಲಿ ಹುಡ್ಕೊಂಡು ಹೋಗಿ ನೋಡ್ಬೇಕು ಆ ತರ. ಆ ಬೈಗಳು ಒಳ್ಳೆಯ ಸಂಗೀತದಂತೆ ಇದೆ. ಕಥಮಪಿ ನನಿಷಿದ್ದೋ ದುಃಖಿನ ವೀರುಣಾವ ದೃಪದ ತನೆಯ ಪಾಡಿ ತೇನ ಪಿತ್ರ ಮಮಾದ್ಯ ತಪಭುಜ ದರದ ಬಲದರ್ಪಾದ್ ಮಾಯಮಾನಸ್ಯ ವಾಮಹ ಶಿರಸಿ ಚರಣ ಏಷ ನ್ಯಸ್ಯತೆ ವಾರಯೈನಂ. ನಮ್ಮಪ್ಪನ ತಲೆ ಮೇಲಂತೂ ಆ ಕೆಟ್ಟ ದುಷ್ಟದನ್ನ ಕೈಯಿಡುವಾಗ ಅವನು ಕೈ ಕತ್ತರಿಸೋಕ್ ನನಗಾಗ್ಲಿಲ್ಲ, ಈಗ ದುರ್ಯೋಧನ ನೋಡ್ತಾ ಇರುವಂತೆ ನಿನ್ ತಲೆ ಮೇಲೆ ನಾನು ಕಾಲಿಡ್ತೀನೋ ಏನ್ ಮಾಡ್ತೀಯ ಅಂತಂತಾರೆ. ಶಿರಸಿ ಚರಣ ಏಷ ನ್ಯಸ್ಯತೆ, ಏ ದುರ್ಯೋಧನ ತಾಕತ್ತಿದ್ರೆ ನನ್ನಿಂದ ದೂರ ಮಾಡು ನೋಡೋಣ ಅವನನ್ನ ಅಂತ ಈಗ ಶುರು ಮಾಡ್ತಾರೆ. ನಮ್ಮಪ್ಪನ ಮೇಲೆ ದುಷ್ಟದನ್ನ ಕೈ ಇಟ್ಟಾಗ ನೀನ್ ಸುಮ್ಮನೆ ಇದೆಯಲ್ಲ ನೋಡ್ತಾ, ಈಗ ಇವನ್ ತಲೆ ಮೇಲೆ ನಾನು ಕಾಲಿಡ್ತೀನಿ ಏನ್ ಮಾಡ್ತೀಯೋ ನೋಡೋಣ ಅಂತ. ಆ ಮಾತುಗಳ ರೀತಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಆಗ ಎರಡೂ ಕಡೆಯಿಂದಲೂ ಕರ್ಣನ್ನ ದುರ್ಯೋಧನ ಅಶ್ವತ್ಥಾಮನ್ನ ಕೃಪಾ ಸಮಾಧಾನ ಮಾಡ್ತಾರೆ. ಆ ದುರಾತ್ಮನ್ ವಾಚಾಲ ಬ್ರಹ್ಮಬಂಧು ಆತ್ಮಶ್ಲಾಘ, ಅಯ್ಯೋ ನೀಚ ಬ್ರಾಹ್ಮಣರಿಗೆ ನೀನ್ ನೆಂಟ ಅಷ್ಟೇ, ನೀನ್ ಬ್ರಾಹ್ಮಣ ಅಲ್ಲ ಬ್ರಹ್ಮಬಂಧು, ಅದೊಂದು ಬೈಗಳ ಬರೀ ಜಂಪ ಕೊಚ್ಚವನೇ. ಆತ್ಮಶ್ಲಾಘ ಜಾತ್ಯಾ ಕಾಮ ಮವಜ್ಜೋಸಿ ಚರಣಂ ತ್ವಿದಂ ಉದ್ಧೃತಂ ಅನೇನ ಲೂನಂ ಖಡ್ಗೇನ ಪತಿತಂ ವ್ಯತ್ಯತೀಕ್ಷಿತ. ಏ ಕಂಡಿದ್ದೀನಿ ಬಿಡೋ, ನೀನು ಕೊಲ್ಲಬಾರ ಜಾತಿಯಲ್ಲಿ ಹುಟ್ಟಿದ್ದೀಯ, ಅದಕ್ಕೆ ನಿನ್ನ ಕಾಲನ್ನು ನಾನು ಕತ್ತರಿಸೋಕ್ಕಾಗ್ತಾ ಇಲ್ಲ, ಏನ್ ಮಾಡೋದು ಹಾಳಾಗಿ ಹೋಗಲಿ ಅಂತ ಬಿಡ್ತೀನಿ. ಅನೇನ ಲೂನಂ ಖಡ್ಗೇನ ಪತಿತಂ ವ್ಯತ್ಯತೀಕ್ಷಿತೋ, ಇಲ್ಲದೇ ನಿನ್ನ ಕಾಲು ಕತ್ತರಿಸ್ಬಿಡ್ತಾ ಇದ್ದೆ, ನೀನು ನೋಡ್ತಾ ಇದ್ದೆ ಕುಂಟನಾಗಿ ನಿನ್ನ ಕಾಲು ಎಲ್ಲಿ ಒದ್ದಾಡೋದು. ಅರೆ ಮೂಢ ಕಿಂ ನಾಮ ಜಾತ್ಯ ಕಾಮಂ ಅವಧ್ಯೋ, ಏ ನಾನು ಕೊಲ್ಲಬಾರದ ಜಾತಿಯಲ್ಲಿ ಹುಟ್ಟಿದ್ದೀನಿ ತಾನೆ ಬ್ರಾಹ್ಮಣ ಕೊಲ್ಲಬಾರದು ಅಂತ. ಇದು ಸಾಯಂ ಸಾ ಜಾತಿ ಸ್ತಿಕ್ತ, ಇದು ಈ ಜಾತಿಯಿಂದ ಬಿಟ್ಟೆ ಅಂತ ಕತ್ತಿಯಿಂದ ತಗೊಂಡು ಜನವಾರ ಕತ್ತರಿಸ್ಕೊಂಡು ಬಿಡ್ತಾರೆ. ಈ ನಾಟಕೀಯತೆ ತುಂಬಾ ಚೆನ್ನಾಗಿದೆ. ಇದು ಯಜ್ಞೋಪವೀತಂ ಕ್ಷಿಣತಿ ಅದ್ಯಮಿಚ್ಛಾ ಪ್ರತಿಜ್ಞೋಸೋ ಕಿರೀಟಿ ಕ್ರಿಯತೆ ಮಯ ಶಸ್ತ್ರಗ್ರಹಣ ವಾ ತ್ಯಕ್ವ ಮೌಲೋ ವಾ ರಚಯಾಂಜಲಿ. ಇವತ್ತು ಅರ್ಜುನನ್ ಪ್ರತಿಜ್ಞೆ ಸುಳ್ಳು ಮಾಡ್ತೀನಿ, ನಿನ್ನನ್ನು ಕೊಲ್ತೀನಿ ಅಂತ ಹೇಳಿದ್ದಲ್ಲ, ನಾನೇ ನಿನ್ನನ್ನು ಕೊಲ್ತೀನಿ, ಇಲ್ಲ ಕೈ ಮುಗಿದು ಬಾ, ಇಲ್ಲ ನನ್ನ ಕತ್ತಿಗೆ ತುತ್ತು ಮಾಡ್ಕೊ ನಿನ್ನ ಕುತ್ತಿಗೆ ನಾನು ಅನ್ಕೊಳ್ತಾನೆ.
ಸಖಿಯ ಆಚಾರ್ಯ ಪುತ್ರ ಶಸ್ತ್ರಕರಣಿಯನ್ನು ಅಲಪು, ದುರ್ಯೋಧನಿಗೆ ಆಂಗ್ಸೈಟಿ, ಆಚಾರ್ಯ ಪುತ್ರ ಸುಮ್ಮನೆ ಇರು ಅಂತಂತಾನೆ. ವತ್ಸ ಸೂತಪುತ್ರ ಶಸ್ತ್ರಗ್ರಹಣೆಯನ್ನು ಅಲಂ, ಅಯ್ಯ ಕರ್ಣ ತೆಪ್ಪಿಗಿರು ಅಂತ ಇವನು ಕೃಪ ಹೇಳ್ತಾನೆ. ಕರ್ಣ ಹೇಳ್ತಾನೆ, ಉಪೇಕ್ಷಿತಾನಾಂ ಮಂದಾನಾಂ ವೀರಸತ್ವೈರವಜ್ಞೆಯ ಅತ್ರಾಸಿತಾನಾಂ ಕ್ರೋಧಾಂ ದೇಹಿ ಭವತ್ಯೇಷ ವಿಕಥನ. ನಾನು ಇವ್ರನ್ನ ಲೆಕ್ಕಕ್ಕೆ ತಗೊಂಡಿಲ್ಲ, ಉಪೇಕ್ಷಿತರು, ಪೆದ್ದರು, ಯುದ್ಧ ಗೊತ್ತಿಲ್ಲ, ಧೀರರಲ್ಲ, ಹಾಗಾಗಿ ಇಂಥವರ ಕೋಪ ಏನು, ತಾಪ ಏನು, ಸಂಕಟ ಏನು, ಸುಮಾನ ಏನು, ಎಲ್ಲ ಒಂದೇ, ಸುಮ್ಮನೆ ಇದ್ದೀನಿ ಅಂತ. ಅಶ್ವತ್ಥ ಅವರಿಗೆ ಇನ್ನೂರೇ ಹೋಗ್ಬಿಡುತ್ತೆ. ಪಾಪ ಪ್ರಿಯಸ್ತವ ಕಥಂ ಗುಣಿನ ಸಹಾಯ ಸೂತಾನ್ವಯ ಶಶಧರಾನ್ವಯ ಸಂಭವಸ್ಯ ಅಂತ ಕಿರೀಟಿನ ಮಹಂ ಕೃಪ ಮುಂಚ ಕುರಿಯಾಂ ಕ್ರೋಧಾಂತ ಕರ್ಣಂ ಕರ್ಣಂ ಅಪದಾತ್ಮಜಂ ಅದ್ಯ ಲೋಕಂ. ಇವತ್ ನೋಡು, ನನ್ನಂತವನ್ನ ಬಿಟ್ಕೊಡ್ತಾ ಇದೀಯಾ, ಇಂದು ಕರ್ಣನೂ ಇಲ್ಲ ಅರ್ಜುನನೂ ಇಲ್ಲ ಅಂತ ಮಾಡ್ಬಿಡ್ತೀನಿ, ಆ ಮಟ್ಟಕ್ಕೆ ಶಕ್ತಿ ನನಗಿದೆ. ನೀನು ಚಂದ್ರಕುಲ ವಂಶ ಸಂಭೂತನಾದವನು, ಇಂಥವ್ ನೀನು ಈ ಸೂತಕುಲ ಸಂಭೂತನನ್ನ ನೆಚ್ಚಿಕೊತಿದ್ಯಲ್ಲ, ಏನ್ ಅನರ್ಥ ಅಂತಂತಾನೆ. ದುರ್ಯೋಧನ ಹೇಳ್ತಾನೆ, ನೀವು ಇಲ್ಲಿ ತೋರಿಸ್ತಾ ಇದ್ದೀರಲ್ಲ ಪರಾಕ್ರಮ, ಪ್ರಗಡೆ ತೋರಿಸೋ ಜಾಗದಲ್ಲಿ ಕೋಯಮಂತೆ ಇವರು ವ್ಯಾಮೋಹ. ವತ್ಸ ಅನ್ಯದೇವ ಪ್ರಸ್ತುತ ಅನ್ಯತ್ರಾವೇಗ ಐತಿ ಕೋಯಂ ವ್ಯಾಮೋಹ, ಎಲ್ಲೂ ತೋರಿಸ್ಬೇಕಾಗಿದ್ದು ಇನ್ನೆಲ್ಲೋ ಕೋಪ ತೋರಿಸೋದು, ಅತ್ತೆ ಮೇಲೆ ಕೋಪ, ಕೊತ್ತಿ ಮೇಲೆ ಅಂತ. ಆಗ ಇವನೇ ತಾನೇ ಮಾಡಿದ್ದು ಅಂತ ಮತ್ತೆ ಶುರು ಮಾಡ್ಕೋತಾನೆ. ನಾನಾ ಮೊದಲು ಜಗಳ ಹುಟ್ಟಾಕಿತು, ಅಯಂ ಪಾಪೋ ಯಾವನ್ ನಿಧಂ ನ ನಿಧನಂ ಉಪೇಯ ಅರಿಶಿರೈಹಿ ಅರಿಶರೈಹಿ ಪರಿತ್ಯಕ್ತಂ ತಾವತ್ ಪ್ರೇಮಪಿ ಮಯಾಸ್ತ್ರಂ ರಣಮುಖೆ ಬಲಾನಾಂ ನಾಥೇಸ್ಮಿನ್ ಪರಿಕುಪಿತ ಭೀಮಾರ್ಜುನ ಪ್ರಿಯೇ ಸಮುತ್ಪನ್ನೇ ರಾಜ ಪ್ರೇಸ ಕಫಲಂ ವೆತ್ತು ಸಮರೇ. ಈ ಪಾಪಿಷ್ಟ ನನ್ನನ್ನು ಗೇಲಿ ಮಾಡ್ತಾ ಇದ್ದಾನೆ, ಇವನು ನಮ್ಮಪ್ಪನ್ನು ಗೇಲಿ ಮಾಡ್ತಾ ಇದ್ದಾನೆ, ಇಂಥ ಅವನು ದುರ್ಯೋಧನಿಗೆ ಏನು ಹಿತ ಮಾಡ್ತಾನೆ? ನನಗೆ ಇಷ್ಟು ಪ್ರಿಯವಾದದ್ದು ಇಲ್ಲ, ಆಯುಧ ಇಷ್ಟು ಪ್ರಿಯ, ರಣರಂಗ ಅಷ್ಟು ಪ್ರಿಯ, ಇವನ ಕಾರಣದಿಂದ ನಾನು ಇವನು ಸಾಯೋವರೆಗೂ ಯುದ್ಧ ಮಾಡೋದಿಲ್ಲ. ಪರಿತ್ಯಕ್ತಂ ಇತ್ತು, ಬಿಟ್ಟೇ ಬಿಟ್ಟೆ ಅಂತ. ಪ್ರಯಸಕ ಫಲಂ ಬೆತ್ತು ಸಬರೆ, ಈ ಆತ್ಮೀಯ ಸ್ನೇಹಿತ ಇದಾರಲ್ಲ ದೋಸ್ತಿ ಅಂತ ಹೆಗಲ ಮೇಲೆ ಹೆಗಲು ಕಂಠಸ್ಥಿ ಗಲಸ್ಯ ಅಂತ ಮಾಡ್ತಾರಲ್ಲ, ಇವನ್ ತಾಕತ್ತೇನು ನೋಡ್ಕೊಳ್ಳಿ ಯುದ್ಧದಲ್ಲಿ. ದುರ್ಯೋಧನಿಗೆ ಗೊತ್ತಾಗತ್ತೆ ಇವನು ಏರ್ಕಿಸಿತಾನೆ ಅಂತಂದುಕೊಳ್ತಾನೆ. ನಮ್ಮ ನಿತ್ಯ ರೂಢಿಯ ಮಾತುಗಳು ಸಂಸ್ಕೃತದಲ್ಲಿ ಎಷ್ಟು ಕಾವಿಂದ ಬರುತ್ತದೆ ಅನ್ನೋದಕ್ಕೆ ಮಿಣಿ ಸಂಹಾರ ಒಳ್ಳೆ ದೃಷ್ಟಾಂತ. ಹಾಗಂತೇಳಿ ಥಟ್ಟನೆ ಕತ್ತಿಯನ್ನು ಜಾರಿಸ್ಬಿಡ್ತಾನೆ, ನಾನ್ ಬಿಟ್ಟೆ ಆಯುಧವನ್ನ ಅಂತ. ಇತಿ ಖಡ್ಗ ಮುತ್ರಜತ್ ಕರ್ಣ ನಕ್ಕೋ, ಕುಲಕ್ರಮಾಗತಂ ಏವೈತತ್ ಭವಾದೃಶಾಂ ಯದ ಅಸ್ತ್ರ ಪರಿತ್ಯಾಗೋ ನಾಮ. ಇದು ಕುಲಕ್ರಮಾಗತ ನಿಮಗೆ ಅಸ್ತ್ರ ಪರಿತ್ಯಾಗ, ನಿಮ್ಮ ಅಪ್ಪನೂ ಬಿಟ್ಟಿದ್ದಾನೆ, ಇವತ್ತೇ ನೀನು ಬಿಟ್ಟಿದ್ದೀಯ ಅಂತ ಮತ್ತು ತಿವಿತಾನೆ. ಕ್ಷತೆ ಕ್ಷಾರವಿವ ನನು ರೇ ಅಪರಿತ್ಯಕ್ತಮಿ ಭವಾದೃಶೈರೈವ ಆಯುಧಂ ಚಿರ ಪರಿತ್ಯಕ್ತಮೇವ ನಿಷ್ಫಲತ್ವ. ನಾನು ಬಿಟ್ಟಿರೋದು ಮುಂದೆ ನೀನು ಹಿಡಿದಿರೋದು ಮುಂದೆ ಶಸ್ತ್ರ, ನಿನ್ಗೆ ಏನು ಕಿಸಿಯೋಕ್ಕಾಗಲ್ಲ, ಗೊತ್ತೇ ಇದೆ ಬಿಡು ಅಂತ ಇವನಂತಾನೆ. ಇವನಿಗೆ ಧೃತಾಯುಧೋ ಯಾವದಹಂ ತಾವದನ್ಯ ಕಿಮಾಯುಧೈ ಯದ್ವಾನ ಸಿದ್ಧಮಸ್ತ್ರೇಣ ಮಮ ತತ್ಕೇನ ಸೆಚ್ಚೆತ್ತ. ನಾನು ಆಯುಧ ಹಿಡಿದಿದ್ದೀನಿ ಅಂತಂದ್ರೆ ಇನ್ನು ಮಿಕ್ಕವ್ರ ಆಯುಧ ಹಿಡಿದು ಏನು ಮಾಡೋಕೆ ಸಾಧ್ಯ? ನಾನು ಒಮ್ಮೆ ಅಸ್ತ್ರದಿಂದ ಮಾಡ್ತೀನಿ ಅಂತಂದ್ರೆ ಇನ್ಯಾರ ತಾನೇ ಅದಾಗುತ್ತದೆ ಅಂತ ಜಂಬ ಉಳಿತಾರೆ. ಆಗ ಹಿನ್ನೆಲೆಯಿಂದ ಕೋಲಾಹಲ ಶುರುವಾಗುತ್ತದೆ. ಅದು ಇವರಿಲ್ಲಿ ಓಡ್ ಬಂದಿದ್ರೆ ಅಲ್ಲಿ ದುಶಾಸನನ ವಧೆಗೆ ಸನ್ನಾಹ ಆಗ್ತಾ ಇದೆ. ಸ್ಪೃಷ್ಟ ಏನ ಶಿರೋ ಹೃದಯೇಂದ್ರ ಪಶುನ ಪಂಚಾಲ ರಾಜಾತ್ಮಜ ಏನಸ್ಯ ಪರಿಧಾನಮಪ್ಯವೃತಂ ರಾಜ್ಞಾಂ ಗುರುಣಾಂ ಪುರಃ ಯಸ್ಯೋರಸ್ಥರ ಶೋಣಿತಾಸವಮಹಂ ಪಾತುಂ ಪ್ರತಿಜ್ಞಾತಮಾನ್ ಸ್ವಯಂ ಮದ್ಭುಜ ಪಂಜರೆ ನಿಪತಿತ ಸಂರಕ್ಷತಾಂ ಕೌರವ. ಭೀಮ ಗರ್ಜಿಸ್ತಾ ಇದ್ದಾನೆ, ಏ ಪಾಂಚಾಲಿಯನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದೆಯಲ್ಲ, ಅವಳ ಬಟ್ಟೆ ಮುಡಿಯನ್ನು ಎಳೆದಿಯಲ್ಲ, ಈಗ ಯಾರಾದರೂ ನಿನ್ನ ಕಾಪಾಡ್ಕೊಳ್ಳಿ ನೋಡೋಣ, ಅವನು ಎದೆಯನ್ನು ಸೀಳಿ ರಕ್ತ ಕುಡಿತೀನಿ, ಯಾರು ಬೇಕಾದ್ರೂ ಕಾಪಾಡ್ಕೊಳ್ಳಿ ಅಂತ ಮೂಲದಲ್ಲಿ ಬರುತ್ತದೆ. ಆ ಭೀಮ ಭಯಂಕರವಾಗಿ ದುಶಾಸನ ಹಿಡಿದು ಆ ತುಂಬಿದ ಸೇನಾ ಮಧ್ಯದಲ್ಲಿ ನಿಂತು ಯಾರು ಬೇಕಾದ್ರೂ ಸ್ವಪಕ್ಷ ಪರಪಕ್ಷದವರು ಬಂದು ಇವನನ್ನು ಬಚಾಯಿಸ್ಕೊಳ್ಳಿ ಅಂತ ಎದೆ ಮೇಲೆ ಒಮ್ಮೆ ಪಂಜಾದಲ್ಲಿ ಹುಲಿ ಬಡದಂತೆ ಬಡಿತಾನೆ. ಎದೆ ಕೂಡು ಮುರಿದು ರಕ್ತ ಚಿಮ್ಮಿ ಬಿಡುತ್ತದೆ. ಉಭಯ ಪಕ್ಷಗಳವರೆಗೂ ಆಯುಧ ಜಾರ ಹೋಯಿತು, ತಲೆ ತಿರುಗಿಬಿಡ್ತು, ಬುದ್ಧಿ ಮಂಕಾಗ್ಬಿಡ್ತು, ಕಣ್ಣು ಕತ್ತಲೆ ಇಡುತ್ತು ಅಂತ ಕವಿ ವರ್ಣಿಸ್ತಾನೆ. ಆ ರೀತಿಯಾದದ್ದು ಇಲ್ಲಿ ನೇಪಥ್ಯದಲ್ಲಿ ಕೇಳಿಸುತ್ತೆ. ಆಗ ಇವರಿಗೂ ಉದ್ವೇಗಗೊಂಡು, ಓ ನಾವಿದ್ದೀವಿ ಯುವರಾಜ, ನಭೇತವ್ಯಂ ನಭೇತವ್ಯಂ ಅಯಮಾಗತೋಸ್ಮಿ ಅಂತ ಕರ್ಣ ನೋಡ್ತಾನೆ. ಅಶ್ವತ್ಥಾಮ, ಅಯ್ಯೋ ನಾನೀಗ ಶಸ್ತ್ರತ್ಯಾಗ ಮಾಡಿಬಿಟ್ನಲ್ಲ, ಕಾಪಾಡ್ಕೊಳ್ಬೇಕು, ನನ್ನ ತಗೋತೀನಿ ಅಂತಾನೆ. ಮಧುರಾ ಶಸ್ತ್ರಂ ಶಸ್ತ್ರಂ ಅಂತಾನೆ.
ಆಗ ಅಶ್ರೀರವಾಣಿ ಹಿಂದೆಯಿಂದ ಹೇಳುತ್ತದೆ, ಕೂಡುದು ನಿನ್ನಂತ ಪ್ರತಿಜ್ಞೆ ಮಾಡಿದ್ದು ಮತ್ತೆ ಹಿಂದೆಗೊಳ್ಳಬಾರದು ಅಂತ. ಪಕ್ಷಪಾತ್ನೋ ದೇವಾಪಿ ಪಾಂಡವಾನ, ಅಯ್ಯೋ ದೇವತೆಗಳಿಗೂ ಪಾಂಡವ ಪಕ್ಷಪಾತವೇ ಅಂತಾನೆ. ನಾನು ನನ್ನ ಕೈಯಲ್ಲಿ ಆಯುಧ ಹಿಡಿಸಿ ಭೀಮನ ಕೈಯಿಂದ ದುಶ್ಯಾಸನ ಕಾಪಾಡಿಕೊಳ್ಳದಂತೆ ಮಾಡ್ತಲ್ಲ. ದುಶ್ಯಾಸನಸ್ಯ ಹೃದಯೇ ಪಿಯಮಾನೇ ಅಪಿ ಉದಾಸಿತಂ ದುರ್ಯೋಧನಸ್ಯ ಕಥಾಸ್ಮಿ ಕಿಮನ್ಯ ಪ್ರಿಯಮಾಹವೇ. ಅಯ್ಯೋ ದುಶ್ಯಾಸನ ಸಾಯ್ತಾ ಇರೋದನ್ನ ದುರ್ಯೋಧನ ನೋಡುವಂತೆ ಮಾಡಿದ್ದಲ್ಲ, ಇನ್ನು ಅದಕ್ಕಿಂತ ಇನ್ನೇನು ಈ ರೀತಿಯಾಗಿ ನನ್ನ ಆಯುಧ ಪರಿತ್ಯಾಗ ಉದಾಸೀನತೆಯನ್ನು ತಂದು ಬಿಡುತ್ತಲ್ಲ ಅನ್ಕೋತಾನೆ. ಅಲ್ಲಿಗೆ ಮೂರನೇ ಅಂಕ ಮುಗಿಯುತ್ತೆ. ನಾಲ್ಕನೇ ಅಂಕದಲ್ಲಿ ದುಶ್ಯಾಸನ ವಧೆಯಾಗಿದೆ, ದುರ್ಯೋಧನ ಅಲ್ಲಿಗೆ ಹೋಗಿದ್ದಾನೆ, ಭೀಮನ ಜೊತೆ ಯುದ್ಧ ಮಾಡಿ ತತ್ತರಿಸಿಕೊಂಡು ಮೂರ್ಛಿತನಾಗಿ ಬಂದಿದ್ದಾನೆ. ಹಾಗೆ ಮೂರ್ಛಿತನಾದವನನ್ನ ಉಪಾಯವಾಗಿ ಸಾರಥಿಯ ರಥದಲ್ಲಿ ಎತ್ಕೊಂಡು ಬಂದಿದ್ದಾನೆ. ಗಮನಿಸಿ, ನಿನ್ನೆ ದಿವಸವೇ ನೋಡಿದ್ವಿ ವಿಜಯ ಧ್ವಜ ಮುರಿದಂತಹದ್ದು ಆಗಿತ್ತ ರಥ, ಮತ್ತೆ ಅದನ್ನು ಸರಿ ಮಾಡ್ಕೊಂಡು ಹೋಗಿದ್ದು. ಹಾಗಾಗಿ ಆ ರಥಕ್ಕೆ ಅಪಶಕುನವೇ ಆದಂತಹದ್ದು, ಅದರೊಳಗೆ ಜೈವೇ ಆಗೋದಿಲ್ಲ ಅಂತಾಗಿದೆ. ಆ ರೀತಿಯಾದ ರಥದಲ್ಲೇ ವಾಪಸ್ ಕರ್ಕೊಂಡು ಬಂದಿದ್ದಾನೆ. ಅವನು ಬಹಳ ದುಃಖ ಪಡ್ತಾ ಇದ್ದಾನೆ. ಏನು ನೇಪಥ್ಯದಲ್ಲಿ ಭೀಮನ ಕೋಲಾಹಲವೇ ಕೋಲಾಹಲ, ಕೋಷ್ಣಂ ಪೀತಂ ತಸ್ಯ ಮಯಾತ್ಯ ಪಾಂಡವ ವಧು ಕೇಶಾಂಬರಾಕರ್ಷಿಣ ಶೀವತ ಏವ ತೀಕ್ಷ್ಣ ಕರಜ ಕ್ಷುಣ್ಣ ಅಸೃಗ್ರ ವಕ್ಷಸಃ. ಬಿಸಿ ಬಿಸಿಯಾದ ನೆತ್ತರು, ಬೆಚ್ಚಗಿರ್ತಕ್ಕಂಥ ಕೆನ್ನೆತ್ತರನ್ನು ನಾನು ಕುಡಿದಿದ್ದೀನಿ ಅಂತ ಹೆಮ್ಮೆ ಪಡ್ತಾ ಇದ್ದಾನೆ. ದುರ್ಯೋಧನ ತಮ್ಮನಿಗಾಗಿ ಸಂಕಟ ಪಡ್ತಾನೆ. ಮುರ್ಚಿ ಎದ್ದು, ಮದಜ್ಞಾವಿರೋಧಿತ ಪಾಂಡವ, ನನ್ನ ಮಾತಿನಂತೆ ಪಾಂಡವರನ್ನ ವಿರೋಧ ಮಾಡಿಕೊಂಡಿಲ್ಲೋ. ವಿಕ್ರಮೈಕರಸ ಬದಂಕ ದುರ್ಲಲಿತ, ನನ್ನ ತೊಡೆ ಮೇಲೆ ಓಡಾಡಿ ಆಟ ಆಡದೋನಲ್ವಾ. ನಿಂತವನು ಅರಾತಿ ಕುಲ ಗಜಭಟ ಮೃಗೇಂದ್ರ, ವೈರಿ ಕುಲ ಗಜ ಸಮೂಹಕ್ಕೆ ಸಿಂಹನಂತೆ ಇರ್ತಕ್ಕಂಥವನೇ, ನೀನು ಎಲ್ಲಬೋದೆ ಅಂತ ದುಃಖ ಪಡ್ತಾನೆ. ಮತ್ತೆ ನೋಡ್ತಾನೆ ಯುದ್ಧರಂಗದಿಂದ ಆಚೆ ತಗೊಂಡು ಬಂದಿದ್ದಾನೆ ಸಾರಥಿ, ಹೋಯ್ತಾನೆ ಸಾರಥಿನ. ಪಾಪ ನೋಡಿ ಅವ್ರು ಏನ್ ಮಾಡಿದ್ರು ತಪ್ಪು. ದಿಕ್ಸೂತ ಕಿಮನುಷ್ಠಿತಂ ಭವತ ರಕ್ಷಣೀಯೇನ ಸತತಂ ಬಾಲೇನ ಅಜ್ಞಾನವರ್ತಿನ ದುಶ್ಯಾಸನೇನ ಭ್ರಾತ್ರ ಅಹಂ ಉಪಹಾರೇಣ ರಕ್ಷಿತ. ಎಂತ ದಯ ಮಾಡದೆ ನಾನು ಕಾಪಾಡಬೇಕಾಗಿತ್ತು ನನ್ನ ತಮ್ಮನನ್ನ, ಈಗ ನನ್ನ ತಮ್ಮನ ಬಲಿ ಕೊಟ್ಟು ನಾನ್ ಬಚಾಯಿಸ್ಕೊಂಡಂತೆ ಆಯ್ತು. ಏನಿದು ಅನ್ಯಾಯ? ಉಪಹಾರ ಅಂದ್ರೆ ಗಿಫ್ಟ್. ನನ್ನ ತಮ್ಮನ್ನ ಭೀಮ ಅನ್ನೋ ಪಡಂಭೂತಕ್ಕೆ ಬಲಿ ಕೊಟ್ಟು ನನ್ನನ್ನ ಕಾಪಾಡಿಕೊಂಡಂತೆ ಆಯ್ತು, ಏನಿದು? ತಸೀವ ಪಾಂಡವ ಪಶೋಹೋ ಅನುಜದ್ವಿಷೋಮೇ ಶೋಧೇ ಗದಾಶನಿ ಕೃತೆ ನ ವಿಭೋದಿತೋಸ್ಮಿ ತಾಮೇವ ನಾಧಿಶೈತೋ ಹೃದಯಾಗ್ರಶಯ್ಯಾಂ ದುಶ್ಯಾಸನೀಂ ಯಥ ಮಾಶು ರುಕುವದರೋವ. ಅಯ್ಯೋ ಭೀಮನ ಕೊಲ್ಲಿಲ್ಲ, ಅಥವಾ ಭೀಮನ ಗದೆಗೆ ಸಿಕ್ಕು ನನ್ನ ತಮ್ಮ ಎಲ್ಲ ಸತ್ನು ಆ ನೆಲದ ಮೇಲೆ ನಾನು ಬಿದ್ದು ಸಾಯಲಿಲ್ಲ. ಎಂಥದ್ದಿದಾಯ್ತು? ಅಭಿನಾಮ ಭವೇ ಮೃತ್ಯು ನಚಂತ ಮೃಕೋದರ ಘಾತಿತಾಶೇಷ ಬಂಧೋಮೆ ಕಿಂ ರಾಜ್ಯೇನ ಜಯೇನವ. ಅಯ್ಯೋ ಈಗ ನನಗೆ ಮೃತ್ಯು ಬರೋದಿದ್ರೆ ಆ ಮೃತ್ಯು ಖಂಡಿತ ಇವನಿಂದ ಅಲ್ಲ, ಭೀಮನಿಂದ ಅಲ್ಲ. ಯಾಕೆ? ನನ್ನ ಇಡೀ ಬಂಧುಗಳೇ ಸತ್ತು, ಅದೇ ಆ ಸಾವೇ ನನಗೆ ದೊಡ್ಡ ಮೃತ್ಯುವಾಗಿದೆ. ಇನ್ನು ನನಗೆ ಜಯ ಎಂಥದ್ದು, ನಯ ಎಂಥದ್ದು, ರಾಜ್ಯ ಎಂಥದ್ದು ಅಂತ ಅಂದ್ಕೊಳ್ತಾನೆ. ಆಮೇಲೆ ಸುಂದರಕಾಂತ ಒಬ್ಬ ಸೈನಿಕ ಬಂದು ವಿಸ್ತಾರವಾಗಿ ಏನೇನು ಯುದ್ಧ ನಡೀತು ಅಂತ ಹೇಳ್ತಾನೆ. ಇದೊಂದು ಸ್ವಲ್ಪ ಬೋರಿಂಗ್ ಪ್ಯಾಸೇಜ್ ಅಂತ ಅನ್ಕೊಂಡು ಯಾರ ಕೃಷ್ಣಶಾಸ್ತ್ರಿಗಳು ನಾಲ್ಕನೇ ಅಂಕದಲ್ಲಿ ಸುಂದರಕ ಮತ್ತು ಆರನೇ ಅಂಕದಲ್ಲಿ ಪಂಚಾಲಕ ಬಂದು ಸಾಕಷ್ಟು ಬೇಸರ ಪಡಿಸ್ತಾರೆ ಅಂತ ಹೇಳ್ತಾರೆ. ಅದು ನಿಜವೇ. ಇಲ್ಲಿ ಕವಿಗೆ ರಣರಂಗದ ವಿಷಯವನ್ನು ಹೇಗೆ ತರುವುದು ಅಂತ ಗೊತ್ತಿಲ್ಲದೆ ಒಂದು ಪಾತ್ರದ ಮೂಲಕ ಸುಮ್ಮನೆ ಹೇಳಸೋದು ಮಾಡಿದ್ದಾನೆ. ಈ ಎರಡು ಭಾಗಗಳಲ್ಲಿ ನಾಟಕೀಯತೆ ತುಂಬ ತಗ್ಗಿದೆ. ಮೂರನೇ ಅಂಕದಲ್ಲಿ ಏನು ವಿಜೃಂಭಣೆ ಇತ್ತು, ಮೊದಲನೇ ಅಂಕದಲ್ಲಿ ಎಷ್ಟು ಚೆನ್ನಾಗಿತ್ತು, ಐದನೇ ಅಂಕದಲ್ಲಿ ತಕ್ಕ ಮಟ್ಟಿಗೆ ಸೊಗಸಿದ್ದದ್ದು ಈ ನಾಲ್ಕು ಮತ್ತು ಆರನೇ ಅಂಕಗಳಲ್ಲಿ ಸಪ್ಪೆಯಾಗಿದೆ. ಆದರೆ ಕೆಲವೊಂದು ಪ್ಯಾಸೇಜಸ್ ಚೆನ್ನಾಗಿದೆ. ಆ ಸೈನಿಕ ನೋಡ್ತಾ ಯುದ್ಧದ ಕೆಲವು ಕೆಲವು ಅಂಶಗಳನ್ನು ನೋಡ್ತಾನೆ. ಏಷ ವೀರಮಾತಾ ಸಮರ ವಿನಿಹಿತಂ ಪುತ್ರಕಂ ಶುತ್ವಾ ರಕ್ತಾಂಶುಕ ನಿವಸನೆಯ ಸಮಗ್ರ ಭೂಷಣೆಯ ವದ್ವಾ ಸಹಾನು ಮ್ರಿಯತೆ. ಅಯ್ಯೋ ಇಲ್ಲೊಬ್ಬ ವೀರಮಾತೆ ಯುದ್ಧದಲ್ಲಿ ಸತ್ತ ಮಗನ ಹೆಣವನ್ನ ಹೇಗೋ ಹುಡುಕೊಂಡು ನೋಡಿ ತನ್ನ ವಧು ನವವಧು ಆಗೆಲ್ಲ ಉತ್ತರ ಭಾರತದಲ್ಲಿ ಕೆಂಪು ಬಣ್ಣದ ವಸ್ತ್ರ ಮದುವೆಗೆ ಉಡಿಸ್ತಾರೆ, ಇನ್ನೂ ಆ ಮದುವೆ ಬಟ್ಟೆ ಹಾಗೆ ಇದೆ ಅವಳದು. ಆ ಜೊತೆಯಲ್ಲಿ ಸೊಸೆಯ ಜೊತೆಯಲ್ಲಿ ತಾನು ಮಗನ ಹೆಣವನ್ನು ಮುಂದೆ ಇಟ್ಟುಕೊಂಡು ಸಾಯ್ತಾ ಇದ್ದಾಳೆ. ಸಾಧು ವೀರಮಾತ ಸಾಧು, ಅನ್ಯಸ್ಮಿನ್ನಪಿ ಜನ್ಮ ಅಂತಲೇ ಅನಿಹತ ಪುತ್ರಕ ಭವಿಷ್ಯಸಿ. ಭಲ ಭಲ, ನಿನ್ನಂತ ವೀರಮಾತೆ ಯಾರು?
ಮುಂದಿನ ಜನ್ಮದಲ್ಲಾದರೂ ನಿನ್ನ ಮಗ ಬೇಗ ಸಾಯಿದೆ, ನೀನು ಚೆನ್ನಾಗಿ ಬಾಳುವಂತೆ ಆಗಲಿ ಅಂತಾನೆ. ಆಗ ಏನು ಈ ಕೌರವ ಮಹಾಸಂಗ್ರಾಮದಲ್ಲಿ ಕುರುಧರೆಯಲ್ಲಿ ದುರ್ಯೋಧನೆಯಲ್ಲಿ ಹುಡುತಾ ಇದ್ದೀನಲ್ಲ ಅಂತಾನೆ. ಹಂಹೋ ದೇವ ಏಕಾದಶ ಅಕ್ಷೋಹಿಣೀನಾಂ ನಾಥ ಜ್ಯೇಷ್ಠೋ ಭ್ರಾತುಃ ಭ್ರಾತೃಶತಸ್ಯ ಭರ್ತ ಗಂಗೆಯ ದ್ರೋಣ ಅಂಗರಾಜ ಶಲ್ಯ ಕೃಪ ಕೃತವರ್ಮ ಅಶ್ವತ್ಥಾಮ ಪ್ರಮುಖಸ್ಯ ರಾಜಚಕ್ರಸ್ಯ ಸಕಲ ಪೃಥ್ವೀ ಮಂಡಲೈಕನಾಥೋ ಮಹಾರಾಜ ದುರ್ಯೋಧನ ಅನ್ವಿಷ್ಯತೆ. ಆ ಕುರುಧರೆಯುಳ್ ಕುರುಪತಿಯುಂ ಅನ್ವೇಷಿಸಿದರಂತ ನನ್ನ ಹೇಳ್ತಾನೆ. ಆ ಕುರುಭೂಮಿಯಲ್ಲಿ ಕುರುರಾಜನನ್ನ ಹುಡುಕಿದ್ರು ಅಂತ ಆ ಮಾತಿಗೆ ಇಲ್ಲಿರ್ತಕ್ಕಂಥದ್ದು ಮೂಲ ಅಂತ ಗೊತ್ತಾಗುತ್ತದೆ. ನಮ್ಮ ಕನ್ನಡದ ವಿದ್ವಾಂಸರು ವಿದ್ವಾಂಸರು ಅಂತ ಅಂದುಕೊಂಡವರು ಸಂಸ್ಕೃತದೊಳ್ ಇನ್ನೇನು ಅಂತ ಮೀಸೆ ತಿರುಗಿಸಿದ್ದು ತಿರುಗಿಸಿದ್ದೆ, ಆದರೆ ಅದು ನಾಟಕದ ಮೀಸೆ. ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಎಲ್ಲ ಪಡ್ಕೊಂಡಿದ್ದಾರೆ ಅಂತ. ಕನ್ನಡದ ಪ್ರಾಚೀನ ಕವಿಗಳಿಗೆ ಇಲ್ಲದ ಲಿಂಕ ಇವರಿಗೆ ಹಾಕ್ಬೇಕು ಅಂತ ನೋಡಿದಾಗ, 10 ಭಾಷೆಗಳಿಂದ ನೋಡಿದಾಗ ಎಲ್ಲಿಂದ ಯಾವುದು ಎರವಲು ಹೋಗಿದೆ ಎಂಥದ್ದು ಅಂತ ಗೊತ್ತಾಗುತ್ತದೆ. ಕಥಂ ಏಕಾದಶಾನಾಂ ಅಕ್ಷೋಹಿಣೀನಾಂ ನಾಯಕೋ ಭೂತ್ವ ಮಹಾರಾಜೋ ದುರ್ಯೋಧನ ಪ್ರಾಕೃತ ಪುರುಷ ಇವ ಅಶ್ಲಾಘನೀಯಾಂ ಅಶ್ಲಾಘನೀಯಾಂ ಭೂಮ ಉಪನಿಷ್ಠನ್ ತಿಷ್ಠತಿ. ಅಯ್ಯೋ ಇದೇನಿದು ಅನ್ನೋ ತಕ್ಷೋಹಿಣಿಯ ಒಡೆಯ ಅನಾಥನಂತೆ ಏಕಾಗಿಯಾಗಿ ನೆಲದ ಮೇಲೆ ಕೂತಿದ್ದಾನಲ್ಲ ಅಂತ. ಇದು ಮತ್ತೆ ರನ್ನನ ಗದಾಯುದ್ಧದಲ್ಲಿ ಧವಳ ಗಜೇಂದ್ರಮ್ ಅಂತ ಒಂದು ಪದ್ಯ ಬರುತ್ತದೆ. ಬೆಳ್ಳಗಿರುವ ಆನೆಯ ಮೇಲೆ ಧವಳ ಚಾಮರದಲ್ಲಿ ಧವಳ ಅಂತಕ್ಕಂಥ ಒಂದು ಶೋಭನ ಗೀತ ಹಾಡಿಸಿಕೊಂಡು ನೀನು ಧವಳ ಛತ್ರದ ಕೆಳಗೆ ಬರ್ತಾ ಇದ್ದವನು, ನಿನಗಂ ಈ ಗತಿ ಆಯ್ತೆ, ನಿನಗೂ ಈ ಸ್ಥಿತಿ ಬಂತಲ್ಲ ಅಂತ ಭೀಷ್ಮ ಸಂಕಟ ಪಡ್ತಾನೆ. ಅದಕ್ಕೆ ಇಲ್ಲಿ ಸಂವಾದಿಯಾದಂಥದ್ದನ್ನು ನೋಡ್ತೀವಿ. ಆ ಸುಂದರಕ ಬಂದು ವಿಸ್ತೃತವಾಗಿ ಮತ್ತೆ ಹೇಳ್ತಾನೆ. ಅದು ಕಥೆ ಹೇಳ್ತಕ್ಕಂಥದ್ದು ಕರ್ಣಾರ್ಜುನ ಕಾಳಗದ ಪೀಠಿಕೆಯಾಗಿ ಕುಮಾರ ವೃಷಸೇನನ್ನ ಅರ್ಜುನ ಕೊಂದಂಥದ್ದು. ಆ ಒಂದು ಕಥೆಯನ್ನು ಹೇಳಿ ಮತ್ತೆ ಕಥೆಯೇನದು ವ್ಯಥೆ ಹೌದು, ಶಲ್ಯ ಕಡೆಗೆ ಕರ್ಣನ ರಥವನ್ನ ಬಿಟ್ಟು ಹೋಗಿದ್ದನ್ನು ಹೇಳ್ತಾನೆ. ಆಮೇಲೆ ಕರ್ಣ ಸಾಯ್ತಕ್ಕಂಥದ್ದನ್ನು ಕೂಡ ಅವನು ಹೇಳ್ತಾನೆ. ಅದು ಮುಂದೆ ಬರುತ್ತದೆ ಕರ್ಣನ ಸಾವಿನ ಪ್ರಸ್ತಾಪ. ವೃಷಸೇನುವಿಗಾಗಿ ತುಂಬಾ ದುಃಖ ಪಡ್ತಾನೆ. ಇದೆಲ್ಲ ವೃಷಸೇನ ಕಾಳಗ ಅಂತ ನಮ್ಮ ಯಕ್ಷಗಾನದಲ್ಲಿ ಬಹಳ ಕೋಲಾಹಲವಾಗಿ ರಂಗಪ್ರಯೋಗಕ್ಕೆ ಒಳಗಾಗಿರ್ತಕ್ಕಂಥ ಪ್ರಸಂಗ ಇಲ್ಲಿ ನೇಪಥ್ಯದಲ್ಲಿ ವಿವರಣೆಯಾಗಿ ಮಾತ್ರ ಬರುತ್ತದೆ. ಹತ್ವಾ ಪಾರ್ಥಿವ ಹತ್ವಾ ಪಾರ್ಥಾನ್ ಸಲಿಲ ಮಶಿವಂ ಬಂಧುವರ್ಗಾಯ ದತ್ವಾ ಮುಕ್ವಾ ಬಾಷ್ಪಂ ಸಹ ಕಥಿಪದೈರ್ ಮಂತ್ರಿಭಿಶ್ಚಾರಿಭಿಶ್ಚ ಕೃತ್ವಾ ನೋನ್ಯಂ ಸುಚಿರಂ ಪುನರ್ಭಾವಿ ಗೂಢೋಪ ಗಾಢೋಪಗೂಢಂ ಸಂತ್ಯಕ್ಷಾವೋ ಹತ ತನು ಮಿಮಾಂ ದುಃಖಿತವು ನಿರ್ವೃತವು ಚ ಅಂತ ಅವನು ಕರ್ಣನ ಬಗ್ಗೆ ಯೋಚನೆ ಮಾಡ್ತಾನೆ. ನಾವೆಲ್ಲರನ್ನೂ ಕಳ್ಕೊಂಡು ಬಿಟ್ವಿ, ವೈರಿ ವರ್ಗವನ್ನು ನಾವೇ ಇಬ್ಬರೇ ಸೇರಿ ಕೊಂದು ಬಿಟ್ಟು ನಾವಿನ್ನಾದರೂ ಸಮಾಧಾನ ಪಟ್ಕೊಳ್ಳೋಣ. ವೃಷಸೇನೋ ನತೇ ಪುತ್ರೋ ನಮೇ ದುಶಾಸನೋ ನುಜಃ ತ್ವಾಂಬೋಧಯಾಮಿ ಕಿಮಹಂ ತ್ವಮ್ಮಾಂ ಸಂಸ್ಥಾಪಯಿಷ್ಯಸಿ. ವೃಷಕೇತು ನಿನ್ನ ಮಗನಲ್ಲ ನನ್ನ ಮಗ, ಕರ್ಣನಿಗೆ ಸಂದೇಶ ಕಳಿಸ್ತಾ ಇದ್ದಾನೆ. ಹಾಗೆ ದುಶಾಸನ ನನ್ನ ತಮ್ಮ ಅಲ್ಲ ನಿನ್ನ ತಮ್ಮ ಅಂತ, ಅಂದ್ರೆ ನನ್ನ ತಮ್ಮ ಸತ್ತಿರೋದು ನಿನ್ನ ಮಗ ಸತ್ತಿರೋದು ಇಬ್ಬರಿಗೂ ಸಮಾನವಾದ ದುಃಖ. ಹಾಗಾಗಿ ನಾನು ಏನ್ ಮಾಡಲಿ, ನಿನ್ನ ಒಟ್ಟುಗೂಡಿಸಿಕೊಂಡು ಯುದ್ಧ ಮಾಡಿ ಶತ್ರುಗಳನ್ನ ಧ್ವಂಸ ಮಾಡ್ತೀನಿ ಅಂತನ್ನುವ ಆಶೆಯನ್ನು ವ್ಯಕ್ತಪಡಿಸ್ತಾನೆ. ಆಗ ಅವನು ಹೇಳ್ತಾನೆ, ಅಯ್ಯೋ ಇವತ್ತು ತಾನೇ ನಾನು ನನ್ನ ತಮ್ಮನನ್ನು ಕಳ್ಕೊಂಡೆ. ಅದ್ದೇವಾಂ ರಣಮುಪಗತೌ ತಾತ ಮಂಬಾಂಚ ದೃಷ್ಟ್ವಾ ಘ್ರಾತಸ್ಥಾಭ್ಯಾಂ ಶಿರಸಿ ವಿನತೋಹಂ ಚ ದುಶಾಸನಶ್ಚ. ಅಯ್ಯೋ ಹಿಂದೆ ಬೆಳಗ್ಗೆ ನಮ್ಮ ಅಪ್ಪ ಅಮ್ಮನಿಗೆ ಇಬ್ರು ನಾನು ದುಶಾಸನ ನಮಸ್ಕಾರ ಮಾಡಿ ಹೊರಡುವಾಗ ಇಬ್ಬರ ತಲೆನೂ ಮೂಸಿ ಅಪ್ಪ ಅಮ್ಮ ಕಳಿಸಿದ್ರು, ನೋಡಿದ್ರೆ ಅವನಿಲ್ಲ ನಾನಿದ್ದೀನಿ. ಇದು ಏನಂದ್ರೆ ಮುಂದೆ ಅದ್ದೆ ತಾಯಿ ಬಂದಾಗ ದುಶಾಸನ ಎಲ್ಲಿ ಅಂತ ಕೇಳಿದ್ರೆ ನಾನು ಹೇಳಿ ಏನು ಹೇಳಿ ಎನ್ನುವ ಮಾತು ಸಂವಾದಿಯಾಗಿ ಬರುತ್ತದೆ. ಕಂದ ನಿನ್ನ ನಿಂದೆಲ್ಲಿ ಅಂತ ರನ್ನ ಗದಾಯುದ್ಧದಲ್ಲಿ ಬರುತ್ತೆ ಅಂತ ಕೇಳಿದಾಗ ನಾನು ಏನು ಹೇಳ್ತೀನಿ ಅಂತ ರನ್ನ ಎಷ್ಟು ಬಳಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಇವೆಲ್ಲ ಸಂವಾದಿಯಾಗಿ ಬರ್ತಕ್ಕಂಥದ್ದಾಗಿದೆ. ಆಮೇಲೆ 5ನೇ ಅಂಕದಲ್ಲಿ ಇವರದೇ ಕಲ್ಪನೆ, ಧೃತರಾಷ್ಟ್ರ ಮತ್ತು ಗಾಂಧಾರಿ ದುರ್ಯೋಧನ ಹುಡುಕೊಂಡು ಬರ್ತಾರೆ. ಹುಡುಕೊಂಡು ಬಂದು ಮಗನಿಗೆ ನೀನು ಯುದ್ಧ ಮಾಡಬೇಡ, ಸಂಧಿ ಮಾಡ್ಕೊಂಡು ಬಿಡು, ಹೇಗಾದ್ರೂ ಆಗಲಿ ಸಾಕಿನ ಯುದ್ಧ ಅಂತ ಹೇಳ್ತಾರೆ. ದುರ್ಯೋಧನ ಬಂದು ಕಿಂ ಮಾಂ ಸುತಕ್ಷಯಕರಂ ಸುತೈತ್ಯ ವೈಶಿ, ಅಯ್ಯೋ
ನಿಮ್ಮ ಮಕ್ಕಳನ್ನೆಲ್ಲ ಕೊಂದ ನನ್ನನ್ನ ಮಗ ಅಂತ ಕರೀತಾ ಇದ್ದೀರಲ್ಲ, ನಿಮ್ಮ 99 ಜನ ಮಕ್ಕಳ ಸಾವಿಗೂ ನಾನು ಕಾರಣ ಆದನಲ್ಲ. ಕಿಮ್ಮೇ ರಾಜ್ಯೇನ ಜಯ, ಕಿಂ ರಾಜ್ಯೇನ ಗೋವಿಂದ, ಕಿಂ ಭೋಗಯ ಜೀವಿತೇನವ ಅನ್ನುವ ಮಾತುಗಳು ಇಲ್ಲಿ ಕಾಣ್ತಾ ಬರ್ತವೆ. ಆಗ ಸುತವತ್ಸ ನಿರ್ವತ್ಸಲೇ ಸುತಶತಸ್ಯ ವಿಪತ್ತಿ ನೇತ ತುಂ ನಾನು ಚಿಂತೆಯಸಿ ರಕ್ಷಸಿ ಮಾಮ ಅಯೋಗ್ಯಂ. ಅಮ್ಮ, ನನ್ನನ್ನು ಕಾಪಾಡ್ಕೊಳ್ಬೇಕು ಅಂತ ಇಷ್ಟು ದೂರ ನಡೆದು ಬಂದಿದ್ದೀಯಾ, ನನಗಾಗಿ ಸಂಧಿ ಮಾಡಬೇಕು ಅಂತ ಹೇಳ್ತಿದ್ಯಾ, ಎಂಥ ಅನ್ಯಾಯ, ನಿನ್ನ ಮಕ್ಕಳನ್ನೆಲ್ಲ ನುಂಗದವನು ನಾನು ಅಂತಾನೆ. ಇದೇ ರೀತಿಯ ಕರುಣೆಯನ್ನು ದುರ್ಯೋಧನದಲ್ಲಿ ತೋರ್ಪಡಿಸುವಂತೆ ಗದಾಯುದ್ಧದ ಪೂರ್ಣ ಚಿತ್ರಣ ಬಂದಿರುವುದನ್ನು ನಾವಿಲ್ಲಿ ಕಾಣ್ತೀವಿ. ಮಹಾರಾಜ, ಕಿಂಬಾ ಎಂಬ ಲೋಕವಾದು ವಿತತಃ ನ ಘಟಸ್ಯ ಕೂಪಪಾತೆಯ ರಜ್ಜುರಪಿ ತತ್ರ ಪ್ರಕ್ಷೇಪ್ತವ್ಯ ಇದೆ. ಸಂಜಯನ ಮಾತು ಚೆನ್ನಾಗಿದೆ. ಅಲ್ಲಪ್ಪ, 99 ಜನ ಮಕ್ಕಳು ಹೋದ್ರು ಅಂದ ಮಾತ್ರಕ್ಕೆ ನಿಮ್ಮಪ್ಪ ಅಮ್ಮ ನಿನ್ನನ್ನು ಕಳ್ಕೋಬೇಕೆ? ಬಾವಿಯಲ್ಲಿ ನೀರು ಸೇದ್ಬೇಕು ಅಂತ ಕೊಡ ಒಳಗೆ ಬಿಟ್ರೆ ಕೊಡ ಕಳಚ್ಕೊಂಡು ನೀರೊಳಗೆ ಬಿತ್ತು, ಅದಕ್ಕೆ ಹಗ್ಗಾನು ಜಾರಿಸ್ಬಿಡ್ತೀವ? ಇಲ್ಲ. ಹಾಗೆ ನಿನ್ ತಮ್ಮಂದ್ರು ಕೊಡ ಹೋದಂಗೆ ಹೋದ್ರು ನೀನು ಹಗ್ಗದಂಗೆ ಬಿದ್ದುಬಿಡ್ಬೇಕು ಅಂತಲ್ಲ. ಇಲ್ಲ ಇಲ್ಲ ಬೇಡ ಅಂತಾನೆ. ಒಳ್ಳೆ ಗಾದೆ ಇದು, ಘಟಪಾತೆ ರಜ್ಜುಮಪಿ ಕೆಂ ಪಾತೆ ಎಂತಿ ರಜ್ಜುರಪಿ ತತ್ರ ಪ್ರಕ್ಷೇಪ್ತವ್ಯ ಐತಿ. ಅಯ್ಯೋ ಅಪುಷ್ಕಲಮಿದಂ, ಈ ನ್ಯಾಯ ಸರಿ ಇಲ್ಲ, ಅನ್ಯಾಯ. ಅಪುಷ್ಕಲಮಿದಂ ಅನ್ನುವುದು ಅಯುಕ್ತ ಅಂತ. ಅಮರಕೋಶದಲ್ಲಿ ಶ್ರೇಯಾನ್ ಶ್ರೇಷ್ಠ ಪುಷ್ಕಲ ಅನ್ನುವ ಮಾತು ಬರುತ್ತೆ. ಹಾಗಾಗಿ ಪುಷ್ಕಲ ಅನ್ನೋದಕ್ಕೆ ನಾವು ಸಮೃದ್ಧಿ ಅಂತ ಇಟ್ಕೊಂಡಿದ್ದೀವಿ. ಅದು ಸಮುದಾಚಾರ ಅನ್ನುವ ಅರ್ಥದಲ್ಲಿ ಕೂಡ ಬಳಕೆಯಾಗಿದೆ ಅಂತ ಇಡಿಯಂಸ್ ತುಂಬಾ ಬಳಸ್ತಾನೆ ಕವಿ. ಉಪಕ್ರಿಯಮಾಣ ಬಾಬೆ ಕಿಂ ಉಪಕರಣೇನ, ಯಾವುದಕ್ಕೆ ಉಪಕಾರ ಮಾಡಬೇಕು ಅವೇ ಇಲ್ಲದೆ ಇರುವಾಗ ಉಪಕರಣ ಇಟ್ಕೊಂಡೇನು, ಯಾರಿಗಾಗಿ ನಾನು ಬದುಕಿರಬೇಕು, ಆ ತಮ್ಮಂದ್ರೆ ಇಲ್ಲದೆ ಇದ್ದಾಗಿದ್ದೀಯೇ. ನೋಡಿ, ಯಾವ ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಗೆ ವಿರಾಗ ಬರುತ್ತದೆ ಅಂತ ದುರ್ಯೋಧನಿಗೆ ಈಗ ಯುದ್ಧ ವಿರಾಗ, ಅದು ನಿಜವಾದದ್ದಲ್ಲ ಸಾಚವಾದದ್ದಲ್ಲ, ಅದು ಬೇರೆ ಸಂಗತಿ. ಆ ಹೊತ್ತಿಗಂತೂ ಸ್ಮಶಾನ ವೇರಾಗಿದ್ದಂತೆ ಬರುತ್ತದೆ. ಕಾಂಧಾರಿ ಹೇಳ್ತಾಳೆ, ಅಕಾಲಸ್ಥೆ ಸಮರಸ್ಯ, ಇದು ಯುದ್ಧಕ್ಕೆ ಕಾಲವಲ್ಲ. ಏಷತೆ ಶೀರ್ಷಾಂಜಲಿ, ನಿನಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಪ್ಪ. ಅಪಶ್ಚಿಮಂ ಕುರುಮೆ ವಚನಂ, ನನ್ನ ಮಾತನ್ನು ಮೀರಬೇಡ. ಅಪಶ್ಚಿಮಂ ಕುರುಮೆ ವಚನಂ ಅಂದ್ರೆ ಯು ಡೋಂಟ್ ಸ್ಪೀಕ್ ಎನಿಥಿಂಗ್ ಬಿಯಾಂಡ್ ಮೈ ವರ್ಡ್ಸ್ ಅಂತ. ಅಪಶ್ಚಿಮ ಪ್ರಣಾಮ, ಈ ರೀತಿ ಅದು ಕೊನೆಯ ನಮಸ್ಕಾರ, ಮತ್ತೆ ನಮಸ್ಕಾರ ಮಾಡೋದ್ರಲ್ಲ. ಇದೆಲ್ಲ ಸಂಸ್ಕೃತದ ಇಡಿಯಂ. ಮಾನಂ ಬೈರಿಸು ಮುಂಚ ತಾತ ಇತರ ಬಂಧಾಭಿಮೋ ಪಾಲಯ. ಅಪ್ಪ, ಲಿಂಕ ಬಿಗುಮಾನ ಬಿಡು, ಬೈರಿಗಳಲ್ಲಿ ಸೌಜನ್ಯದಿಂದ ನಡ್ಕೋ. ಈ ಮುದಿ ತಂದೆ ತಾಯಿಗಳು ಕುರುಡಾಗಿದ್ದಾರೆ, ಅವ್ರನ್ನ ನೀನು ಕಾಪಾಡು ಅಂತ ಹೇಳ್ಕೊತಾನೆ. ಆಮೇಲೆ ಇದನ್ನು ನೀವು ಉಪದೇಶ ಮಾಡಬೇಕಾ ಅಂತ ಬೈತಾನೆ ಅವನು. ಸಂಜಯನನ್ನು ಬೈತಾನೆ, ಯುಕ್ತವಾದಿನಿ ಸಂಜಯೇ ಕಿಮತ್ರ ಕ್ರೋಧೇನ. ಒಳ್ಳೆ ಮಾತಾಡ್ತಾ ಇದ್ದಾನೆ ಸಂಜಯ, ಅವನು ಯಾತಕ್ಕೆ ಕೋಪ ಮಾಡ್ಕೋತೀಯ ಅವನ ಬಗ್ಗೆ ಅಂತ ಮತ್ತೆ ಧೃತರಾಷ್ಟ್ರ ಸಮಾಧಾನ ಹೇಳ್ತಾನೆ. ಆ ಇಡೀ ಸಂವಾದವೇ ಮಾರ್ಮಿಕವಾಗಿ ಬರುತ್ತದೆ. ಮತ್ತೆ ದುರ್ಯೋಧನ ಹೇಳ್ತಾನೆ, ಹೀಯಮಾನ ಕಿಲ ರಿಪೋಹ ನೃಪಾ ಸಂಘಟತೆ ಸಂದದತೆ ಪನಾನ್ ದುಶಾಸನೆ ಹತೆ ಅಹೀನಾ ಸಾಮ್ರಾಜ್ಯ ಪಾಂಡವ ಕಥಂ. ಅಪ್ಪ, ನಿನ್ನನ್ನು ಹೀನವಾಗಿ ನೋಡೋದಿಲ್ಲ ಪಾಂಡವರು, ಸಂಧಿ ಮಾಡಿಸೋಣ ಅಂತ. ಅದು ಹೇಗೆ ನೋಡೋದಿಲ್ಲ, ದುಶಾಸನ ಸತ್ತ ಮೇಲೆ ಪಾಂಡವರು ಹೀನರಲ್ವಾ ಅಂತ, ಅಂಥವ್ರ ಜೊತೆ ನಾನು ಹೇಗೆ ಸಂಧಿ ಮಾಡಿಕೊಳ್ಳಿ ಅಂದ್ರೆ, ಒಬ್ಬ ರಕ್ತ ಕುಡಿದಿದ್ದಾರೆ ಒಡಹುಟ್ಟು ಅಂತ ಅನ್ನೋದನ್ನು ಲೆಕ್ಕಿಸದೆ ರಾಕ್ಷಸರಂತೆ ಪಿಶಾಚರಂತೆ ರಕ್ತ ಕುಡಿದಿದ್ದಾರೆ, ಹಾಗಾಗಿ ನಾನು ಹೇಗೆ ಸಂಧಿ ಮಾಡಿಕೊಳ್ಳಿ ಅಂತ. ಇವನು ಬಿಂಕವೇ ಬಿಂಕ ನೋಡಿ. ಏಕೇನಾಪಿ ವಿನಾಭಿಜೇನ ವರ್ಣಂ ಪಾರ್ಥ ಪ್ರತಿಜ್ಞಾತವಾನ್ ಭಕ್ತೃಣಾಂ ನಿಹತೆ ಶತೇಭಿಲ ಶತೆ ದುರ್ಯೋಧನೋ ಜೀವಿತಂ ತಂ ದುಶಾಸನ ಶೋಣಿತಾಶನ ಅರಿಂ ಭಿನ್ನಂ ಗದಾ ಕೋಟಿಭಿಃ ಭೀಮಂ ದೀಕ್ಷಣ ವಿಕ್ಷಿಪಾಮಿ ಕೃಪಣಃ ಸಂಧಿಂ ವಿದಧ್ಯಾಮ್ಯಹಂ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಇಲ್ಲಪ್ಪ, ಧರ್ಮರಾಜನಿಗೆ ತಮ್ಮಂದನ ಉಳಿಸ್ಕೋಬೇಕು ಅಂತ ಆಸೆ ಇದೆ, ಒಬ್ಬ ತಮ್ಮ ಶತ್ರು ತಾನು ಸಾಯ್ತೀನಿದ್ದಾನೆ, ಹಾಗಾಗಿ ನನ್ನ ಮಾತು ಕೇಳ್ತಾನೆ. ನಿಮ್ಮ ಕೈಯಲ್ಲಿ ಯಾವಾಗಲಾದ್ರೂ ಭೀಮನೋ ನಕಲ್ನೋ ಸಹದೇವನೋ ಸತ್ರೇ ಇರುತ್ತೆ ಅಂತ ಧರ್ಮರಾಜನ ಚಿಂತೆ ಇದೆ ಅಂತ ಧೃತರಾಷ್ಟ್ರ ಹೇಳಿದ್ರೆ, ನೋಡಿದ್ಯಾ ನೋಡಿದ್ಯಾ, ಧರ್ಮರಾಜ ಒಬ್ಬ ತಮ್ಮ ಶತ್ರು ತಾನು ಸಾಯ್ತೀನಿ ಅಂತಾನೆ, ನಾನು 99 ಜನ ಶತ್ರು ಬದುಕಿರ್ಬೇಕು ಅಂದ್ಕೊಂಡಿದ್ದೀನಿ, ನನ್ನಂತ ನೀಚ ಯಾರಿದ್ದಾರೆ, ನಾನು ಈಗ ಮಾಡಬೇಕಾಗಿರೋದು ಭೀಮನ್ನ ದಿಗ್ಬಲಿ ಕೊಡಬೇಕು. ಭೀಮಂ ದಿಕ್ಷುನ ವಿಕ್ಷಿಪಾಮಿ ಕೃಪಣ ಸಂಧಿಂ ವಿದಧ್ಯಾಮ್ಯಂ, ದಿಗ್ಬಲಿ ಕೊಡದೆ ಸಂಧಿ ಮಾಡ್ಕೋತಿದ್ದೀನಲ್ಲ ಅಂತ. ಇದು ಮತ್ತೆ ನನ್ನಲ್ಲಿ ಹಾಗೇ ಬರತಕ್ಕಂತಹ ಪದ್ಯವಾಗಿದೆ. ಹಾ ವೀರಶತ ಪ್ರಸವಿನಿ ಹತ ಗಾಂಧಾರಿ ದುಃಖ ಶತಂ ಪ್ರಸೂತಾಸಿ. ಅಯ್ಯೋ ಗಾಂಧಾರಿ, ವೀರಪುತ್ರ ಶತವನ್ನ ಹೆತ್ತವಳಲ್ಲ ನೀನು, ದುಃಖ ಶತವನ್ನ ಹೆತ್ತವಳು. ಮೂಲ ಮಹಾಭಾರತದ್ದು ಶತ ದುಃಖ ಪ್ರಸವಿನಿ ಅನ್ನೋ ಮಾತು. ಭಟ್ಟನಾರಾಯಣನ ಪಂಪ ನನ್ನನ್ನು ಅನುಕರಿಸಿದರೆ ಭಟ್ಟನಾರಾಯಣ ವ್ಯಾಸರಿಂದ ತಗೋತಾನೆ.
ಕಾಳಿದಾಸನನ್ನ ಪಂಪ ಇರಬಹುದು, ಪೊನ್ನ ಇರಬಹುದು, ಇವರೆಲ್ಲ ಅನುಕರಿಸಿದ್ರೆ ಅಥವಾ ನಮ್ಮ ಹರಿಹರ ಮೊದಲಾದವರು, ಕಾಳಿದಾಸ ವಾಲ್ಮೀಕಿಯನ್ನು ಯಥೇಷ್ಟವಾಗಿ ಅನುಸರಿಸ್ತಾನೆ, ಇದು ತಪ್ಪಲ್ಲ, ದೊಡ್ಡವನ್ನ ಅನುಕರಿಸಬೇಕಷ್ಟೇ. ಆಮೇಲೆ ದುರ್ಯೋಧನ ಹೇಳ್ತಾನೆ, ಇಲ್ಲ ನಾನು ಯುದ್ಧ ಮಾಡಿಯೇ ಮಾಡ್ತೀನಿ ಅಂತ, ದೈವ ನಮಗೆ ವಿರೋಧವಾಗಿದೆ, ಏನ್ ಮಾಡೋದು ಅಂತ. ಆಗ ಅವನು ಧೃತರಾಷ್ಟ್ರ ಹೇಳ್ತಾನೆ, ಇಲ್ಲಪ್ಪ ಯದ್ಯಪಿ ಭಗವಾನ್ ಸಮರಾಯ ಕೃತಿ ನಿಶ್ಚಯ ತಥಾಪಿ ರಹಸ್ಪರ ಪ್ರತೀಕಾರೋಪಾಯ ಘಾತಃ ಚಿಂತಿತಾನ್. ಯುದ್ಧ ಮಾಡೋದೇ ಆದ್ರೂ ಸ್ವಲ್ಪ ಮೋಸದ ಯುದ್ಧ ಮಾಡು ಅಂತಾನೆ. ಈ ಮುದುಕರೇ ಮುದುಕ, ಈ ಕುರುಡವೇ ಕುರುಡ, ಈ ಧೂರ್ಪತಿಯೇ ಧೂರ್ಪತೆ. ನಾನು ಅಲ್ಲಿ ನೋಟ್ಸ್ ಮಾಡ್ಕೊಂಡಿದ್ದೆ, ಟಿಪಿಕಲ್ ಕನಿಂಗ್ ಬ್ಲೈಂಡ್ ಮ್ಯಾನ್ ಅಂತ. ದುರ್ಯೋಧನ ಹೇಳ್ತಾನೆ, ಏಕೋಹಂ ಭವತಿ ಸುತಕ್ಷಯಕರೋ ಮಾತಃ ಕೀರ್ತಿಯೋರೈಹ ಸೌಮ್ಯಂ ಕೇವಲ ಮೇತು ದೈವ ಮಧುನ ನಿಷ್ಪಾಂಡವ ಮೇದಿನ. ನಾನೊಬ್ಬ ನೀಚರಾದ ಪಾಂಡವರು ತುಂಬಾ ಜನ ಇದ್ದಾರೆ, ಆದರೆ ಏ ಮಹಾ ಅವರು, ನಾನಂತೂ ಪಾಂಡವರನ್ನ ನಿಟ್ಟೊರೆಸಿಬಿಡ್ತೀನಿ ಅಂತಾನೆ. ಆಮೇಲೆ ನೇಪಥ್ಯದಲ್ಲಿ ಕೇಳಿಸುತ್ತೆ, ಕರ್ಣ ಸತ್ತು ಹೋಗ್ಬಿಟ್ಟ, ಶಲ್ಯ ಶೂನ್ಯವಾದ ರಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅಂತ. ವಾರ್ತಾಮಂಗಪತೇ ನಿಲೋಚನ ಜಲೈಹಿ ಆವೇದಯನ್ ಪುಚ್ಛತಾಂ ಶೂನ್ಯೇನೇವ ರಥೇನ ಯಾತಿ ಶಿಬಿರಂ ಶಲ್ಯ ಕುರೂನ್ ಶಲ್ಯಯನ್. ಕುರೂನ್ ಶಲ್ಯಯನ್, ಕುರುಗಳಿಗೆ ಶಲ್ಯಾಘಾತ ಆದಂತೆ, ಆಯುಧಾಘಾತ ಆದಂತೆ ನೋವನ್ನು ಹೆಚ್ಚು ಮಾಡಿಕೊಂಡು ಶೂನ್ಯವಾದ ರಥದಲ್ಲಿ ಅಂಗರಾಜ ಸತ್ತ ಅನ್ನುವುದನ್ನ ಕಣ್ಣೀರಿನ ಜೊತೆಯಲ್ಲಿ ಹೇಳಿಕೊಂಡು ಶಲ್ಯ ಬರ್ತಾ ಇದ್ದಾನೆ. ವಾಹೈಹಿ ಸ್ಯಂದನ ವರ್ತ್ಮನಾಂ ಪರಿಚಯಾದ ಆಕೃಷ್ಯ ಮಾಣಶನೈಹಿ. ಕುದುರೆಗಳು ತಮ್ಮ ದಾರಿ ಪರಿಚಿತವಾಗಿ ಗೊತ್ತಿರೋದ್ರಿಂದ ಅವೇ ಬರ್ತಾ ಇವೆ, ಸಾರಥಿ ಏನೂ ಬೇಕಿಲ್ಲ. ಆ ಥರ ಆಗ್ತಾ ಇದೆ. ತಪ್ತ ಪ್ರಾಜನ ರಶ್ಮಿ ರಂಕಿತ ತನು ಪಾರ್ಥಾಂಕಿತೆಯರ್ ಮಾರ್ಗಣೈಹಿ. ರಥ ಎಲ್ಲ ಅರ್ಜುನನ ಹೆಸರಿರ್ತಕ್ಕಂಥ ಬಾಣಗಳಿಂದ ಚುಚ್ಚಿಕೊಂಡಿದೆ. ಆ ರಥದಲ್ಲಿ ಶಲ್ಯ ಬಿಸಾಕಿದಂಥ ಚಾವಟಿ ಚಂಬಟಿಗೆ ಇದೆ. ಬಿಸುಟು ಹೋದನು ರಥವ ಸಾರಥಿ, ನಮ್ಮ ಕುಮಾರ ವ್ಯಾಸ ಹೇಳ್ತಾನಲ್ಲ ಆ ರೀತಿಯಾಗಿ ಇರ್ತಕ್ಕಂಥ ರಥದಲ್ಲಿ ಬರ್ತಿರೋದು ಅಂತ. ಇವನ್ನೆಲ್ಲ ರಂಗಸ್ಥಳದಲ್ಲಿ ತೋರಿಸೋಕ್ಕಾಗಲ್ಲ, ಈ ಡೀಟೇಲಿಂಗು ಸಿನಿಮಾದಲ್ಲಿ ತೋರಿಸ್ಬೋದು. ಆ ಸ್ಕ್ರೀನ್ ಪ್ಲೇ ಬರೆದಂಗೆ ಬರೀತಾರೆ ನಮ್ಮ ಸಂಸ್ಕೃತ ನಾಟಕಕಾರರು. ಒಬ್ಬ ಶೇಕ್ಸ್ಪಿಯರ್ ಆಗಲಿ, ಸಂಸ್ಕೃತ ನಾಟಕಕಾರರೆಲ್ಲರೂ ಆಗಲಿ, ಕಣ್ಣಿಗೆ ಕಟ್ಟುವಂತೆ ಮಾಡ್ತಾರೆ. ಒಳ್ಳೆ ಸ್ಕ್ರೀನ್ ಪ್ಲೇ ರೈಟರ್ಸು ಸಂಸ್ಕೃತ ನಾಟಕಗಳನ್ನು ಓದಿದ್ರೆ ಗೊತ್ತಾಗುತ್ತದೆ ಯಾವ ಡೀಟೇಲಿಂಗ್ ಅವರು ಆವರಿಸಿಕೊಂಡಿರ್ತಕ್ಕಂಥದ್ದು ಎಷ್ಟು ಚೆನ್ನ ಅಂತ. ಶಲ್ಯೇನ ಯಥಾ ಶಲ್ಯೇನ ಮೂರ್ಛಿತ ಪುರುಷತ ಜನೋಘೋಯಂ ಶೂನ್ಯಂ ಕರ್ಣಸ್ಯ ರಥಂ ಮನೋರಥಮಿವ ಅಧಿರೂಢೇನ. ಶಲ್ಯ ಶಲ್ಯ ಇದ್ದಂತೆ ನಮ್ಮ ಅಂತರಂಗಕ್ಕೆ ಹೋದ, ಇನ್ನ ರಥ ಕರ್ಣಶೂನ್ಯವಾಗಿದೆ, ನಮ್ಮ ಮನೋರಥವೂ ಶೂನ್ಯವಾದಂತೆ ತೋರ್ತಾ ಇದೆ ಅನ್ನುವ ಮಾತನ್ನ ದುರ್ಯೋಧನ ಸಾರಥಿ ಹೇಳ್ತಾನೆ. ಅವರಿಗೆ ಕರ್ಣಸೂತ ಅನ್ನುವ ಸ್ವಜಾತಿಯ ಅಭಿಮಾನ ಬೇರೆ ಇದೆಯಲ್ಲ. ಆಗ ಧೃತರಾಷ್ಟ್ರ, ಅಯ್ಯೋ ಅಂಧೋನುಭೂತ ಶತಪುತ್ರ ವಿಪತ್ತಿ ದುಃಖ ಶೋಚ್ಯಾಂ ದಶಾಂ ಉಪಗತ ಸಹಭಾಗ್ಯಯಾಹಂ ಅಸ್ಮಿನ್ ಅಶೇಷಿತ ಸುಹೃತ್ ಗುರುಬಂಧುವರ್ಗೇ ದುರ್ಯೋಧನೋ ಹಿ ದುರ್ಯೋಧನೋಪಿ ಹೃದೋ ಭವತಾ ನಿರಾಶಃ. ಅಯ್ಯೋ ಎಲ್ಲರನ್ನು ಕಳ್ಕೊಂಡ್ರಿ ಕರ್ಣ, ನೀನೊಬ್ಬ ಇರ್ತೀಯ ಅಂತ, ನೀನೂ ನಮ್ಮ ಮಗನಿಗೆ ನಿರಾಶೆ ಮಾಡಿದೆಯಲ್ಲ. ಅವನು ಸತ್ತ ಅನ್ನೋದಕ್ಕಿಂತ ನಮ್ಮ ಮಗನ ಕೆಲಸ ಆಗಲಿಲ್ವಲ್ಲ ಅನ್ನೋ ದುಃಖ. ಅಯ್ಯ ಕರ್ಣ ಕರ್ಣ ಸುಖದಂ ಪ್ರಯಚ್ಛಮೇ ಇರ ಉದ್ಗಿರನ್ನಿವ ಮುದಂ ಮೈ ಸ್ಥಿರಾಂ ಸತತಾಭಿಯುಕ್ತ ಕೃತಮಪ್ರಿಯಂ ಸತತಾಭಿಯುಕ್ತ ಮಕೃತಾಪ್ರಿಯಂ ಪ್ರಿಯಂ ವೃಷಸೇನ ವತ್ಸಲ ವಿಹಾಯ ಯಾಸಿಮಾಂ. ಇದು ಒಳ್ಳೆ ತುಂಬಾ ಚೆನ್ನಾಗಿರುವ ಮಂಜುಭಾಷಣೀಯ ಪದ್ಯ, ಒಳ್ಳೆ ಶೈಲಿಯ ಪದ್ಯ. ಇವು ಕರ್ಣ ಕರ್ಣಾವಳಿಗಳಿಗೆ ಕರ್ಣಕ್ಕೆ ಇಂಪಾದಂತ ಮಾತನ್ನ ಕೊಡುವು. ನೀನು ಎಲ್ಲಿ ಹೋದೆ? ನೀನು ಒಂದು ಬಾರಿ ಕೂಡ ನನಗೆ ಅಪ್ರಿಯ ಮಾಡಿಲ್ಲ, ನನಗೆ ಅನ್ಯಾಯವನ್ನು ಮಾಡಿಲ್ಲ, ನೀನು ಎಲ್ಲಿ ಹೋದೆ ಅಂತ. ಸಾಮಾನ್ಯವಾದ ಸರಳ ಅರ್ಥ, ಆದರೆ ಅದರ ಹೇಳಿಕೆಯ ರೀತಿ ತುಂಬಾ ಚೆನ್ನಾಗಿದೆ. ಮಮ ಪ್ರಾಣಾಧಿಕೆ ತಸ್ಮಿನ್ ಅಂಗಾನಾಂ ಅಧಿಪೇಹತೆ ಉಚ್ಛ್ವಸನ್ನಪಿ ಲಜ್ಜೇಹಂ ಆಶ್ವಾಸೆ ತಾತ ಕಾಕತ. ಅಯ್ಯೋ ನನ್ನ ಪ್ರಾಣಕ್ಕಿಂತ ಪ್ರಾಣವಾದ ಗೆಳೆಯ ಹೋದ ಮೇಲೆ ನಾನು ಬದುಕಿದ್ದು ನಾಚಿಕೆ, ಉಸಿರಾಡೋದು ಹೇಸಿಗೆ ಅಂತಾನೆ. ಆಗ ಗಾಂಧಾರಿ ಹೇಳ್ತಾಳೆ, ಇರ್ಲಪ್ಪ ಹತ್ತು ಬಿಡು, ಹಗುರ ಮಾಡ್ಕೊ, ಶಿಥಿಲ ಯಥಾವತ್ ಕ್ಷಣ ಮಾತ್ರಂ ಬಾಷ್ಪ ಮೋಕ್ಷಂ. ಮಾಮುದ್ದಿಶ್ಯ ತ್ಯಜನ್ ಪ್ರಾಣ ಕೇನ ಚಿನ್ನ ನಿವಾರಿತ ತತ್ಕೃತೇ ತ್ಯಜತೋ ಬಾಷ್ಪಂ ಕಿಮ್ಮೇ ದೀನಸ್ಯ ವಾರ್ಯತೆ. ಅಮ್ಮ ನನಗಾಗಿ ಪ್ರಾಣವನ್ನೇ ಬಿಟ್ಟವರಿಗೆ ನಾನೊಂದು ಹನಿ ಕಣ್ಣೀರ್ ಬಿಡೋದು ಅದು ತಪ್ಪಾಗುತ್ತೆ? ಇಲ್ಲ ಇಲ್ಲ, ಅತ್ತಾದ್ರೂ ಅಳತೀನಿ ಅಂತಾನೆ. ಈ ಮಾತುಗಳು
ಅನುಷ್ಟುಪ್ನೇ ತುಂಬಾ ಚೆನ್ನಾಗಿ ಇಡೀ ನಾಟಕಾದ್ಯಂತ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ದುರ್ಯೋಧನ ಹೇಳ್ತಾನೆ, ಈ ಶೋಕಸಾಗರ ಕರ್ಣನ ಸಾವಿನಿಂದ ಬಂದದ್ದನ್ನ ವಾಡಬೇನೆ ವಶಿಕಿನ ಪಿಯತೆ ಕ್ರೋಧಜೇನಮೆ, ನನ್ನ ಕ್ರೋಧಾಗ್ನಿ ಬಡವಾಗ್ನಿಯಾಗಿ ಈ ಕರ್ಣ ವಿಯೋಗ ದುಃಖ ಸಾಗರವನ್ನು ಹೀರುತ್ತೆ. ಜ್ವಲನ ಕ್ರೋಧ ಶೋಕ ಜನ್ಮ ಮಾಂ ಅಯಂ ದಹತಿ ದುಸ್ಸಹ ಸಮಾನಾಯಾಂ ವಿಪತ್ತೋ ಮೇ ವರಂ ಸಂಶಯಿತೋರಣ. ಅಷ್ಟು ಮಾತ್ರವಲ್ಲ, ಈ ಒಂದು ಮಿತ್ರನ ಸಾವು, ತಮ್ಮನ ಸಾವು, ಇದರ ಸಂಕಟದ ನೋವಿಗಿಂತ ವಿಜಯ ಸಂದೇಹಾಸ್ಪದವಾದ ಯುದ್ಧವೇ ನನಗೆ ನೆಮ್ಮದಿ ಇದ್ದ. ಸಂಶಯಿತೋರಣ, ಸ್ನೇಹಿತನ ತಮ್ಮಂದಿರ ಸಾವಿಗಿಂತ ಈ ಯುದ್ಧಕ್ಕೆ ಹೋಗುವುದು ನನಗೆಷ್ಟೋ ಹಗುರವಾಗುತ್ತದೆ ಅಂತಾರೆ. ಆಮೇಲೆ ದುರ್ಯೋಧನ ಹೇಳ್ತಾನೆ, ಭಯಂ ಚೇತ್ ಪಾಂಡವೇಭ್ಯಸ್ತಿಷ್ಠ ಗದಾ ಮಾತ್ರ ಸಹ ಏವ ಸಮರ್ಪೂಂ ಅವತರಾಂ. ಸಾರಥಿ, ನೀನ್ ನನ್ನನ್ನು ಮತ್ತೆ ಯುದ್ಧಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಂಜದಿಯಾದ್ರೆ ನಾನೊಬ್ಬನೇ ಗದಾ ಸಹಾಯನಾಗಿ ಗದೆ ಒಂದೇ ನನಗೆ ಬಂತು ಅಂತ ಹೋಗ್ತೀನಿ ಅಂತ ಸುತ್ತ ಹೇಳ್ತಾನೆ. ಇಲ್ಲ ಇಲ್ಲ, ನಾನು ಖಂಡಿತ ನಿಮ್ ಜೊತೆ ಬರ್ತೀನಿ ಅಂತ. ಆಮೇಲೆ ದುರ್ಯೋಧನ ಹೇಳ್ತಾನೆ, ಕಿಂಬಾ ಶಲ್ಯೇನ ಮತವಾ ಅಶ್ವತ್ಥಾಮ. ತಂದೆ ತಾಯಿ ಹೇಳ್ತಿದ್ದಾರೆ, ಮುಂದಿನ ಸೇನಾಧಿಪತಿಯಾಗಿ ಶಲ್ಯನ್ನು ಅಶ್ವತ್ಥಾಮನ್ನು ಪಟ್ಟ ಕಟ್ಟಪ್ಪ ಅಂತ. ಇದಕ್ಕೆ ಕುಮಾರವ್ಯಾಸ ತುಂಬಾ ಚೆನ್ನಾಗಿರ್ತಕ್ಕಂತ ಮಾತನ್ನು ಹೇಳ್ತಾನೆ, ಭೀಷ್ಮ ದ್ರೋಣಾದಿಗಳ ಜೌವನದಲ್ಲಿಯೇ ಒಲೆಯದೇ ಇದ್ದ ವಿಜಯಲಕ್ಷ್ಮಿ ಈಗ ಕರ್ಣಾನು ಸತ್ತ ಮೇಲೆ ಮುಪ್ಪಿನಲ್ಲಿ ಒಲಿತಾಳ ಅಂತ. ಆ ರೀತಿಯಾದ ಒಂದು ಪದ್ಯದಲ್ಲಿ ಕರ್ಣಾಲಿಂಗಲದಾಯಿವ ಪಾರ್ಥಪ್ರಾಣ ಹರೋಪಿವ ಅನಿವಾರಿತ ಸಂಪಾತೈಹಿ ಅಯಂ ಮಾಂ ಅಶ್ರುವಾರಿಭಿ. ಯಾರು ಏನು ಮಾಡಕ್ಕಾಗಲ್ಲ, ಕರ್ಣಾಲಿಂಗನದಾಯಿವ ಪಾರ್ಥಪ್ರಾಣ ಹರೋಪಿವ. ಇವರೇನು ಕರ್ಣನ್ ತರ ಆಲಿಂಗನದ ಆನಂದ ಕೊಡ್ತಾರ, ಅರ್ಜುನನ್ ಪ್ರಾಣವನ್ನ ತೆಗೆಯುವಂತ ಸಮರ್ಥರಾದವರ? ಹಾಗಾಗಿ ಎಲ್ಲರನ್ನೂ ನಾನು ನೆಚ್ಚಿಕೊಳ್ಳುವಂಥದ್ದು ಅಲ್ಲವೇ ಅಲ್ಲ. ಇನ್ನೇನು ಮಾಡೋದು, ನಾನು ಸನ್ನಿಹಿತೈವ ಏಂ ಗದ, ಈ ಗದೆಯನ್ನೊಂದನ್ನೇ ನಾನು ನೆಚ್ಚಿಕೊಂಡಿದ್ದೀನಿ. ಪ್ರಾಪ್ತ ಅಸ್ಮತ್ ಶೋಕಾಪನೋದ ಪ್ರಣಯೀ ಜನ. ಇನ್ನ ನನಗೆ ಸಮಾಧಾನ ಆಗುತ್ತೆ, ನಾನು ಹೊರಡ್ತೀನಿ. ಇನ್ನು ತಂದೆ ತಾಯಿಗಳನ್ನು ಸಂಜೆಯ ನೀನು ತೆಗೆದುಕೊಂಡು ಅವರ ಶಿಬಿರಕ್ಕೆ ಸೇರಿಸು, ಯಾವುದನೆಯೋ ಭಾವಂ ಉಪಲಭೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭೀಮ ಅರ್ಜುನರು ಬರ್ತಾರೆ, ಧೃತರಾಷ್ಟ್ರಾದಿಗಳು ಉಳ್ಕೊಳ್ತಾರೆ. ಭೀಮ ಮತ್ತೆ ಅರ್ಜುನ ಇಬ್ಬರು ಬಂದು ದುರ್ಯೋಧನಿಗೆ ಹೇಳ್ತಾರೆ, ನಿಮ್ಮ ಜೊತೆ ನಾವಿನ್ನ ದ್ವಂದ್ವ ಯುದ್ಧಕ್ಕೆ ಬಂದಿದ್ದೀವಿ ಅಂತ. ಇದು ಮೂಲದಲ್ಲಿ ಇಲ್ಲದೇ ಇರತಕ್ಕಂಥದ್ದು. ದುರ್ಯೋಧನ ಅವನ ಸನ್ನಿಧಿಯಲ್ಲಿ ತಂದೆ ತಾಯಿ ಇದ್ದಾಗ ಭೀಮಾರ್ಜುನರು ಬರ್ತಕ್ಕಂಥದ್ದು ಇವನು ಇಲ್ಲಿ ಕಲ್ಪಿಸ್ತಾನೆ. ಆಗ ಅರ್ಜುನ ಹೇಳ್ತಾನೆ ಬಂದ ತಕ್ಷಣ, ಅಯ್ಯೋ ದುರ್ಯೋಧನ ಅಪ್ಪ ಅಂದ್ರೆ ದೊಡ್ಡಪ್ಪ ದೊಡ್ಡಮ್ಮ ಇದ್ದಾರೆ, ನಾವು ಸ್ವಲ್ಪ ದೂರ ಹೋಗ್ಬಿಡೋಣ ಅಂತ. ಏ ಇಲ್ಲ ಇಲ್ಲ, ಅವ್ರು ನಮಸ್ಕಾರ ಮಾಡಿಹೋಗೋಣ ಅಂತಾನೆ. ಇದೇನಿದು ನಯ ಭೀಮನಿಗೆ ಬಂದ್ಬಿಡುತ್ತಲ್ಲ, ಮೂಢ ಅನುಲ್ಲಂಘನೀಯ ಸದಾಚಾರ ಸ್ವಯಂ ವಿಶ್ರಾವ್ಯ ನಾಮಕರ್ಮಣಿ ವಂದನೀಯ ಗುರುವ. ನಮ್ಮ ಹೆಸರು ಕುಲ ಗೋತ್ರ ಹೇಳ್ಕೊಂಡು ನಮಸ್ಕಾರ ಮಾಡಬೇಕು ಅಂತ ಅರ್ಥ ಆಗತ್ತೆ ಅರ್ಜುನಿಗೆ ಏನು ಅಂತ. ಸಕಲ ನಿಪುಜಯಾಶಾ ಯತ್ರ ಬದ್ಧ ಸುತೈಸ್ತೇ ತೃಣಮಿವ ಪರಿಭೂತೋ ಯಸ್ಯ ಗರ್ವೇಣ ಲೋಕಃ ರಣಶಿರಸಿ ಹಂತ ತಸ್ಯ ರಾಧಾಸುತಸ್ಯ ಪ್ರಣಮತಿ ಪಿತರೋ ವಾಂ ಮಧ್ಯಮ ಪಾಂಡವೋಯಂ. ಅಮ್ಮ ದೊಡ್ಡಮ್ಮ ದೊಡ್ಡಪ್ಪ, ನಿನ್ನ ಮಗ ಇವನಿಂದ ಎಲ್ಲ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಒಬ್ಬ ಸ್ನೇಹಿತನ್ ಬೆಳೆಸಿದ್ದ, ಅವನೇ ಕೊಂದು ಬಿಡುತ್ತಾನೆ ನನ್ನ ಅಂತ ಅಂತವನನ್ನು ಕೊಂದು ಬಂದಿದ್ದೀನಿ, ನನಗೆ ಆಶೀರ್ವಾದ ಮಾಡು ಅಂತಾನೆ. ಭೀಮ ಹೇಳ್ತಾನೆ, ಚೂರ್ಣಿತಾಶೇಷ ಕೌರವ್ಯ ಕ್ಷೀಭೋ ದುಶಾಸನ ಸೃಜ ಭಂತ ಸುಯೋಧನ ಸ್ಯೋರ್ವೋರ್ ಭೀಮೋಯಂ ಶಿರಸಾಂಚತಿ. ಕೌರವ ವಂಶದ 99 ಜನರನ್ನು ಕೊಂದವನು, ದುಶಾಸನದ ರಕ್ತ ಮದ್ಯಪಾನದಿಂದ ಮತ್ತನಾದವನು, ಇನ್ನು ಮುಂದೆ ವೇಗದಲ್ಲಿಯೇ ದುರ್ಯೋಧನ ತೊಡೆಯ ಮುರಿತಕ್ಕಂಥವ್ನು ನಿಮ್ಮ ಕಾಲನ್ನು ನಮಸ್ಕಾರ ಮಾಡಿ ಮುಟ್ತಾ ಇದ್ದಾನೆ ನೋಡಿ ಹೇಗಾಗಿರ್ಬೇಕು. ಚಿಚಿ ವಿಕತ್ತನ ಜಂಬ ಹೊಡಿತೀಯನೋ ಮುದುಕನ ಮುಂದೆ ನಾನು ಪೌರುಷ ಅಂತಾನೆ ಭೀಮ ಹೇಳ್ತಾನೆ. ಆ ಮಾತನ್ನ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಆಹಾ ಸರಿ ಸರಿ, ಏತಸ್ಮಾತ್ ಛಾತ್ರವೇ ಶ್ರಾವಯೇಹಂ ನಕಲು ಭುಜಬಲ ಶ್ಲಾಘಯಾನಾಪಿ ದರ್ಪಾತ್ ಪುತ್ರೈ ಪೌತ್ರೈಶ್ಚ ಕರ್ಮಣ್ಯತಿಗುರುಣಿ ಕೃತೆ ತಾತ ಸಾಕ್ಷಿತ್ವಮೇವ. ನೀನ್ ನಿನ್ ಮಕ್ಕಳಿಂದ ಮೊಮ್ಮಕ್ಕಳಿಂದ ನಮ್ಮನ್ನು ಕೊಲಿಸ್ಬೇಕು ಅಂತ ನೋಡಿದೆಯಲ್ಲ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಇದೇ ಮುದುಕ ಏನು ಕಿಂಚಿತಂ ಕಿಂಚಿತಂ ಅಂತ ತುಂಬಿದ ಸಭೆಯಲ್ಲಿ ಪಾಂಡವರನ್ನ ಹೇಗೆ ಗೆದ್ದಿತ್ತು ಅಂತ ಮತ್ತೆ ಮತ್ತೆ ಕೇಳ್ತಾ ಇದ್ರಲ್ಲ, ಈ ಕೇಳಲಿ ಅಂತ ಅನ್ನುವುದು. ವೃದ್ಧಸ್ಯ ರಾಜ್ಞ ಪುರತೋ
ನಿಧಿತಜ್ಞಂ ಆತ್ಮಕರ್ಮ ಶ್ಲಾಘಸೆ ಚಿ ಪಾಪಿ ಮುದುಕರ ಎದುರಿಗೆ ಹೀನವಾದ ಕೆಲಸವನ್ನ ಬಂದು ರಕ್ತಪಾನದ ಕೆಲಸವನ್ನ ಹೇಳ್ತಾ ಇದೆಯಾ. ಕೃಷ್ಣ ಕೇಶೇಶು ಭಾರ್ಯಾ ತವ ತವ ಚ ಪಶೋಸ್ತಸ್ಯ ರಾಜ್ಞಾ ರಾಜ್ಞಸ್ತಯೋರ್ವಾ ಪ್ರತ್ಯಕ್ಷಂ ಭೂಪತೀನಾಂ ಮಮ ಭೂನ ಪತೇಹೆ ಆಜ್ಞಾ ದ್ಯುತದಾಸಿ ಅಸ್ಮಿನ್ ವೈರಾನುಬಂಧೇ ವದ ಕಿಮಪತ್ರತಂ ತೈರ್ಹತಾ ಯೇ ನರೇಂದ್ರಾಃ ಬಾಹ್ವೋರ್ ವೀರ್ಯಾತಿರೇಕಾದ್ ದ್ರವಿಡ ಗುರುಮಿದಂ ಮಾಂ ಅಜಿತ್ತೇವ ದರ್ಪ. ಅವತ್ತು ತುಂಬಿದ ಸಭೆಯಲ್ಲಿ ನಿಮ್ಮೆದುರಿಗೆ ಪಾಂಚಾಲಿಯನ್ನ ಬಟ್ಟೆ ಹಿಡಿದೆಳೆದು ಮುಡಿ ಹಿಡಿದೆಳೆದು ಓಲಾಡಿಸ್ತಾ ಇದ್ದಾಗ, ನೀವೆಲ್ಲರೂ ದಾಸರಾಗಿದ್ದಾಗ, ಅವಳು ದಾಸಿಯಾಗಿದ್ದಾಗ, ಆಗಿಲ್ಲದ ಪೌರುಷ ಈಗೇನೋ ಬಂತು, ಈಗ ನಮ್ಮ ಮುಂದೆ ಏನೋ ಮಾತಾಡ್ತೀಯ ಅಂತಾನೆ. ಎಲ್ಲ ಹಳೆಯದನ್ನ ಅವರು ಇವರು ಇಟ್ಕೊಂಡು ಮಾತಾಡೋದೇ ಆಗುತ್ತೆ. ಅಂದರೆ ಬಲ ಯಾರಲ್ಲಿ, ಜಯ ಯಾರಲ್ಲಿ, ಆ ಕಡೆಗೆ ಗೆಲ್ಲುತ್ತೆ. ಆಗ ಅರ್ಜುನ ಹೇಳ್ತಾನೆ, ಅಪ್ರಯಾಣಿಕರು ಕೇಶ ವಾಚಾಶಕ್ತೋನ ಕರ್ಮಣ. ಏ ದುರ್ಯೋಧನ ಮಾತು ಬಿಟ್ಬಿಡೋಣ, ಇವನು ಮಾತಿಂದ ಮಾತ್ರ ನೋಯಿಸೋಕೆ ಸಮರ್ಥ, ಕೃತಿಯಿಂದ ಈಗ ಸಮರ್ಥನಲ್ಲ. ನಿರ್ವೀರ್ಯ ನಿಸ್ತೇಜ ಹತಪ್ರಭ. ಹಾಗಾಗಿ ಹತ ಭ್ರಾತೃಶತೋ ದುಃಖಿ ಪ್ರಲಾಪ ಅಸ್ಯ ಕಾವ್ಯತ. ತಮ್ಮನ್ನೆಲ್ಲ ಕಳ್ಕೊಂಡು, ಸ್ನೇಹಿತನ ಕಳ್ಕೊಂಡು ಹುಚ್ಚ ಆಗಿದ್ದಾನೆ. ಅವನ ಶಾಪಕ್ಕೂ ಪಾಪಕ್ಕೂ ಏನಿದೆ ಬೆಲೆ? ಭೀಮ ಹೇಳ್ತಾನೆ, ಅರೇ ರೇ ಭರತ ಕುಲ ಕಲಂಕ, ಏ ಭರತ ಕುಲದ ಕಲಂಕ, ಅತ್ರೈವ ಕಿಂನ ವಿಷಸೇಯ ಮಹಂ ಭವಂತಂ. ಇಲ್ಲೇ ನಿನ್ನ ನಾನು ಯಾಕೆ ಕೊಲ್ಲಬಾರ್ದು? ದುಶಾಸನ್ ದುಶಾಸನಾನುಗಮನಾಯ ಕಟು ಪ್ರಲಾಪಿನ್ ವಿಘ್ನಂ ಗುರುಂ ನ ಕುರುತೋ ಯದಿ ಮದ್ಗದಾಗ್ರ ನಿರ್ಭಿದ್ಯಮಾನ ನಿರ್ಭಿದ್ಯಮಾನ ರಣಿತಾಸ್ತಿನಿ ತೇ ಶರೀರ. ಒಮ್ಮೆ ಗದೆಯಿಂದ ಏಟು ಕೊಟ್ಟೆ ಅಂದ್ರೆ ನಿನ್ನ ಶರೀರ ಪೂರ್ತಿ ಅಸ್ಥಿಯ ಚೀಲ ಆಗುತ್ತಷ್ಟೆ. ಹಾಗಿರುವಾಗ ನಿಮ್ಮ ಅಪ್ಪನೆದರು ನಿನ್ನ ಕೊಲ್ಲಬಾರದು ಸುಮ್ಮನೆ ಇದ್ದೀನಿ ಅಂತ ಮತ್ತೆ ಅವನು ಬೈತಾನೆ. ಭರತ ಕುಲಾಪಸದ ದ್ಯೂತದಾಸ ಪಾಂಡವ ಪಶು ವಿಕತ್ತನ ಪ್ರಗಲ್ಭ ಅಂತೆಲ್ಲ ಬೈತಾನೆ. ಆಮೇಲೆ ಧರ್ಮರಾಜ ಹೇಳ್ತಾನೆ, ಹಿಂದೆಯಿಂದ ನೇಪಥ್ಯ ಧ್ವನಿ ಬರುತ್ತೆ. ಇವತ್ತಿಗೆ ಯುದ್ಧ ನಿಲ್ಲಿಸೋಣ, ಈ ದಿವಸದ ಯುದ್ಧ ನಿಲ್ಲಲಿ. ಯಾಕೆಂದ್ರೆ ಸತ್ತವರು ಇವತ್ತಿಗೆ ಸಂಸ್ಕಾರ ಆಗಬೇಕಾಗಿದೆ, ಅವರಿಗೆ ಅಗ್ನಿಸ್ಪರ್ಶ ಮಾಡಬೇಕು, ಚಿತ ಪ್ರಜ್ವಾಲನ ಆಗಬೇಕಾಗಿದೆ, ಮತ್ತೆ ನಿವಾಪಾಂಜಲಿ ತರ್ಪಣೆಯನ್ನು ಕೊಡಬೇಕಾಗಿದೆ. ಈ ಹೊತ್ತಿನ ಯುದ್ಧ ನಿಲ್ಲಿಸಿ ಅಂತ. ಹಾಗಾಗಿ ಅದನ್ನು ನಿಲ್ಲಿಸುವುದಾಗುತ್ತದೆ. ಭೀಮಾರ್ಜುನ ಹೊರಡ್ತಾರೆ. ಆಗ ದುರ್ಯೋಧನ ಮತ್ತು ಅವರ ತಂದೆ ತಾಯಿ ಇಷ್ಟೇ ಉಳ್ಕೊಳ್ತಾರೆ. ಸಂಜಯ ಇರ್ತಾನೆ. ಆಗ ನೀನು ಅಶ್ವತ್ಥಾಮನನ್ನ ನೆಚ್ಚಿಕೋಬೇಕಪ್ಪ ಅಂತಾನೆ. ಪಿತುರಪಿ ಸಮಧಿಕ ಬಲ, ತಂದೆಗಿಂತ ಮಿಗಿಲಾದ ಬರದವನು ಅಂತ. ಆಗ ದುರ್ಯೋಧನ ಹೇಳ್ತಾನೆ, ತಾತ ಅಂಬ ಕಿಮನೇನ ಅಂಗರಾಜ ವಧಾಶಂಸಿನ ವೃಥಾ ಯೌವನ ಶಸ್ತ್ರ ಬಲ ಬರೇಣ. ಆ ಅಯೋಗ್ಯ ಕರ್ಣನ್ ಸಾವಿಗೆ ಕಾಯ್ತಾ ಇದ್ನಲ್ಲ, ತನ್ನ ಯೌವನದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೊತ್ಕೊಂಡಿರೋದೇ ಅಲಂಕಾರ ಅಂದ್ಕೊಂಡಿದ್ದಾನೆ. ಅಂಥ ಪಾಪಿಯಿಂದ ಆಗಬೇಕಾದದ್ದೇನು ಅಂತ. ಇಲ್ಲಪ್ಪ ಆಗಲ್ಲ. ಪರಾಕ್ರಮವತಾಂ ಏವಂ ಪಿಧಾನಾಂ ವಾಂಗ್ಮಾತ್ರೇಣಾಪಿ ವಿರಾಗಂ ಉತ್ಪಾದಯಿತು ಮಾರಸಿ. ಪರಾಕ್ರಮವಂತರು ಅವ್ರ ಮಜ್ಜಿ ಹಿಡಿಬೇಕು ನಾವು. ಕೆಲವೊಮ್ಮೆ ಅವ್ರು ಏನೇನೋ ಮಾತಾಡ್ತಾರೆ, ನಾವು ತಾಳ್ಕೋಬೇಕು ಅಂತ. ನೋಡಿ ತಂದೆ ತಾಯಿಗಳು ಇಷ್ಟು ಚೆನ್ನಾಗಿ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರನ ಬುದ್ಧಿ ದುರ್ಯೋಧನಿಗಿಲ್ಲ. ಆಗ ಅಶ್ವತ್ಥಾಮ ಬರ್ತಾನೆ, ನಾನಿದ್ದೀನಿ ಅಂತ ಬರ್ತಾನೆ. ಅವಸಾನೇ ಅಂಗರಾಜಸ್ಯ ಯೋದ್ಧವ್ಯಂ ಭವತಾ ಕಿಲ ಮಮಾಪ್ಯಂತಂ ಪ್ರತೀಕ್ಷಸ್ವ ಕಕ್ಕರ್ಣ ಕಸುಯೋಧನ. ತುಂಬಾ ಚೆನ್ನಾಗಿರೋ ಪದ್ಯ. ಏನಪ್ಪ ಈಗ ಬಂದೆ, ಕರ್ಣ ಸತ್ತ ಮೇಲೆ ಯುದ್ಧ ಮಾಡಬೇಕು ಅಂತ ಬಂದ್ಯ, ನಾನು ಸತ್ತ ಮೇಲೆ ಯುದ್ಧ ಮಾಡಯ್ಯ, ಕರ್ಣ ಯಾರು ನಾನು ಯಾರು ಒಂದೇನೆ. ಆ ಚೆನ್ನಾದ ಪದ್ಯ. ಮುಂದೆ ಹಾಗೆ ಆಗುತ್ತೆ. ದುರ್ಯೋಧನ ತೊಡೆ ಮುಡ್ಕೊಂಡು ಬಂದ ಮೇಲೆ 18ನೇ ರಾತ್ರಿ ಇವನು ಪಾಂಡವ ಶಿಬಿರಕ್ಕೆ ಹೋಗಿ ದುಷ್ಟದ್ಯುಮ್ನ ಯುಧಾಮನ್ಯುವನ್ನ ಶಿಖಂಡಿಯನ್ನ ಚೇಕಿತಾನನ್ನ ಉಪಪಾಂಡವನ್ನ ಕೊಲ್ತಾನೆ. ಅಂದರೆ ಇಷ್ಟು ಪತಾಕಾ ಸ್ಥಾನಗಳು ಇಷ್ಟು ರಹಸ್ಯವಾಗಿ ಬರುತ್ತವೆ. ಏನು ಕರ್ಣ ಸಾಯೋದಿಕ್ಕಾದಿದ್ಯಾ, ಕರ್ಣ ಏನು ನಾನೇನು, ನಾನು ಸತ್ಮೇಲೆ ಯುದ್ಧ ಮಾಡು ಅನ್ನುವ ಮಾತಿಗೆ ಎಷ್ಟು ಬಲ ಬರುತ್ತದೆ. ಅವಸಾನೇ ಅಂಗರಾಜಸ್ಯ ಯೋದ್ಧವ್ಯಂ ಭವತಾ ಕಿಲ ಮಮಾಪ್ಯಂತಂ ಪ್ರತೀಕ್ಷಸ್ವ ಕರ್ಣ ಕಸುಯೋಧನ. ಮಾತಾಡದ ಪದ್ಯ ಬರೆದಿದ್ದಾನೆ ಇಲ್ಲಿ. ಇನ್ಯಾವ ಅಲಂಕಾರವೂ ಬೇಕಿಲ್ಲ. ಎಷ್ಟು ಇಲ್ಲ ಅಲಂಕಾರವಿದೆ, ಎಷ್ಟು ಓಜಸ್ವಿತೆ ಇದೆ, ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು ಉದಾತ್ತ ಅಲಂಕಾರ ಭೂಷಿತವಾದಂಥದ್ದು. ಸಾಹಜಿಕವಾದ ಸಂಸ್ಕೃತ ವಾಣಿ ಎಂದೂ ಜನಕ್ಕೆ ಮನಸ್ಸನ್ನು ಮುಟ್ಟುತ್ತದೆ ಅನ್ನೋದಕ್ಕೆ ಇದು ತುಂಬಾ ಒಳ್ಳೆಯ ದೃಷ್ಟಾಂತ. ಕಥಂ ಅದ್ಯಾಪಿ ಸೈಷ ಕರ್ಣ ಪಕ್ಷಪಾತ ಅಸ್ಮಾಸು ಚ ಪರಿಭವ. ಇನ್ನೂ ಕರ್ಣ ಪಕ್ಷಪಾತ ನಮ್ಮನ್ನು ಅವಮಾನ ಮಾಡಬೇಕು ಅಂತಕ್ಕಂಥದ್ದು. ಚಿ ರಾಜನ್ ಕೌರವೇಶ್ವರ ಏವಂ ಭವತು. ಇರಲಪ್ಪ ಅಂತ ಹೊರಟೇ ಬಿಡ್ತಾನೆ.
ಅವನು ಸೂ ಅಂದ್ರೆ ಸುಕ್ಕುನುಂಡೆ ಅಂತ ಕೋಪದವನು. ದುರ್ಯೋಧನ ಅನ್ಕೋತಾನೆ, ಕಿಮಸ್ಮಾಭಿ ಅಪ್ರಿಯಂ ಅನತಂಚ ವಯೋಕ್ತವ್ಯಂ, ಮಗ ಯಾಕೆ ಹೀಗೆ ಮಾಡಿದೆ, ಕೈಯಾನ ಬಂದ ಸಹಾಯವನ್ನು ನೀನು ದೂರ ಮಾಡ್ಕೊಂಡಿಯಲ್ಲ ಅಂದ್ರೆ ನಾನು ಅವನಿಗೋಸ್ಕರ ಸಂತೋಷವಾಗಲಿಂತ ನನಗಿಷ್ಟವಿಲ್ಲದ ಸುಳ್ಳು ಅಂತ ಹೇಳ್ಬೇಕಾಗಿತ್ತ, ಸುಳ್ಳಾದ್ರೂ ನನಗಿಷ್ಟ ಇರೋದು ಹೇಳಬೇಕು, ಅವನಿಗಿಷ್ಟವಾಗುವ ನನಗಿಷ್ಟವಿಲ್ಲದ ಸುಳ್ಳನ್ನ ನಾನು ಹೇಳ್ಬೇಕಾ? ಸರಿ ಇಲ್ಲ. ಅಕಲಿತ ಮಹಿಮಾನಂ ಕ್ಷತ್ರೀ ರಕ್ತ ಚಾಪೈಹಿ ಸಮರ ಶಿರಸಿ ಯುಷ್ಮತ್ ಭಾಗ ದೇಯೋಪತಿಷ್ಠ ಅಭಾಗ ದೋಷಾತ್ ವಿಪನ್ನಂ ಪರಿವದತಿ ಸಮಕ್ಷಂ ಮಿತ್ರಮಂಗಾಧಿರಾಜಂ ಮಮ ಕಲು ಕಥೆಯಸ್ಮಿನ್ ಕೋ ವಿಶೇಷ ಅರ್ಜುನೇವ. ನಿರಂತರವಾಗಿ ಗೇರಿ ಮಾಡ್ತಾ ಇದ್ದಾನೆ. ಅಕಲಿತ ಮಹಿಮಾನಂ ಕ್ಷತ್ರಿಯರ ರಕ್ತಚಾಪೈ, ಕ್ಷತ್ರಿಯರು ಆಯುಧ ಜೀವಿಗಳಾಗಿರ್ತಕ್ಕಂಥವರು ಏನ್ ಮಾಡಬೇಕು ಅದನ್ನು ಬಿಟ್ಟು ನನ್ನೆದುರಿಗೆ ನನ್ನ ಗಡಿಯನ್ನ ಯುದ್ಧದಲ್ಲಿ ವಿರೋಚಿತವಾಗಿ ಪ್ರಾಣ ಬಿಟ್ಟವರನ್ನು ಗೇರಿ ಮಾಡ್ತಾ ಇದ್ದಾನೆ. ಇವನು ಏನು ಅರ್ಜುನ ಏನು ಇಬ್ರು ಒಂದೇ ನನ್ನ ಪಾಲಿಗೆ, ಅವನು ಕರ್ಣನ್ ಬೈತಾನೆ ಇವನು ಕರ್ಣನ್ ಬೈತಾನೆ, ಇವನು ನನ್ನ ಶತ್ರು ಅವನು ನನ್ನ ಶತ್ರು ಅಂತಾನೆ. ಆ ಮಾತಿನ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ. ಧೃತರ ಅಷ್ಟ ಹೇಳ್ತಾನೆ, ಸ್ಮರತಿ ನ ಭವಾನ್ ಪೀತಂ ಸ್ತನ್ಯಂ ವಿಭಚ್ಚ ಸಹಾ ಮುನ ಮಮ ಚ ಮೃತಿತ ಕ್ಷೌಂ ಬಾಲ್ಯೇ ತ್ವದಂಗ ವಿವರ್ತನೇಹಿ ಅನುಜ ನಿಧನ ಸ್ಫೀತಾಚ್ಛೋಕಾತ್ ಅತಿ ಪ್ರಣಯಾಚ್ಚಯತ್ ವಚನ ವಿಕೃತಿ ಶ್ವಸ್ಯ ಕ್ರೋಧೋ ಮುಧಾ ಕ್ರಿಯತೆ ತ್ವಯ. ಅಶ್ವತ್ಥಾಮ, ನೀನು ದುರ್ಯೋಧನ ಜೊತೆ ಅವನ ಅಮ್ಮನ ಹಾಲನ್ನ ಕುಡಿದಿದ್ದೀಯಪ್ಪ, ನೀನು ದುರ್ಯೋಧನ ಜೊತೆ ನನ್ನ ತೊಡೆ ಮೇಲೆ ಓಡಾಡಿ ನಾನು ಉಟ್ಟ ದಿವ್ಯ ವಸ್ತ್ರವನ್ನ ಕೊಳೆ ಮಾಡಿದ್ದೀಯ, ಹಾಗಾಗಿ ಏನೋ ತಮ್ಮ ಸತ್ತು ಸ್ನೇಹಿತ ಸತ್ತು ದುಃಖದಿಂದ ಏನೇನೋ ಮಾತಾಡ್ತಿದ್ದಾನೆ ಅವನ ಮೇಲೆ ಕೋಪ ಮಾಡ್ಕೊಂಡು ಬಿಟ್ಟು ಹೋಗ್ಬಿಡ್ಬೇಡ ಅಂತಂತಾನೆ. ನೋಡಿ ಅವನ ಪಾಪ ಕಷ್ಟಪಟ್ಟು ಹೇಳ್ತಾನೆ ಅದನ್ನ, ಹೇಳಿ ಕರ್ಕೊಂಡು ಬಾ ಅಂತ ಸಂಜಯನ್ ಕಳಿಸ್ಕೊಡ್ತಾನೆ. ಧೃತರಾಷ್ಟ್ರ ಚೆನ್ನಾಗಿ ಮಾತಾಡಿದ್ದಾರೆ. ಇನ್ನೊಂದು ಕಡೆ ಬರ್ತದೆ, ಅಯ್ಯೋ ದುರ್ಯೋಧನ ನಿನ್ನ ಗಾಯಗಳನ್ನ ನಾನು ಆ ವ್ರಣವಿರೋಪಣ ಔಷಧಗಳಿಂದ ಆರೋಗ್ಯಕ್ಕಾಗಿ ಲೇಪನ ಮಾಡುವುದಾಗಲಿ, ಚಿತ್ತೂರ್ತಾ ಇರ್ತಕ್ಕಂಥ ರೀತಿಯಲ್ಲಿ ಕೆತ್ತಿಕೊಂಡ ಬಾಣಗಳನ್ನ ತೆಗೆಯುವ ಕೆಲಸವಾಗಲಿ, ಮತ್ತೆ ಗಾಯಗಳಿಗೆ ಪಟ್ಟಿಕೆ ಕಟ್ಟುವುದಾಗಲಿ, ಯಾವುದೂ ಮಾಡೋಕ್ಕಾಗ್ತಾ ಇಲ್ಲ, ನೋಡಕ್ಕಾಗ್ತಾ ಇಲ್ಲ, ಬರೀ ನಿನ್ನ ಸಂಕಟ ಕೇಳೋಕ್ಕಾಗ್ತಾ ಇದೆ ಅಂಥವ್ನ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಅಲ್ಲೆಲ್ಲ ಕವಿಯ ಕಲ್ಪನೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಎನ್ಮೋಚಿತಸ್ತವ ಪಿತಾ ವಿತತೇನ ಶಸ್ತ್ರಂ ಎತ್ತಾದಶ ಪರಿಭವ ಸತತಾವಿದೋಭೂತ್ ಏತದ್ ವಿಚಿತ್ಯ ಬಲಮಾತ್ಮನಿ ಪೌರುಷಂಚ ದುರ್ಯೋಧನೋಕ್ತಮಪಹಾಯ ವಿಧಾಸ್ಯಸೀತಿ. ನಿಮ್ಮಪ್ಪನ ಸಾಲನ್ನು ಜ್ಞಾಪಿಸ್ಕೋ ಅಶ್ವತ್ಥಾಮ, ನಿಮ್ಮಪ್ಪನ ಸ್ಥಾನದಲ್ಲಿರತಕ್ಕಂಥ ನನ್ನ ಮಾತನ್ನ ಕೇಳಪ್ಪ, ಏನೋ ಮತಿಗೆಟ್ಟ ದುರ್ಯೋಧನ ಹೇಳ್ತಾ ಇದ್ದಾನೆ ಸಂಕಟದಲ್ಲಿ ಅನ್ನೋದನ್ನ ಮರೆತು ಬಾ ಅನ್ನೋ ಸಂದೇಶವನ್ನು ಕೊಡ್ತಾನೆ. ಅವನು ದುರ್ಯೋಧನ ಸತ್ತ ಮೇಲೆ ಸಾಯುವ ಸ್ಥಿತಿಯಲ್ಲಿದ್ದಾಗಲೇ ಬರ್ತಾನೆ. ಮಹಾಭಾರತ ಎಷ್ಟೆಲ್ಲ ಕಲ್ಪನೆಗಳಿಗೆ ಎಷ್ಟೆಲ್ಲ ಊಹೆಗಳಿಗೆ ಯಾವುದೆಲ್ಲ ರೀತಿಗಳಿಗೆ ಅವಕಾಶ ಕೊಡುತ್ತೆ ಅನ್ನೋದಕ್ಕೆ ಈ ಎಲ್ಲ ಪದ್ಯಗಳು ಸಾಕ್ಷಿ. ಇನ್ನು ನಾವು ಕಡೆ ಅಂಕಕ್ಕೆ ಬರ್ತೀವಿ. ಈ ಅಂಕದಲ್ಲಿ ಮೊದಲೇ ಹೇಳಿದಂತೆ ಭೀಮಾರ್ಜುನರು ದುರ್ಯೋಧನ ಹುಡುಕೊಂಡು ಹೋಗಿದ್ದಾರೆ. ಇತ್ತ ಕಡೆ ಶಿಬಿರದಲ್ಲಿ ದ್ರೌಪದಿ ಧರ್ಮರಾಜರು ಮತ್ತೆ ದಾಸದಾಸಿಯ ಪರಿವಾರ ಕಂಚುಕಿ ಇವರೆಲ್ಲ ಇದ್ದಾರೆ. ಧರ್ಮರಾಜ ಎಂದಿದ್ರು ಇದೇ ತರವೇ ಇರತಕ್ಕಂಥದ್ದು ಕೈಲಾಗಿತ್ತು ಪಾಪ. ಅವನಂದುಕೋತಾ ಇದ್ದಾರೆ, ಅಂತೂ ಭೀಮೇನ ಪ್ರಿಯಸಾಸೇನ ರಭಸಾತ್ ಸ್ವಲ್ಪಾವಶೇಷೇ ಜಯೇ ಸರ್ವಂ ಜೀವಿತ ಸಂಶಯಂ ವಯಮೀ ವಾಚಾ ಸಮಾರೋಪಿತ. ಇಂದು ರಾತ್ರಿ ಒಳಗಾಗಿ ದುರ್ಯೋಧನ ಕೊಂದು ಬಿಡ್ತೀನಿ, ಇಲ್ಲದೆ ನಾನು ಬದುಕೊಲ್ಲ ಅಂತ ಭೀಮ ಪ್ರತಿಜ್ಞೆ ಮಾಡಿ ಹೋಗಿದ್ದಾನೆ. ಈ ಕೊನೆಯ ಹಂತದಲ್ಲಿದ್ದಾಗ ಇಂಥ ಪ್ರತಿಜ್ಞೆ ಮಾಡಿಬಿಟ್ಟಲ್ಲ, ನನಗೆ ಚಿಂತೆಯಾಗಿದೆ ಅಂತ ಧರ್ಮರಾಜ ಹೇಳ್ತಾ ಇದ್ದಾನೆ. ಆಗ ದ್ರೌಪದಿ ಹೇಳ್ತಾಳೆ, ಏನ್ ಮಾಡೋದು ನನಗೋಸ್ಕರ ಅಂತ ಹೇಳಿ, ಅಂತ ನನಗೋಸ್ಕರ ತಾನೇ ಆ ಪ್ರತಿಜ್ಞೆ ಮಾಡಿರೋದು ಭೀಮ ಅಂತ. ಹಾಗೆ ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣೇ ನನುಮಯ ಅಯ್ಯೋ ನನಗೋಸ್ಕರ ಆಗಿದ್ದು ಯುದ್ಧ ನನ್ನಿಂದಾಗಿ, ಬಿಡು ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ ಅಂತ. ಆಮೇಲೆ ಏನೇ ಆಗ್ಲಿ ನಾನು ದುರ್ಯೋಧನ ಹುಡುಕಿಸ್ಬೇಕು ಅಂತಾನೆ. ಯಾಕೆಂದ್ರೆ ದುರ್ಯೋಧನ ಸಿಗ್ತಾ ಇಲ್ಲ, ಎಲ್ಲೋ ಹೋಗಿದ್ದಾನೆ, ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಗೊತ್ತಿಲ್ಲ. ಧೃತರಾಷ್ಟ್ರ ಕಪಟೋಪಾಯ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದನ್ನ ಈಗ ಭೀಮ ದುರ್ಯೋಧನ ಜ್ಞಾಪಕ ಮಾಡಿಕೊಂಡು ಮನಸ್ಸಿಗೆ ತಂದುಕೊಂಡು ವಿಶ್ವರ ಹತ್ರ ಜಲ ಸ್ತಂಭನ ವಿದ್ಯೆಯನ್ನು ಕಲಿತುಕೊಂಡು ವೈಶಂಪಾಯನ ಸರೋವರದಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ. ಅದನ್ನ ತಿಳಿದ ಪಾಂಡವರು ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಪಂಕೇವಾ ಸೈಕತೇವಾ ಸುನಿವೃತ ಪದವಿ ವೇದಿನೋ ಯಾಂತು ದಾಶಾಹ ಕುಂಜೇಶು ಕ್ಷುಣ್ಣ ವೀರುನ್ ನಿಶಯ ಪರಿಚಯ ಬಲ್ಲವಾ ಸಂಚರಂತು ವ್ಯಾಧ ವ್ಯಾಘ್ರಾಟವೀಶು ಸ್ವಪರ ಪದವಿದೋ ಯೇ ಚ ರಂಧ್ರೇಷ್ವಭಿಜ್ಞಾಃ ಯೇ ಸಿದ್ಧವ್ಯಂಜನಾವ ಪ್ರತಿಮುನಿ ನಿಲಯಂ ತೇಚ ಚಾರಾಶ್ಚರಂತು. ಒಳ್ಳೆ ಪದ್ಯ ಇದು. ಧರ್ಮರಾಜ ಹೇಳ್ತಾ ಇದ್ದಾನೆ, ನೆಲದಲ್ಲಿ ಮರಳಲ್ಲಿ ಕೆಸರಲ್ಲಿ
ಹೆಜ್ಜೆಗಳನ್ನ ಗುಟ್ಟಾಗಿ ಇಡ್ತಕ್ಕಂಥದ್ದನ್ನೆಲ್ಲ ಅಬ್ಸರ್ವ್ ಮಾಡಬಲ್ಲ ಶರ್ಲಾಕ್ ಹೋಮ್ಸ್ ತರ ಕೌಶಲ ಯಾರಿಗಿದೆಯೋ ಅವರುಗಳು ಹೋಗಲಿ, ಬೆಸ್ತರು ಎಲ್ಲ ಹೋಗಿ ಹುಡುಕಲಿ ಕೆರೆ ನೀರು ಎಲ್ಲದರೊಳಗು. ಹಾಗೆ ಪೊದೆಗಳಲ್ಲಿ ಮರಗಿಡಗಳ ಹತ್ತಿರದಲ್ಲಿ ಹೋಗಿ ಯಾರು ಬಚ್ಚಿಟ್ಕೊಂಡಿದ್ದಾರ ದುರ್ಯೋಧನ ಮೊದಲಾದವರು ಅಂತ ಬೇಡರು ನೋಡ್ಲಿ, ಒಲ್ಲರು ನೋಡ್ಲಿ, ಇನ್ನ ಯಾದರು ಎಲ್ಲ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಶತ್ರು ವಂಚನೆ ಮಾಡಿದ್ದಾನೆ ಅನ್ನೋದನ್ನು ಗಮನಿಸ್ಲಿ. ಹಾಗೆ ಗೂಢಚಾರರು ಹೋಗಿ ಆಶ್ರಮಗಳಲ್ಲೆಲ್ಲಾದ್ರೂ ವೇಷ ಬರೆಸಿಕೊಂಡು ದುರ್ಯೋಧನ ಇದಾನ ಅನ್ನೋದನ್ನು ಗಮನಿಸ್ಲಿ ಅಂತ ಎಲ್ಲ ಹೀಗೆ ನೋಡ್ತಾ ಇದ್ದಾರೆ. ನೋಡ್ತಿದ್ದಾಗ ಪಂಚಾಲಕ ಅಂತ ಒಬ್ಬ ಸೈನಿಕ ಬಂದು ಹೇಗೆ ದುರ್ಯೋಧನ ಸಿಕ್ಕಾಕೊಂಡ, ಅವನು ಹಿಂದಿದ್ದಾಗಿ ಕೆರೆಯ ಒಳಗೆ ಪ್ರವೇಶ ಮಾಡಿದ್ದು, ಒಳಗೆ ಹೆಜ್ಜೆ ಇದೆ ಹೊರತು ಹೊರಗೆ ಬಂದಿಲ್ಲ ಹೆಜ್ಜೆ, ಇವೆಲ್ಲ ಕೂಡ ಗಮನಿಸಿಕೊಂಡು ಹೇಳ್ತಾರೆ. ಹಾಗೆ ಇವರು ಅವನನ್ನು ಎಬ್ಬಿಸಿದ್ದು, ಕೆರಳಿಸಿದ್ದು, ಯುದ್ಧಕ್ಕೆ ಆರಂಭ ಮಾಡಿದ್ದು ಅದನ್ನೆಲ್ಲ ಹೇಳ್ತಾ ಬರ್ತಾರೆ. ಆ ಸಂದರ್ಭದಲ್ಲಿ ಧೂರ್ತನಾದಂತ ಒಬ್ಬ ರಾಕ್ಷಸ, ಅವನು ಚಾರ್ವಾಕ ಅಂತ, ಮೂಲದಲ್ಲಿ ಚಾರ್ವಾಕ ಒಬ್ಬ ಬ್ರಾಹ್ಮಣ. ನಾನು ಎಷ್ಟೋ ಬಾರಿ ಚಾರ್ವಾಕ ಅಂತ ಅವನು ಅಂತಂದ್ರೆ ಈ ನಮ್ಮ ಸರ್ಕಾರಕ್ಕೆ ಸರ್ಕಾರದ ಕೆಲಸಗಳಿಗೆಲ್ಲ ಸೆಕ್ಯುಲರ್ ಸರ್ಕಾರಕ್ಕೆ ಸಾಧುವಾದ ಮಾಡ್ತಕ್ಕಂಥವ್ರು ಇರ್ತಾರಲ್ಲ ಜ್ಞಾನಪಿತ್ತರು, ಅಂತವ್ರನ್ನೆಲ್ಲ ಚಾರ್ವಾಕರು ಅಂತ ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ಆ ಕಾಲದಲ್ಲಿ ದುರ್ಯೋಧನನ ಬೆಂಬಲದಿಂದ ಯಥಾವತ್ತಾಗಿ ಚೆನ್ನಾಗಿ ಪೋಷಣೆಯನ್ನು ಪಡ್ಕೊಂಡಿದ್ದವರು ಇವರೆಲ್ಲ. ಪಾಂಡವರು ರಾಜರಾದ ಮೇಲೆ ಧರ್ಮರಾಜ ಪೀಠಸ್ಥನಾದಾಗ ಬಂದು ಬೈತಾನೆ, ನೀನು ಭ್ರಾತೃವಧೆ ಮಾಡಿದ್ದೀಯಾ, ಜ್ಞಾತಿವಧೆ ಮಾಡಿದ್ದೀಯಾ, ಪಾಪಿಷ್ಠ ಅಂತ ಆ ಚಾರ್ವಾಕ. ಪಾಪ ಧರ್ಮರಾಜ ಸಪ್ಪಗಾಗ್ಬಿಟ್ಟು ಬಾಯಿ ಬಡ್ಕೊಳಕ್ ಶುರು ಮಾಡ್ತಾರೆ. ಆಗ ಅಲ್ಲಿದ್ದ ಋಷಿಗಳೆಲ್ಲ ಇವನು ಮಹಾನ್ ಈಚ ಚಾರ್ವಾಕ, ಇಂಥ ಅಯೋಗ್ಯ ಬ್ರಾಹ್ಮಣರ ದುರ್ಯೋಧನ ತುಂಬಾ ಹೆಚ್ಚಿಸ್ಕೊಟ್ಟಿದ್ದ, ನಾವು ನಮ್ಮ ತಪೋಬಲದಿಂದ ಸುಟ್ಟು ಬೂದಿ ಮಾಡ್ತೀವಿ ಅಂತ. ಆ ರೀತಿಯಾಗಿ ನಾವು ನೋಡಿದ್ದೀವಿ, ಯಾರು ಪ್ರಶಸ್ತಿ ವಾಪಸಿ ಮಾಡಿದವರೆಲ್ಲ ಅದೇ ಚಾರ್ವಾಕ ಸಂತತಿಯ, ಬೇರೆ ಏನೂ ಅಲ್ಲ. ಎಲ್ಲಾ ಕಾಲದಲ್ಲೂ ಮಹಾಭಾರತ ಇರುತ್ತೆ ಅನ್ನೋದಕ್ಕೆ ಅದು ಸಾಕ್ಷ್ಯ. ಆಗ ಸರೋವರದಿಂದ ದುರ್ಯೋಧನ ಹೇಗೆ ಬಂದ, ತೆಕ್ತೋತ್ಯತ ಸರಬಸಂ ಸರಸಸ್ಸಮೂಲಂ ಉದ್ಭೂತ ಕೋಪ ದಹನೋಗ್ರ ವಿಷಸ್ಫುಲಿಂಗ ಆಯಸ್ತ ಭೀಮ ಭುಜದಂಡ ಭುಜಮಂದರ ವೆಲ್ಲನಾಭಿ ಕ್ಷೀರೋದೇ ಸುಮತಿತಾದಿವ ಕಾಲಕೂಟ. ಭೀಮ ಅನ್ನುವ ಭೀಮನ ತೋಳು ಅನ್ನುವ ಮಂದರ ಪರ್ವತದಿಂದ ಮತಿಸಲ್ಪಟ್ಟ ವೈಶಂಪಾಯ ಸರೋವರದಿಂದ ಕಾಲಕೂಟ ವಿಷವೇ ಮೇಲಕ್ಕೆ ಎದ್ದು ಬರುವಂತೆ ದುರ್ಯೋಧನ ಎದ್ದು ಬಂದ. ಪಂಪ ಯಥಾವತ್ತಾಗಿ ಇದನ್ನು ಬಳಸ್ಕೊಂಡಿದ್ದಾನೆ, ಕಾಲಕೂಟ ವಿಷ ಬರುವಂತೆ ಅಂತ. ಆಮೇಲೆ ಇಲ್ಲಿ ಧರ್ಮರಾಜನ ಮಾತನ್ನು ಭೀಮ ಹೇಳ್ಬಿಡ್ತಾರೆ, ನಮ್ಮ ಐವರಲ್ಲಿ ಯಾರೊಬ್ಬರನ್ನಾದ್ರೂ ಆಯ್ದುಕೊಂಡು ಯುದ್ಧ ಮಾಡು ಅಂತ. ಇದು ಅನ್ಯಾಯ, ಭೀಮನಿಗೆ ಪಾಪ ಕವಿ ಮಾಡಿಬಿಟ್ಟಿದ್ದಾನೆ ಅನ್ಯಾಯ, ಸ್ವಲ್ಪ ವಿವಾದತೆಯನ್ನು ತೋರಿಸೋಣ ಅಂತ ಮಾಡಿದ್ದಾನೆ ಅನ್ಸುತ್ತೆ. ಆಮೇಲೆ ಯುದ್ಧ ನಡೀತಾ ಇರ್ತದೆ. ಅಷ್ಟೊತ್ತಿಗೆ ಈ ಚಾರ್ವಾಕ ಅವನು ರಾಕ್ಷಸ ಅಂತ ಇಲ್ಲಿ ತಪಸ್ವಿ ವೇಷದಲ್ಲಿ ಬಂದು ನನಗೆ ಬಾಯಾರಿಕೆ ಆಗಿದೆ, ಯಾರಾದ್ರೂ ನೀರು ಕೊಡಿ ಅಂತಾರೆ. ನೀರು ಕೊಡಬೇಕಾದ್ರೆ ಈ ಯುದ್ಧದಲ್ಲಿ ಯಾರಿಗೆ ಎಲ್ಲಾದ್ರೂ ನೀರು ತಗೊಳಕ್ಕಾಗಲ್ಲ, ಯಾರೇ ಆಗಲಿ ಬಂದು ಕಳ್ಕೊಂಡಿರ್ತಾರೆ, ಸೂತಕ ಬಂದಿರುತ್ತೆ, ಸೂತಕ ಬಂದವ್ರ ಕೈಯಲ್ಲಿ ನೀರು ಕುಡಿಯಲ್ಲ ಅಂತಾರೆ. ಆಮೇಲೆ ಕಂಚುಕಿ ಕೈಯಿಂದ ನೀರು ಕುಡಿತಾರೆ. ಮತ್ತೆ ಧರ್ಮರಾಜನ ಅಂತಂದ್ರೆ ಓ ಹೌದೇನಪ್ಪ ಏನ್ ಮಾಡೋದು ಅಂತಾರೆ, ಏನು ಏನಿದೆಯಾ ಇಲ್ಲಿ ಎಂಥದ್ದು ಕೆಲಸ ಅಂತ ಕೇಳ್ತಾರೆ. ನಾನು ಆ ಕಡೆಯಿಂದ ಬಂದೆ ವೈಶಂಪಾನ ಸರೋವರದ ಕಡೆಯಿಂದ, ಭೀಮ ದುರ್ಯೋಧನರ ಯುದ್ಧವಾಗಿ ಭೀಮ ವಧೆಯಾಗಿ ಈಗ ಅರ್ಜುನ ಹೋರಾಡ್ತಾ ಇದ್ದಾನೆ. ಅಯ್ಯೋ ಇದೇನ ಗತಿ, ಅರ್ಜುನ ಹೋರಾಡುವ ಸ್ಥಿತಿ ಬಂತ ಅಂತ ಧರ್ಮರಾಜ ದ್ರೌಪದಿ ತುಂಬಾ ಸಂಕಟ ಪಡ್ತಾರೆ. ಅದರ ಮಾತುಗಳು ಯಥೇಷ್ಟವಾಗಿ ಬಿಡುತ್ತವೆ. ಆಮೇಲೆ ಬಲರಾಮ ಬೇರೆ ಬಂದಿದ್ದ, ಅವನು ಕೃಷ್ಣನ ಬಲವಂತವಾಗಿ ಬಾ ನಾವಿನ ದ್ವಾರಕೆಗೆ ಹೋಗೋಣ, ಯುದ್ಧದಲ್ಲಿ ಮುಗಿದೋಯ್ತಲ್ಲ ಕಥೆ, ಭೀಮನೆ ಸತ್ತೋಗ್ಬಿಟ್ಮೇಲೆ ಇನ್ನೇನಿದೆ ಯುದ್ಧ ಅಂತ ಎಳ್ಕೊಂಡು ಹೊರಟೋಗ್ಬಿಟ್ಟ. ದೇವಕಿ ಸೂನು ಅತಿ ಪ್ರಯತ್ನ ಸ್ವರತಮ ಆರೋಪ್ಯ ದ್ವಾರಕಾಂ ಮೀತಃ ಅಂತಂದ್ಬಿಡ್ತಾರೆ. ಇಲ್ಲೆಲ್ಲ ಸ್ವಲ್ಪ ಅತಿ ಚಮತ್ಕಾರ ಮಾಡೋಕ್ಕೆ ಹೋಗಿ ಸ್ವಲ್ಪ ರಸಹಾನಿ ಆಗಿದೆ ಅಂತ ಹೇಳ್ತಾರೆ ಕೃಷ್ಣಾಸ್ತ್ರಿಗಳು. ಬಹಳ ನಿಜ, ಧರ್ಮರಾಜ ಭೀಮ ಸತ್ತಿದ್ದಕ್ಕಾಗಿ ಜತುಗ್ರಹ ವಿಪತ್ ಸಮುದ್ರ ತರಣ ಯಾನ ಪಾತ್ರ, ನಾವು ಅರಗಿನ ಮನೆ ಎನ್ನುವ ಜ್ವಾಲೆ ಸಮುದ್ರದಲ್ಲಿದ್ದಾಗ ನೀನು ಒಂದು ದಿವ್ಯವಾದ ನೌಕೆಯಂತೆ ಬಂದು ನಮ್ಮನ್ನು ಉದ್ಧಾರ ಮಾಡಿದೆಯಲ್ಲ, ಇರ್ಬೋದ್ಯಪ್ಪ ಏನಾದ್ರೆ ನೀನು ಸತ್ ಮೇಲೂ ನಾನು ಬದುಕಿದ್ದೀನಿಲ್ಲ ಅಂತ ತುಂಬಾ ದುಃಖ ಪಡ್ತಾನೆ. ಒಳ್ಳೆ ಮಾತುಗಳು ಬರುತ್ತವೆ. ಆಮೇಲೆ ಇವರೆಲ್ಲ ನಾವು ಬೆಂಕಿಯಲ್ಲಿ ಬಿದ್ದುಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಚಾರ್ವಾಕನಿಗೆ ಬೇಕಿದ್ದೇ ಅದು, ಅವರು ಸತ್ತರೆ ಸಾಯಿಲಿ ಏನ್ ಮಾಡೋದು, ಪಾಂಡವರು ಸಾಯಿಲಿ, ಒಟ್ಟಲ್ಲಿ ನಮ್ಮ ಯಜಮಾನನಿಗೆ ತೊಂದರೆ ಮಾಡಿದವರೆಲ್ಲ ಸಾಯಬೇಕು, ನಮ್ಮ ಯಜಮಾನ ಸತ್ತರೂ ಪರವಾಗಿಲ್ಲ ಅಂತ. ಅದೀಪಯಮೇ ಚಿತಾಂ ಚಿತೇನ ಉರಿಸ್ಬಿಡು ಅಂತ. ಹಾಗಾಗಿ ಎಲ್ಲರಿಗೂ ನಿವಾಪಾಂಜಲಿಯನ್ನು ಕೊಡುವುದಕ್ಕೆ ಪ್ರಯತ್ನ ಮಾಡ್ತಾರೆ.
ಆಗ ಧರ್ಮರಾಜ ಬಲರಾಮ ಎಂಥ ಅನ್ಯಾಯ ಮಾಡಿಬಿಟ್ಟನಲ್ಲ, ಸ್ವಲ್ಪ ಕೃಷ್ಣನ್ನ ಉಳಿಸಬೇಕಾಗಿತ್ತು, ಭೀಮ ಬದುಕಿರ್ತಾ ಇದ್ನು ಏನು, ಅರ್ಜುನ ಈಗ ಸಂಶಯಾಸ್ಪದವಾಗಿ ಯುದ್ಧದಲ್ಲಿದ್ದಾನೆ ಅಂದ್ರೆ ಅವನೇನಾದ್ರು ಏನು ಅಂತೆಲ್ಲ ಹೇಳಿ ಈ ರೀತಿಯಾದ ಒದ್ದಾಟ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಆಮೇಲೆ ಆ ಕಡೆಯಿಂದ ಗರ್ಜನೆಗಳು ಕೇಳಿಸ್ತಾ ಇರ್ತವೆ. ಭೀಮ ಕೂಡ ತೀರ್ಕೊಂಡಿದ್ದಾನೆ ಅನ್ನೋ ವಾರ್ತೆಯನ್ನ ಮತ್ತೆ ಮತ್ತೆ ಹಲವು ವಿಧದಲ್ಲಿ ಧರ್ಮರಾಜ ಹೇಳ್ಕೊಂಡು ದುಃಖ ಪಡ್ತಾ ಇರ್ತಾನೆ. ಅನತಿಕ್ರಮಣೀಯಂ ಲೋಕವೃತ್ತಂ ಅಹೋ ಪುನರ್ಜ್ವಲನಂ ಪ್ರವೇಕ್ಷ್ಯಾಮಿ, ಮತ್ತೆ ಬೆಂಕಿ ಹೋಗ್ತೀನಿ, ಅದ್ಯ ಪ್ರಭೃತಿ ವೀರಾದಸ್ಮತ್ತೋ ದುರ್ಲಭಂ ಪುನಃ ತಾತ ಮಾದ್ರ್ಯಂಬಯಾಸಾರ್ಥಂ ಮಯಾ ದತ್ತಂ ನಿಪೀಯತಾಮಂತ ಪಿತೃಪಿತಾಮಹರಿಗೆ, ತಾಯಿ ತಂದೆಯರಿಗೆ ಎಲ್ಲರಿಗೂ ತರ್ಪಣ ಕೊಡಕ್ಕೆ ಶುರು ಮಾಡ್ಬಿಡ್ತಾನೆ. ಹೇಳಿ ಕೇಳಿ ಧರ್ಮರಾಜನಿಗೆ ಇದೆಲ್ಲ ಬೇಕೇ ಬೇಕಾದಂಥದ್ದು. ಇಲ್ಲೊಂದು ಒಳ್ಳೆ ಪದ್ಯ ಉಂಟು, ಮಯಾ ಪೀತಂ ಪೀತಂ ತದನು ಭವತಾಂ ಅಂಬ ಭವತಾಂಬ ಸ್ತನಯುಗಂ ಮಧುಚ್ಛಿಷ್ಟೈರ್ ವೃತ್ತಿಂ ಜಲೇಸಿ ರಸೈರ್ ವತ್ಸಲತೆಯ ವಿತಾನೇ ಶ್ವೇತ್ಯೇವಂ ತವ ಮಮ ಚ ಸೋಮೇ ವಿಧಿರ್ಭೂತ್ ನಿವಾಪಾಂಬ ಪೂರ್ವಂ ಪಿಬಸಿ ಕಥಮೇವಂ ತಮಧುನ. ಅಯ್ಯೋ ಭೀಮ, ಮೊದಲು ನಾನು ಅಮ್ಮನ ಹಾಲು ಕುಡಿದಿದ್ದು ಆಮೇಲೆ ನೀನು, ಮೊದಲು ನಾನು ಎಲ್ಲವನ್ನೂ ಮಾಡಿದ್ದು ಆಮೇಲೆ ನೀನು, ಇವಾಗ ಮಾತ್ರ ತರ್ಪಣದ ಜಲವನ್ನ ನೀನು ಮೊದಲು ಕುಡಿಯೋದು, ನಾನು ಆಮೇಲೆ ಆಯ್ತಲ್ಲ ಅಂತ. ರನ್ನನ ಗದಾಯುದ್ಧದಲ್ಲಿ ಇದನ್ನೇ ಬೇರೆ ತರ ಜನನೀ ಸ್ತನ್ಯಮ ನುಂಡೇಣಾಂ ಮೊದಲೊಳೆ ಅಂತ ದುರ್ಯೋಧನ ದುಶಾಸನ ಶವವನ್ನ ನೋಡಿ ಹೇಳ್ತಕ್ಕಂಥದ್ದಾಗಿ ಬಂದಿದೆ. ಹೀಗೆ ನಮ್ಮ ಕವಿಗಳು ಇದನ್ನೇ ತೆಗೆದುಕೊಂಡು ಅಲ್ಲಿ ಇಲ್ಲಿ ಬದಲಾವಣೆ ಮಾಡಿ ತೆಗೆದುಕೊಂಡು ರೂಪಾಂತರ ಮಾಡಿಕೊಂಡಿದ್ದಾರೆ. ಆಮೇಲೆ ದೃಷ್ಟಿರ ಹೇಳ್ತಾರೆ, ತಸ್ಮೈ ದೇಹಿ ಜಲಂ ಕೃಷ್ಣೇ ಸಹಸಾ ಗಚ್ಚತೆ ದಿವಂ ಅಂಬಾಪಿಯೇನ ಗಾಂಧರ್ಯ ರುದತೇನ ಸಖೀಕೃತ. ಅಯ್ಯೋ ಮೊದಲು ತರ್ಪಣ ಕೊಡು ತರ್ಪಣ ಕೊಡು, ಎಲ್ರಿಗೂ ನೀನು ತರ್ಪಣ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅಮ್ಮ ನಮ್ಮ ತಾಯಿ ಕುಂತಿಯಿಂದ ಗಾಂಧಾರಿ ಜೊತೆಗೆ ಆಡೋದಿಕ್ಕೆ ಮಾತ್ರ ಸಖಿಯಾಗಿರಬೇಕಾಗುತ್ತದೆ, ನಾವೆಲ್ಲ ಸತ್ತೋಗ್ಬಿಡ್ತೀವಿ ಅಂತ ಈ ತರ ಗೋಳಾಡ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಹಿಂದೆ ಕೋಲಾಹಲ ಆಗ್ತಾ ಇರ್ತದೆ. ಆ ಕೋಲಾಹಲ ಏನು ಅಂತ ನೋಡಿದ್ರೆ ಭೀಮನೆ ದುರ್ಯೋಧನ ಕೊಂದು ಮೈಯೆಲ್ಲ ರಕ್ತ ಮಾಡಿಕೊಂಡು ಗಾಯ ಮಾಡಿಕೊಂಡು ಬರ್ತಾ ಇದ್ದಾನೆ. ಅದು ನೋಡಿ ದುರ್ಯೋಧನನೇ ಭೀಮನ ಕೊಂದು ಬಂದಿದ್ದಾನೆ ಅಂತ ಇವರು ಅಂದ್ಕೊಂಡ್ಬಿಡ್ತಾರೆ, ಭೀಮನ್ನ ಅರ್ಜುನನ್ನ ದುರ್ಯೋಧನ ಕೊಂದು ಬಂದಿದ್ದಾನೆ ಅಂತ. ಆಗ ಭೀಮ ಅಭಯವನ್ನ ಕೊಡ್ತಾನೆ, ನಾಹಂ ರಕ್ಷೋ ನ ಭೂತ ರಿಪುರುಧಿರ ಜಲ ಪ್ಲಾವಿತಾಂಗ ಪ್ರಕಾಮಂ, ನಾನು ದೆವ್ವ ಭೂತ ಪಿಶಾಚಿ ಯಾವುದೂ ಅಲ್ಲ, ವೈರಿ ರಕ್ತ ಪ್ಲಾವಿತವಾದಂತಹ ಶರೀರ ಉಳ್ಳಂಥವನು ಅಂತ ಹೇಳಿ. ಆದರೆ ಧರ್ಮರಾಜನಿಗೆ ಗೊತ್ತಾಗಲ್ಲ, ಬಿಲ್ಲು ಕೊಡು ಬಾಣ ಕೊಡು ಇವನು ದುರ್ಯೋಧನ ಇರಬೇಕು ಇವನು ಕೊಂದು ಬಿಡ್ತೀನಿ ಅಂತ ಹೇಳಿ ಸ್ವಲ್ಪ ಭ್ರಮೆಯಾಗಿದೆಯಾ, ಯಾತಕ್ಕೆ ಕವಿ ಹೇಗೆ ಬಡದಿದ್ದಾನೆ ಅಂತ ಅನಿಸುತ್ತದೆ. ಅದು ದೂರದಲ್ಲಿ ಬರ್ತಾ ಇದ್ದಾನೆ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ಬಹುದು. ಆದರೂ ಯುಧಿಷ್ಠಿರ ಈಗ ಯುದ್ಧಕ್ಕೆ ಸನ್ನದ್ಧನಾಗ್ತಾ ಇಲ್ಲ ಅನ್ನೋದು ವಿಶೇಷ. ಆದ್ರೆ ಯಾರು ಆಯುಧ ಕೊಡೋದಿಲ್ಲ, ಅದನ್ನ ನೋಡಿ ಆಯ್ತು ಸ್ವಯಮೇವ ಅಹಂ ಸಂಹರಾಮಿ ಅಂತ ಹೇಳ್ಬಿಟ್ಟು ಮುಷ್ಟಿ ಯುದ್ಧ ಮಾಡ್ತೀನಿ ನಾನೇ ಅಂತ ಅಂದ್ಕೊಂಡ್ಬಿಡ್ತಾನೆ. ಆ ಮಟ್ಟಕ್ಕೆ ಧರ್ಮರಾಜನಲ್ಲಿ ಪೌರುಷ ಬಂದಿದೆಯಲ್ಲ, ಇವರ ಪೌರುಷವೇ ಪೌರುಷ ಅಂತ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ದ್ರೌಪದಿಯಲ್ಲಿ ದ್ರೌಪದಿಯಲ್ಲಿ ಅಂತ ಭೀಮ ಬರ್ತಾನೆ, ಕಂಠಸ್ವರದಿಂದ ಗುರುತಿಸಬೇಕಲ್ಲ, ಆದ್ರೂ ಇವ್ರಿಗೇನು ಆಗೋಲ್ಲ. ಚೇಟಿ ಹೇಳ್ತಾಳೆ, ಅಯ್ಯೋ ಒಡತಿ ನಿನ್ನ ಮೇಲೆ ಬಂದು ಬೀಳ್ತಾ ಇದ್ದಾನಲ್ಲ ದುರ್ಯೋಧನ ಅಂತ. ದ್ರೌಪದಿ ಗಡಗಡ ಭಯ ಪಡ್ತಾ ಇರ್ತಾಳೆ. ಆಗ ಗೊತ್ತಾಗುತ್ತದೆ ಕಡೆಗೆ ಅದು ಭೀಮನೇ ಹೌದು ಅಂತಕ್ಕಂಥದ್ದು. ತುಂಬಾ ಸಂತೋಷವಾಗುತ್ತದೆ. ಜರಾಸಂದ ಸ್ಯೋರ ಸರಸಿ ರುಧಿರಾಸಾರ ಸರಿಲೆ ತಟಾಘಾತ ಕ್ರೀಡಾ ಲಲಿತ ಕ್ರೀಡಾ ಲಲಿತ ಮಕರ. ಜರಾಸಂಧನ ಎದೆ ಸೀಳಿ ಅವನ ರಕ್ತ ದೊಡ್ಡ ಸರೋವರ ತರ ಆದಾಗ ಅದರೊಳಗೆ ಮೊಸಳೆ ತರ ಓಡಾಡಿದವನೆ ನೀನ್ ತಾನೇ ನನ್ನ ತಮ್ಮ ಅಂತ ಧರ್ಮರಾಜ ಅಪ್ಪಿಕೊಳ್ತಾನೆ. ಆಮೇಲೆ ದ್ರೌಪದಿಯ ಗುಡಿಯನ್ನು ಕಟ್ತಾನೆ. ಆತ ನ ಕೇವಲಂ ಸ್ಮರಾಮಿ ಅನುಭವಾಮಿ ಚ ನಾಥಸ್ಯ ಪ್ರಸಾದೇನ. ನಿನ್ ಜ್ಞಾಪಕ ಇದೆಯಾ ನಿನ್ ಪ್ರತಿಜ್ಞೆ, ನಾನೇನು ಮಾತಾಡಿದ್ದು? ಅಯ್ಯೋ ಜ್ಞಾಪಕ ಏನು, ಈಗ ಅನುಭವ ಅನುಭವಿಸ್ತಾ ಇದ್ದೀನಿ. ಆದ್ರೆ ವಿಸ್ಮೃತ ಅಸ್ಮಿ ಏತಂ ವ್ಯಾಪಾರ, ವಿಸ್ಮೃತ ಅಸ್ಮಿ ಏತಂ ವ್ಯಾಪಾರ, ಈ ಮುಡಿ ಕಟ್ಟುವುದು ನನಗೆ ಮರ್ತೋಗ್ಬಿಟ್ಟಿದೆ, 13 ವರ್ಷದಿಂದ ಮುಡಿ ಕಟ್ಟಿಯೇ ಇಲ್ಲ. ನಾಥಸ್ಯ ಪ್ರಸಾದೇನ ಪುನರಪಿ ಶಿಕ್ಷಿಷ್ಯೆ, ನೀನು ಕಲಿಸ್ಕೊಡ್ಬೇಕು ನನಗೆ ಜಡೆ ಹಣಕೊಳ್ಳೋದು ಹೇಗೆ ಅಂತ. ಆ ರೀತಿಯಾಗಿ ವೇಣಿ ಸಂಹಾರವಾಗುತ್ತದೆ. ಆಗ ಹೇಳ್ತಾನೆ, ಕೃಷ್ಣಾಯ ಕೇಶಪಾಶ ಕುಪಿತ ಕುಪಿತ ಯಮಸಖೋ ಧೂಮಕೇತು ಕುರುಣಾಂ ಕ್ರೋಧಾಂಧೈರ್ ಯಸ್ಯ ಮೋಕ್ಷಾ ಕ್ಷತತರ ಕ್ಷತ ನರಪತಿಭಿಃ ಪಾಂಡುಪುತ್ರ ಕೃತಾನಿ ಪ್ರತ್ಯಾಶಂ ಮುಕ್ತ ಕೇಶಾನಿ ಅತುಲ ಭುಜಬಲೈಃ ಪಾರ್ಥಿವಂತಃ ಪುರಾಣಿ. ಕೃಷ್ಣಾಯ ಕೇಶಪಾಶ
ಕುಪಿತ ಯಮಸಖೋ ಧೂಮಕೇತು ಕುರುಣ ಸೋಯಂ ಬದ್ಧ ಪ್ರಜಾನಾಂ ವಿರಮತು ನಿಧನ ಸ್ವಸ್ತಿ ರಾಜ್ಞಾಂ ಕುಲೇಭ್ಯ ಅಂತ ಈ ತಲೆಗೂದಲು ಏನೆಲ್ಲ ಮಾಡಿದೆ, ರಾಜಪುತ್ರರನ್ನ ಸಂಹಾರ ಮಾಡಿರತಕ್ಕಂಥದ್ದು, ಯಮನಿಗೆ ಗೆಳೆಯನಾದದ್ದು, ಮೃತ್ವಿಯೇ ಧೂಮಕೇತುವಾದಂಥದ್ದು, ಪಾಂಡವರ ಅಂತಃಪುರದ ಅಲಂಕಾರ ಇದು ತಲೆಗೂದಲು ಅಂತ ಪಂಪ ಇದವಳು ಶ್ವೇತಾತಪತ್ರ ಸ್ಥಗಿತ ದಶದಿಶಾ ಮಂಡಲಂ ಆ ಪದ್ಯಕ್ಕೆ ಇದೇ ಸ್ಫೂರ್ತಿ ಕೊಟ್ಟಂಥದ್ದು. ಆಮೇಲೆ ವ್ಯಾಸ ವಾಲ್ಮೀಕಿ ಮೊದಲಾದವರೆಲ್ಲ ಬಂದಿದ್ದಾರೆ ಅಂತ ಧರ್ಮರಾಜ ಹೇಳ್ತಾನೆ. ಆ ಒಂದು ಪುಣ್ಯಾವಕಾಶದಲ್ಲಿ ಪಟ್ಟಾಭಿಷೇಕವನ್ನ ಧರ್ಮರಾಜನಿಗೆ ಮಾಡುವುದು ಅಂತಾಗುತ್ತದೆ. ಕೃಷ್ಣ ಅಷ್ಟೊತ್ತಿಗೆ ಬರ್ತಾನೆ. ಅಂತೂ ಪುರುಷ ಸಾಧಾರಣೆಯ ಬುದ್ಧಿಯ ಸಂತುಷ್ಯಾಮಿ, ನಾನು ಪಾಮರ ಬುದ್ಧಿಯಿಂದ ಹೇಳ್ತೀನಿ, ನೀನು ಪರಮಾತ್ಮ, ಹಾಗಾಗಿ ನಿನ್ನ ಅನುಗ್ರಹದಿಂದ ನಾವು ನಿಕಾರಾರ್ಣವ ಸ್ತೀರ್ಣ ಅವಮಾನ ಅನ್ನುವ ಸಮುದ್ರವನ್ನ ದಾಟಿದ್ವಿ. ಅತೃಪಣಂ ಅರುಕ್ಷಾಂತಂ ಜೀವ್ಯಾ ಜನ ಪುರುಷ ಆಯುಷಂ ಭವತು ಭಗವನ್ ಭಕ್ತಿರ್ದ್ವೈತಂ ವಿನಾ ಪುರುಷೋತ್ತಮೇ ದೈತ ಗೋನೋ ವಿದೇ ವಿದೇ ವಿದ್ವತ್ ಬಂಧುರ್ ಪುಣೇಶು ವಿಶೇಷು ವಿತ್ ಸತತ್ ಸುಕೃತಿ ಭೂಯಾತ್ ಕೂಪ ಪ್ರಸಾದಿತ ಮಂಡಲ ಅಂತ ಅಕೃಪಣವಾಗಿ ಯಾವುದೇ ಸಂಕೋಚವಿಲ್ಲದೆ ಎಲ್ಲ ಜನರೂ ಕೂಡ ದೀರ್ಘಾಯುಷ್ಯವಾಗಿ ಆರೋಗ್ಯವಾಗಿ ಬಾಳಲಿ, ದ್ವಂದ್ವವಿಲ್ಲದೆ, ದ್ವೈತವಿಲ್ಲದೆ ಅಂದರೆ ದ್ವಂದ್ವವಿಲ್ಲದೆ, ಇದಾ ಅದ ಅನ್ನುವ ವ್ಯತ್ಯಾಸವಿಲ್ಲದೆ ಪರಮಾತ್ಮ ನಾರಾಯಣನನ್ನ ಎಲ್ಲರೂ ಕೂಡ ಧ್ಯಾನ ಮಾಡಲಿ, ಹಾಗೆ ಜನಕ್ಕೆ ಸುಖ ಉಂಟಾಗಲಿ, ವಿದ್ವಾಂಸರಿಗೆ ಗೌರವ ಸಿಗಲಿ. ಅವನೇ ಮೌರಿಪಾಲ ಅಂತು ವೃಷ್ಟಿಂ ವಿಧತ್ತ, ಜಲವನ್ನು ರಾಜರು ಚೆನ್ನಾಗಿ ಪಾಲಿಸಲಿ, ಮಳೆ ಚೆನ್ನಾಗಿ ಬರಲಿ. ಜಗತಿ ಜಲಧಾರಿ ಸಸ್ಯಪೂರ್ಣಾಸ್ತು ಭೂಮಿ, ಮಳೆ ಮೋಡ ಬೆಳೆ ಚೆನ್ನಾಗಿ ಆಗಲಿ. ತ್ವಯಿ ಮುರ ನರಕಾರು ಭಕ್ತಿರ ಅದ್ವೈತ ಯೋಗ ಅಥವತು, ಕೃಷ್ಣ ನಿನ್ನಲ್ಲಿ ಅದ್ವೈತ ಯೋಗದಿಂದ ಅಂದರೆ ದ್ವಂದ್ವವಿಲ್ಲದೆ ಅದ್ವೈತ ವೇದಾಂತ ದೃಷ್ಟಿಯಿಂದ ಅಂತಲೂ ವ್ಯಾಖ್ಯಾನ ಮಾಡ್ತಾರೆ. ಭಕ್ತಿಯಲ್ಲಿ ಮಮ ಸುದೀರ್ಘಂ ಹವ್ಯಮಶ್ನಂತು ದೇವಾಹ, ನಾನು ಯಜ್ಞ ಮಾಡಿ ದೇವತೆಗಳಿಗೆ ಪ್ರೀತಿಯಾಗಲಿ ಅಂತ ಧರ್ಮರಾಜ ಭರತ ವಾಕ್ಯ ಹೇಳುವುದರಿಂದ ನಾಟಕ ಮುಗಿಯುತ್ತದೆ. ಕಡೆಯಂಕದ ಸ್ವಾರಸ್ಯ ಕಡಿಮೆ, ಚಮತ್ಕಾರ ಹೆಚ್ಚಾಯಿತು, ಚಮತ್ಕಾರ ಭಾಸ ಹೆಚ್ಚಾಯಿತು, ಆದರೆ ಒಟ್ಟಂದದ ನಾಟಕದ ಓಜಸ್ವಿತೆಗೆ ಕೊರತೆ ಇಲ್ಲ. ಒಳ್ಳೆಯ ಕೃತಿಯನ್ನ ಭಟ್ಟನಾರಾಯಣ ಕೊಟ್ಟಿದ್ದಾನೆ. ಅದು ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಬುಭುತ್ಸುಗಳಿಗೆ ತುಂಬಾ ಪ್ರಯೋಜನಕಾರಿಯಾದದ್ದು. ಈ ನಾಟಕದ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಬೇಕು ಅಂತ ಇದ್ದದ್ದನ್ನು ಆಗಮಾಡಿಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದ. ನಮಸ್ಕಾರ.